ಶಿಷ್ಯನಾಗಿದ್ದು ನೋಡಿದ್ದೇನೆ ನನ್ನ ಗುರುಗಳಿಗೆ ನಾನು ಹೆಂಗಿದ್ದೇನೆ ಅಂತ. ಅದು ಸಂಗೀತದ ಮಾತಾಡ ಕೀರ್ತನ ಕಲೆ ಏನೋ ಒಂದು ಹರಟೆ ಹೊಡೆಯೋದಾಗಲಿ ದುಬ್ಬಿಕ್ಕಾಗಿ ಕತೆ ಹೇಳದಂಗಾಗಲಿ ಕೀರ್ತನ ಕಲೆ ಅಲ್ಲ. ಕೀರ್ತನ ಕಲೆ ಅಷ್ಟಪೈಲು ಕಲೆ. ಅದರಲ್ಲಿ ಸಂಗೀತ ಇದೆ, ಲಯ ಇದೆ, ತಾಳ ಇದೆ, ನೃತ್ಯ ಇದೆ, ಭಾವ ಇದೆ, ಸಾಹಿತ್ಯ ಇದೆ, ಭಾವನೆ ಇದೆ, ಎಲ್ಲಾ ಕೂಡಿದ ಸಂಗೀತ ಅದು ಕೀರ್ತನ ಕಲೆ. ಅಂತ ಕೀರ್ತನವನ್ನ ಕೇಳಿ ಬಹಳ ಚಂದ ಕೀರ್ತನ. ನನ್ನನ್ನು ತುಂಬಿಸ್ಬೋದು, ನಿದ್ದೆ ಮಾಡ್ಬೋದು, ಸ್ವರ ಅನ್ಬೋದು, ಬಟ್ ಆರಾಮ್ ಕೂತ್ಕೊಂಡು ಕೇಳ್ಬೋದು, ಆದ್ರೆ ಹೇಳುವುದು ಬಹಳ ಕಷ್ಟ. ಆದ್ರಿಂದ ಈ ಕೀರ್ತನ ಎಂದೆಂದೂ ಮಾಡಿಲ್ಲ. ನೋಡಿ ನಾನು ಇವತ್ತು ನಿನ್ನೆಯಿಂದ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ಬಿಡಿ, ನಾಳೆ ಕೀರ್ತನ ಮಾಡ್ಬೇಕು ಅಂತ ಎಂದೆಂದು ಸಭಾ ಕಂಡ್ರ ಹಾಡೋ ಅಂತ ನನಗೆ ಹಂಗಾಗಿದೆ. ಯಾಕಂದ್ರೆ ಅಂತಿಲ್ಲ ಆದಿಲ್ಲ. ಅದಕ್ಕೆ ನಾ 25 ವರ್ಷ ನಮ್ಮ ತಂದೆಯವ್ರ ಜೊತೆ ಇದ್ರು ಕೂಡ ಈಗ ಅನಿಸ್ತಾ ಇದೆ ಕೇಳುವುದೆಷ್ಟು ಸುಖ ಅಂತ. ಯಾಕಂದ್ರೆ ಕೀರ್ತನಕಾರರಲ್ಲಿ ಮುಖ್ಯವಾದಂತ ವಿಶೇಷ ಗುಣಗಳು ಇರಬೇಕಾಗುತ್ತೆ. ಮುಖ್ಯವಾಗಿ ಒಳ್ಳೆಯ ಸಂಸ್ಕೃತಿ ಪಡೆದವರು, ದೇವರಲ್ಲಿ ದಿಂಡರಲ್ಲಿ ಕುಲದೇವತ ಆರಾಧ್ಯ ದೇವತ ಪುರಾಣ ಪ್ರವಚನ ಕೀರ್ತನ ರಾಮಾಯಣ ಭಾಗವತ ಎಲ್ಲ ಈ ಗ್ರಂಥಗಳಲ್ಲಿ ವಿಶ್ವಾಸ ಇರಬೇಕು. ದೇವರಲ್ಲಿ ವಿಶ್ವಾಸ ಇರಬೇಕು, ಹಿರಿಯರಲ್ಲಿ ವಿಶ್ವಾಸ ಇರಬೇಕು, ಆಚರಣೆ ಇರಬೇಕು, ಅದರಂತೆ ವೇಷಭೂಷಣಗಳು ಇರಬೇಕು. ಇದರೇ ಲಿಸ್ಟ್ ಕೊಟ್ಟೆ ಕೀರ್ತನಕಾರದು, ಇದರಲ್ಲಿ ಒಂದೆರಡು ಮಾತ್ರ ನನ್ನ ಹತ್ರ ಇದೆ, 90% ನನ್ನ ಹತ್ರ ಇಲ್ಲ. ಯಾಕಂದ್ರೆ ಸಾಹಿತ್ಯ ಭಯಂಕರ ಜ್ಞಾನ ಬೇಕು, ಭಾಷಾ ಜ್ಞಾನ ಬೇಕು, ಅನೇಕ ಭಾಷೆಗಳು ಗೊತ್ತಿರಬೇಕು. ಆ ಭಾಷೆಗಳಲ್ಲಿ ಅಲ್ಲಿ ಇದ್ದಂಥ ಸದ್ಗು ಸತ್ತು ಅತ್ಯಂತ ವಿಭೂತಿ ಪುರುಷರಾದ ಅನೇಕ ಚರಿತ್ರೆಗಳಿರ್ತವೆ, ಅದರದೇ ಆದ ಸಾಹಿತ್ಯ ಇದೆ. ಅದಕ್ಕೆ ಸಾಹಿತ್ಯದ್ದು ಬರಬೇಕಾದ ಭಾಷಾ ಜ್ಞಾನ ಬೇಕು, ಮುಖ್ಯವಾಗಿ ಸಂಸ್ಕೃತಿ ಬೇಕು. ಸಂಸ್ಕೃತ ಇದ್ರೆ ಸಂಸ್ಕೃತಿ, ಅದರಿಂದ ಎಲ್ಲ ಕೃತಿ. ಸಂಸ್ಕೃತ ಪದ್ಧತಿಯಿಂದ ಅಂದ್ರೆ ನಮಗೆ ಕೀರ್ತನ ಇದರಲ್ಲಿ ಎರಡು ಪದ್ಧತಿ ಇದೆ. ಒಂದು ನಾರದರ ಪದ್ಧತಿ ಕೀರ್ತನಕಾರ ಕೀರ್ತನ ಇದೆ, ಇನ್ನೊಂದು ಸಂತರದ್ದು. ಸಂತರದ ಏನ್ ಮಾಡ್ತಾ ಇರ್ತಾರೆ, ನಾವೇನು ಒಬ್ಬ ಅಭಂಗ ಹಾಡ್ತಾ ಇರ್ತಾರೆ, ಸೈಡಿಗೆ ಜನ ಇರ್ತಾರೆ, ಒಂದು ತುಕಾರಾಮರದು ರಾಮದೇವರು ಮಹಾರಾಜರದು ಅಭಂಗ ತಗೊಂಡು ಎರಡೆರಡು ತಾಸು ಕೀರ್ತನ ಮಾಡ್ತಾರೆ. ನಾರದೀಯ ಪಂಥ ಅಂದ್ರೆ ಶ್ಲೋಕಗಳು ಆರ್ಯ ದಿಂಡಿ ಸಾಕಿ ಇದು ಬೇರೆ, ಒಂದ್ ಸ್ವಲ್ಪ ಮಡಿವಂತಿಕೆ ಹೆಚ್ಚು ಕಡಿಮೆ. ಯಾಕಂದ್ರೆ ಈ ನಾರದೀಯ ಪಂಥದ ಕೀರ್ತನ ಮಾಡುವವರು ಒಂದು ಶ್ರದ್ಧಾ ಭಕ್ತಿ ಆಚಾರ ಜಾಸ್ತಿ ಇರಬೇಕಾಗತ್ತೆ, ಅದೊಂದು ಬಂದಂತಹ ಕರೆ. ಇದು ನಮ್ಮ ತಂದೆಯವರ ಹತ್ರ ನಾನು 25 ವರ್ಷ ಓಡಾಡಿ ಕೇಳಿದ್ದೇನೆ ಕೀರ್ತನೆಗಳನ್ನ. ಇವತ್ತು ಅವರು ಅನೇಕ ಕೀರ್ತನೆಗಳು ಮಾಡಿದ್ದಾರೆ ಇಡೀ ಕರ್ನಾಟಕ ತುಂಬಾ ಚಲೋ. 20 ವರ್ಷಗಟ್ಟಲೆ ಹಳ್ಳಿ ಹಳ್ಳಿ ಹೋಗಿ ನಾನು ಕೀರ್ತನ ಸಾಥಿ ಹಾರ್ಮೋನಿಯಂ ತಬಲಾ ಸಾಥಿ ಮಾಡ್ತಿದ್ದೆ, ನಿಮಗೆಲ್ಲ ಗೊತ್ತಿದೆ. ನಾ ಹಾರ್ಮೋನಿಯಂ ಮೇಲೆ ಕೂತ್ಮೇಲೆ ನಮ್ಮ ಕೀರ್ತನ ತಂದೆ ಸುರು. ಈ ತರ ಒಂದು ಆ ಕೀರ್ತನವನ್ನು ನಮ್ಮನೆಗೆ ಕೊಟ್ಟ ತಂದೆಯವರಿಗೆ ಆ ಕೀರ್ತನ ಕಲಿಗೂ ಅನುಕೂಲ ಆಗುವಂತಹ ಸಂಗೀತ ಕೊಟ್ಟು ನನ್ನ ಅಲ್ಲೇ ಹುಟ್ಟಿಸಿದ. ಇದೊಂದು ಕಾಂಬಿನೇಷನ್ ಅದು, ಇಲ್ಲಾಂದ್ರೆ ಸಾಧ್ಯತೆ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಈ ಕೀರ್ತನ ಕಲೆ ಬಹಳ ಕಠಿಣ ಕಲೆ. ಅದ್ಯಾವುದು ನಾನು ಕೀರ್ತನದ ಒಂದು ಕ್ವಾಲಿಫಿಕೇಶನ್ ಅಂತಿರಲಿಲ್ಲ, ಆ ಕ್ವಾಲಿಫಿಕೇಶನ್ ನನ್ನ ಹತ್ರ ಇಲ್ಲ. ಆದ್ರೂ ಕೂಡ ನನಗೆ ಮಾಡಬೇಕಾದ್ರು ನನ್ ಖುಷಿ. ಆದ್ರಿಂದ ಕೀರ್ತನ ಶುರು ಮಾಡ್ತಾ ಇದ್ದೇನೆ. ಆ ಕೀರ್ತನ ಕಲೆಗೆ ಗುರುಗಳಾದಂತಹ ಮಲ್ಲಾರಾಯ ತರುವೆಯವರಿಗೆ, ನಮ್ಮ ಕುಲದೇವತ ಚಂದ್ರಾಪರಮೇಶ್ವರಿ ಶಿರು ಪರಮಹಸ್ವಾಮಿಗಳು, ಮತ್ತೆ ಅಚ್ಯುತ್ ದಾಸರಾಗಲಿ, ನಮ್ಮ ದತ್ತಾತ್ರೇಯ ವೇದಾಂತರ ತಂದೆ ಆಗಲಿ, ಎಲ್ಲ ಒಳ್ಳೆ ಕೀರ್ತನಗಾರರು, ಅವರ ಆಶೀರ್ವಾದ ಅಂತ ತಗೊಂಡು ಇವತ್ತು ಹರಿಕಥೆ ಅಂತ ಶುರು ಮಾಡ್ತಿರ್ಬಾರ್ದು. ಶಿಷ್ಯ ಹಾಕಿ ನಡೆದು ಶಿಷ್ಯ ಹಾಕ್ಬಾರ್ದು.
ಜವಾಬ್ದಾರಿ ಇರ್ತದೆ ಅದರಲ್ಲಿ. ಆದ್ರಿಂದ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ಸಾರ್ಥಕವಾಗಲಿಕ್ಕೆ ಆ ದೇವರ ನಾಮಸ್ಮರಣೆ ಅತಿ ಮುಖ್ಯವಾದದ್ದು ಹೇಳ್ತಾರೆ. ನಮಗೆ ಯಾವುದೋ 20 ಬಾರ್ ನಮ್ಮಲ್ಲಿ ನಮ್ಮ ಲೈಫ್ ನಲ್ಲಿ ದೊಡ್ಡದೊಂದು 20 ಬಂದಿದ್ದಾರೆ ಅಂತ ಯಾರಾದರೂ ಹೇಳಿದ್ರೆ ಅದು ಏನಿರಬೇಕು ಅಂದ್ರೆ ಭಗವಂತನ ನಾಮಸ್ಮರಣೆ ವಿಸ್ಮರಣೆ. ದೇವರನ್ನು ಮರೆಯೋದೇ ದೊಡ್ಡ ವಿಪತ್ತು, ದೇವರ ನೆನೆಸೋದೇ ನಮಗೆ ಸೌಭಾಗ್ಯ. ಆದ್ದರಿಂದ ದಾಸರು ಹೇಳ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚು ಕಲಿಯುಗದಲ್ಲಿ ನಾಮಸ್ಮರಣೆ ಮಹತ್ವ ಇದೆ. ನಾಮಸ್ಮರಣೆ ಬಹಳ ಮಹತ್ವ ಈಗಿನ ಇದರಲ್ಲಿ. ಈಗ ನೋಡಿ ನಾವು ಅನೇಕ ಯುಗಗಳನ್ನ ದಾಟಿ ಕಲಿಯುಗಕ್ಕೆ ಬಂದಿದ್ದೇವೆ. 48ನೇ ಕಲಿಯುಗ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆ 47 ಕಲಿಯುಗಿದಾವೆ. ಅದರಂತೆ ಕೃತಯುಗ, ದ್ವಾಪರ ಯುಗ, ಇನ್ನೊಂದು ಕೃತಯುಗ, ದ್ವಾಪರ ಯುಗ, ಇದು ತ್ರೇತಾಯುಗ, ದ್ವಾಪರ ಯುಗ, ಮೂರು ಯುಗಗಳು. ಆ ಒಂದೊಂದು ಯುಗದಲ್ಲಿ ಒಂದೊಂದು ಸಾಧನೆ, ಮೋಕ್ಷ ಸಾಧನೆ. ಒಂದು ಯುಗದಲ್ಲಿ ತಪಶ್ಚರ್ಯ,
ಒಂದು ಯುಗದಲ್ಲಿ ಅಲ್ಲಿ ಯಜ್ಞ ಯಾಗಗಳನ್ನು ಮಾಡೋದು, ಒಂದು ಯುಗದಲ್ಲಿ ಪೂಜಾ ಮೂರ್ತಿ ಪೂಜೆಗಳನ್ನು ಮಾಡೋದು. ಇದು ಮೂರು ಯುಗದಲ್ಲಿ ಬೇರೆ ಬೇರೆ ತರ ನೀವು ಮೋಕ್ಷ ಸಾಧನ ಮಾಡಬಹುದು. ಆದ್ರೆ ಕಲಿಯುಗದಲ್ಲಿ ಇಷ್ಟು ಜನ ಕೂತಿರಲ್ಲ, ಯಾರು ಫ್ರೀ ಇದ್ದೀರ ಹೇಳ್ರಿ? ಲಕ್ಷ್ಮಕ್ಕೂ ಫ್ರೀ, ಅಮೃತಾಂಡ ಫ್ರೀ, ಅರ್ಜುನ ಫ್ರೀ, ಭಟ್ರು ಎಲ್ಲರೂ ಫ್ರೀ. ತಾಯಿನ್ ಸಾರ್ ಅಂತೇಳಿ ಅಂತ ಒಂದಾಗ ನಾವು ಮೋಕ್ಷ ಸಾಧನೆ ಸಾಧ್ಯನೇ ಇಲ್ಲ ಅಂತ ನಾವಲ್ಲ, ನಮ್ಗಿಂತ ಮುಂದೆ ಋಷಿಗಳು ವಿಚಾರ ಮಾಡಿದ್ದಾರೆ, ಸಂತರು ದಾಸರು ಇದು ಮಾಡಿದ್ದಾರೆ. ಇವ್ರಿಗೆ 24 ತಾಸು ಕೆಲಸಗಳು, ನೌಕರಿ, ಬಿಸಿನೆಸ್ ಕಲಿಯುಗದಲ್ಲಿ ಹೆಂಗೆ ಇರ್ಬೇಕಾಗತ್ತೆ? ಆದ್ರಿಂದ ಕಲಿಯುಗದ ಬಂದು ಉದ್ಧಾರ ಆಗ್ಬೇಕು ಹೆಂಗೆ ಅಂತ, ಕಲಿಯುಗದ ಬಂದು ಉದ್ಧಾರ ಆಗ್ಬೇಕಾದ್ರೆ ಅವ್ರಿಗೆ ಅತ್ಯಂತ ಸುಲಭವಾದಂತಹ ಮಾರ್ಗ ಅಂದ್ರೆ ನಾಮಸ್ಮರಣೆ. ನಾಮಸ್ಮರಣೆ ಈಗ ನಾವು ಕೇಳ್ತೀವಿ, ಭಕ್ತ ದೇವರು ಮತ್ತು ಭಕ್ತಿ ಎದಕ್ಕಂತ ಹೇಳಬೇಕು ಅಂತ. ಆ ನಾಮಸ್ಮರಣೆ ಬಲದಿಂದ ನಾವು ಭಕ್ತಿ ಮಾಡಿ ಭಕ್ತರಾಗ್ಬೇಕು ಆ ನಾಮಸ್ಮರಣೆ. ಅದಕ್ಕೆ ಈ ಕಲಿಯುಗದಲ್ಲಿ ಕೆಲವರು ಹೇಳಿದ್ರು, ನನಗೆ ಯಾರೋ ಒಂದ್ರ ಮನೆಗೆ ಹೋದಾಗ ನಮ್ ನೋಡ್ರ ಅಂದಾಗ ನಾಮಸ್ಮರಣೆ ಯಾವಾಗ ಮಾಡ್ಬೇಕು? ಸ್ನಾನ ಆದ್ಮೇಲೆ, ಮುಂಚೆನು ತಿಂಡಿ ತಿನ್ಬೋದ ಸರ್? ತಿಂಡಿ ತಿನ್ಮೇಲೆ ನಾಮಸ್ಮರಣೆ ಮಾಡ್ಬೋದು ಅಲ್ಲ? ಸ್ವಲ್ಪ ಅದು ಕೇಳಿ ಧೋತ್ರ ಎಲ್ಲ ಹುಡುಕಬೇಕಾಗತ್ತಾ, ಚಂಡಿಗೆ ಬಿಡ್ಬೇಕಾಗತ್ತಾ, ಅಥವಾ ನಮ್ಮ ಬಲ್ಕೊಂಡು ಹೋದ ಮೇಲೆ ಆ ಶಾರ್ಟ್ಸ್ ಮೇಲೆ ಭಜನೆ ಮಾಡ್ಬೋದಾ, ಬಾತ್ರೂಮ್ ನಲ್ಲಿ ಮಾಡ್ಬೋದಾ? ಹಿಂಗಂತೇಳಿ ನಾಮಸ್ಮರಣೆ ಮಾಡೋದಕ್ಕಿಂತ ಹೆಚ್ಚು ಹೆಂಗ ಮಾಡಬೇಕು ಅಂಬಂತ ಒಂದು ವಿಚಾರದಲ್ಲಿ ಆವಾಗ ದಾಸರು ಹೇಳ್ತಾರೆ, ನಾಮಸ್ಮರಣೆ ಎಂದೂ ಅಮಂಗಲವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ಸೀತೆ ನಿತ್ಯ ಮಂಗಲ, ಸದ್ಗುರು ಜೊತೆ ನಿತ್ಯ ಸೋಗಣ. ಯಾವ ನಾವು ದೇವರ ನಾಮಸ್ಮರಣೆ ಮಾಡೋ ಮುಂದೆ ಸ್ನಾನ ಬೇಕನ್ಸಿದ್ರೆ ಮಾಡಿದ್ರು, ಬೇಡಾದ್ರೆ ಬಿಡ್ರಿ, ತಿಂಡಿ ಮಾಡ್ಬೇಕಂತ ಮಾಡಿದ್ರು, ಮುಂಚೆ ಮಾಡಿದ್ರು, ಒಟ್ಟು ನಾಮಸ್ಮರಣೆ ಎಂಬಂತಾರು ಮಾಡಿ, ಹೆಂಗಾರ ಮಾಡಿ. ಯಾಕಂದ್ರೆ ದೇವರು ಹೇಳ್ತಾನೆ ಕಲಿಯುಗದಲ್ಲಿ, ಕಲಿಯುಗ ಜನರಿಗೆ ದಾಸರು ಸಂತರು ಎಲ್ಲಾ ಒಂದು ಎಲ್ಲಾ ದೇವತೆಗಳ ಅವತಾರ ಮಾಡಿದ್ರಲ್ವಾ, ಕೃತಿಯೋಗದಿಂದ ಹಿಡ್ಕೊಂಡು ಕಲಿಯೋಗದ ತನಕ ಎಲ್ಲಾ ದೇವತೆಗಳು ವಾಪಸ್ ಹೋದ್ರು. ಆಮೇಲೆ ಎಲ್ಲರೂ ಒಗ್ಗೂಡು ವಿಚಾರ, ಕಲಿಯುವುದು ಬಂದಿ ಗತಿ ಏನು ಅಂತ. ಕಲಿ ಬಿಡುದಲ್ಲ, ಯಾರಿಗೂ ಬಿಡುದಲ್ಲ. ಅದಕ್ಕೆ ಏನ್ ಮಾಡ್ತಾ ವಿಷ್ಣು ನಾರಾಯಣ ಅಂದ್ರೆ ಎಲ್ಲರಿಗೂ ಹೇಳ್ದ, ನಿಮ್ಮೆಲ್ಲಾರು ಇಲ್ಲಿ ನಿಮ್ ಕೆಲಸ ಇಲ್ಲ, ಕಲಿಯುಗದಲ್ಲಿ ನನ್ನ ಭಕ್ತರಿಗೆ ತ್ರಾಸ ಕೊಡತಕ್ಕಂಥವ ಕಲಿ. ಆ ಕಲಿನ ಎದುರಿಸ್ಬೇಕಾದ್ರೆ ಸಾಮರ್ಥ್ಯ ಬೇಕು ನಮ್ಮ ಭಕ್ತರಲ್ಲಿ. ಅದಕ್ಕೆ ನಿಮ್ಮೆಲ್ಲರೂ ಕೆಳಗ ಹೋಗ್ರಿ ಭೂಮಿಗೆ. ಅದಕ್ಕೆ ಅವರೆಲ್ಲರೂ ದಾಸರು ಸಂತರು ಆಗಿ ದೇವರಿಗೆ ನಮಗೆ ನಡುವಂತ ಲಿಂಕ್ ಆದ್ರು. ಎಲ್ಲಾದ್ರೂ ನಾವು ತಪ್ಪಿದರೆ ದಾಸರು ಒಂದು ದಾಸರ ಪದ ಹಾಡಿದ್ರೆ ನಮಗೆ ಅದರ ತಥ್ಯ ತಿಳಿದಿರಬೇಕಾದಷ್ಟು ಆಗ್ಬೋದು, ಒಂದು ದಾಸರ ಪದ. ಹಿಂಗಾಗಿ ಕಲಿಯುಗಕ್ಕೆ ಗುರುಗಳ ಯುಗ ಅಂತ ಕರಿತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ನಾಗಂ ವೈಕುಂಠಿ ನಾಗಂ ಕೈಲಾಸಿ ಮದ್ಭಕ್ತ ಎತ್ರ ಗಾಯಂತ್ರಿ ತತ್ತ ತಿಷ್ಠಾ ನೀನಾದರೆ. ನಾರದ್ರ ಹೇಳ್ತಾ ಇದ್ದಾರೆ, ದೇವರು ಎಲ್ಲಿದ್ದಾರಪ್ಪ? ದೇವರು ಹುಡುಕ್ರಿ, ಫಸ್ಟ್ ಬ್ಲಾಕ್ನಾಗ ಹುಡುಕ್ರಿ, ಸೆಕೆಂಡ್ ಬ್ಲಾಕ್ನಾಗ ಹುಡುಕ್ರಿ, ದೇವಸ್ಥಾನದಾಗ ಹೋಗ್ರಿ, ಯಾವ ದೇವಸ್ಥಾನದಾಗಿದ್ದಾನೆ? ದೇವ್ನ ಹುಡುಕುತ್ತ ಹೋಗ್ತಾನೆ. ದೇವರು ಎಲ್ಲೂ ಇಲ್ಲ. ದೇವರ ಹೇಳ್ತಿದ್ರು ನಾಹಂ ವೈಕುಂಠದಲ್ಲಿ ಇಲ್ಲ, ಸುಮ್ಮನೆ ವೈಕುಂಠ ನಾರಾಯಣ ಅಡ್ರೆಸ್, ಹಳೆ ಅಡ್ರೆಸ್. ಕೈಲಾಸದಲ್ಲಿ ನಾನು ಇಲ್ಲ. ಇವಾಗ ದೇವ್ರು ಎಲ್ಲಿದ್ದಾನಪ್ಪ? ಮತ್ ಭಕ್ತ ಎತ್ರಕ ಎಲ್ಲಿ? ನನ್ನ ಭಕ್ತರು ಅನನ್ಯ ಭಕ್ತಿಯಿಂದ, ನನ್ನ ಪೂರ್ತಿ ಪ್ರೇಮದಿಂದ, ವಿಶ್ವಾಸದಿಂದ ನಾನು ಕರೀತಾರೋ ಅವರ ನೆರಳಿನಂತೆ ಇದು ನಾ ಕಾಪಾಡ್ತೇನೆ ಅಂತ ಹೇಳಿ ದೇವರ ಆಶ್ವಾಸ. ಆದ್ದರಿಂದ ದೇವರು ಹುಡುಕೋ ಕಾರಣ ಇಲ್ಲ. ನಾವು ದೇವ್ರು ಬೇಕು ಅಂದ್ರೆ ಯಾವ ಪೊಸಿಷನ್ ಒಳಗೆ ಇರ್ತಾನೋ, ಹೆಂಗಿರ್ತಾನೋ, ಮಡಿನೋ ಮೈಲಿಗೆನೋ, ಅದು ಹಾಕೊಂಡ ದಂಗೆಯೋ ಧೋತ್ರ ಶಾಲೋ ಬಿಟ್ಬಿಡಿ. ನಿಮ್ಮ ನಾಮಸ್ಮರಣೆಗೆ, ಆ ನಾಮಸ್ಮರಣೆಯಲ್ಲಿ ಎರಡಿದೆ, ಒಂದು ಸಗುಣ ನಾಮಸ್ಮರಣೆ, ಒಂದು ನಿರ್ಗುಣ ನಾಮಸ್ಮರಣೆ. ನಿರ್ಗುಣ ನಾಮಸ್ಮರಣೆ ಕಠಿಣ ಆಗುತ್ತೆ. ಆದ್ರಿಂದ ಆ ಸಗುಣ ಉಪಾಸನೆಯನ್ನು ಮಾಡಿನೇ ನಾವು ನಿರ್ಗುಣಕ್ಕೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅದಕ್ಕೆ ಮುಖ್ಯ ದೇವರಿಗೆ ಏನ್ ಬೇಕು ಅಂದ್ರೆ ಭಕ್ತಿ ಚಾ ಭುಕೇಲ. ನಮಗೆ ಒಂದು ಹಸಿವಾಗುತ್ತೆ, ತಿಂಡಿ ತಿನ್ಬೇಕು ಅನ್ಸುತ್ತೆ, ದೇವರಿಗೂ ಅನ್ಸುತ್ತೆ. ಭಕ್ತಿ ಚಾ ಭುಕೇಲ, ದೇವರಿಗೆ ಭಕ್ತಿಯ ಹಸಿವಾಗಿರ್ತದೆ. ಯಾರಾದ್ರೂ ನಾನು ಕರೀತಾರೋ ಇಲ್ಲೋ ಅಂತ ಬಹಳ ಚೆನ್ನಾಗಿ ನಾನು ಮೊನ್ನೆ ಅನಲೈಸ್ ಮಾಡಿದ್ದೆ. ಆ ಭಕ್ತರಿಗೆ ನಾನು ಅನೌನ್ಸ್ಮೆಂಟ್ ಮಾಡಬೇಕು, ಪೂಜಾ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು, ಗ್ರಂಥಗಳನ್ನು ಓದಬೇಕು, ದೇವರ ಚರಿತ್ರೆಗಳನ್ನು ಓದಬೇಕು ಅಂತ ಆ ಭಕ್ತ ಹೆಂಗೆ ಒದ್ದಾಡ್ತಾನೋ ದೇವರು ಹಂಗೆ ಒದ್ದಾಡ್ತಾನೆ.
भक्तारो नार नारो यार स्तोत्र नार करवरे अरवे देवर सल प्राण को जन निजवा भक्त आ भक्त लक्षण नामस्मरणे कण मुझक कूत अष्टभाव तुम्बू मई रोमांचन मुंधार आनंद आशीर्व मुंधी तीन कृति फस्ट श्रुति पट्ट इंत चंदू अदन बैस नमे ना कल्को कल अद संगीत अथवा देवर नामस्मरण आ नामस्मरणे अदे भक्त आेवर बे भक्त एर सण उदाहरण को कथा भाग बता अंदर वो नमग देवर बेको देवरी ना बे अंत सद भक्तर देवर हूड़ा अदक भक्ति चा मुख्य भिकारी भक्ति देवरी भक्त भिकारी करता अस्ट भक्त हूड़ान देवर ಹಿಂಗಾಗಿ ಆ ಭಕ್ತ ಭಕ್ತರು ಮತ್ತು ದೇವರ ರಿಲೇಶನ್ ಗುರು ಮತ್ತು ಶಿಷ್ಯ ರಿಲೇಶನ್ ಎರಡು ಒಂದೇ ಅಂತ ಆದರೆ ನಾವು ವಿಚಿತ್ರವಾಗಿರುತ್ತೆ ಯಾವಾಗ ಧನಂಜಯ ಎಲ್ಲ ಒಂದು ಹಾಡು ಬಂತ ಅಂದ್ರೆ ಅವ ನನ್ನ ಫೋನ್ ಮಾಡ್ಲಿಲ್ಲ ಮಾಡದೇ ಇರಲಿ ನನಗೆ ಇಲ್ಲೇ ಕೂತಲ್ಲಿ ಏನೋ ಒಂದು ಆನಂದ ಆಗ್ತಾ ಇರ್ತದೆ ಗೊತ್ತಾಗೋದಿಲ್ಲ ನಮಗೆ ಅವನ ಮೇಲೆ ಫೋನ್ ಬರುತ್ತೆ ಗುರುಜಿ ಪ್ರೋಗ್ರಾಮ್ ಶುರು ಆಯ್ತು ಇಷ್ಟು ಸಂಬಂಧಗಳಿರ್ತವೆ ಗುರುಗಳು ಮತ್ತು ಶಿಷ್ಯರು ಫಿಸಿಕಲ್ गुरु बंद नमस्कार आृदय हृदय संबंध इतने अद्क अंत भक्त देवर हंग भक्त हूं अंत येवर भक्त भक्त महत्व को कृष्ण मन कृष्ण फ्रेंड बेलवासी नोड़ता रुक्मणी कृष्ण पूजा अखिलांड नायक देव देवत्म कोटि ब्रह्म अवतार कृष्ण कृष्णगू देवर अंत अदेनो बगल हमारे एर तास स्वर्ग बर नानू कमर या नं कृष्ण विशेष अंत इलास अलस बता यार पूजा देवर नमगो देवर इला नन नि देवर यार अंत नोड़े पूजा देवर यार अंत आव कृष्ण अवॉड बैड बिटी बारे सी मन देवर मन कड़से ना मन कड़स नोड़ताने 25x20 देवर मन रत्न खचित मंडप नोड़ताने अद्भुत देवर मन बाबा कृष्ण एंत देवर मन अल इत देवर मन नोड़ी फोटो मूर्ति यारू इलो अदक ना नमद बारे बैडप नहीं सी तक इला ना पूर्ण तक तक नानू आम बिड़दे बर कर्क काल तक आम दुड सिंहस मेले दुड पेटी इतान बंगार पेटी इतान हमारे यार पूजा मातर भयंकर कण्डी नोट डबी तक अदर इन डबी आ डबी तक आ डबे इन डबी डब्या इष्ट दुड डबी इष्ट सणद अर्शक डबाद हणि हणि बर डबी पूजा कृष्ण देवर अंद्रे डबी अंत आ
ನಿಮಗೆ ಇಂಟ್ರೆಸ್ಟ್ ಇದ್ರೆ ಮತ್ತೆ ಇಲ್ಲಾರು ಈ ಡಬ್ಬಿಗೆ ಬಂದ್ ಮಾಡ್ತಾರೆ ಇನ್ನು ಇರ್ತವ ಇನ್ನೂರು ಕೂಡ ಒಂದು ಡಬ್ಬಿ ಹಂಗಾರು ನೋಡೇ ಬಿಡೋಣ ಅಂತ ಹೇಳಿದ್ರು ಇಷ್ಟೋ ಇಷ್ಟು ಡಬ್ಬಿ ನೋಡ್ತಾನೆ ಕಡೆಗೆ ಅದನ್ನ ನಮಸ್ಕಾರ ಮಾಡಿ ಕೃಷ್ಣ ಪರಮಾತ್ಮ ಕೊನೆ ಡಬ್ಬಿ ಮುಂತಾಕಿದ ಕೊನೆ ಡಬ್ಬಿ ತೆಗೆದು ನೋಡ್ತಾನ ಅಲ್ಲ ಮೂರ್ತಿ ಇಲ್ಲ ಇವ ಫ್ರೆಂಡ್ ಏನು ಇಲ್ಲ ಅಲ್ಲಿ ಏನೋ ಅದರ ಬರೀ ಮಣ್ಣಿಂಟೇನೋ ಅಂತ ಕೇಳ್ತಾ ಇದ್ದಾನೆ ನಿನಗ್ ಮಂಡೆ ಅಪ್ಪ ಇದು ನಿನಗ್ ಮಂಡೆ ಮತ್ತು ಮಂಡೆ ಯಾಕೆ ಹಾಕಿದ ಅಂತ ಡಬ್ಬ್ಯಾಗ ಅದು ಮಣ್ಣಲ್ಲಪ್ಪ ನನ್ನ ಭಕ್ತರ ಪಾದದ ಧೂಳಿ ಅಂತ ಹೇಳಿ ಅಂದ್ರೆ ಭಕ್ತರ ಪಾದ ಧೂಳಿಯನ್ನ ಕೃಷ್ಣ ಪರಮಾತ್ಮ ಪೂಜೆ ಮಾಡ್ತಾ ಇದ್ದಾನೆ ಮೇಲೆ ದೇವರು ಭಕ್ತರು ಏನ್ ಡಿಫರೆನ್ಸ್ ಅದು ನಮ್ಮ ಅದ್ವೈತದಲ್ಲಿ ಹೇಳ್ತೀವಿ ನಾವು ದೇವರೊಳಗೆ ಐಕ್ಯ ಆಗ್ಬಿಡ್ತೀವಿ ಅಂತ ಈಗ ನೋಡಿ ಕೃಷ್ಣನೇ ಭಕ್ತನ ಪೂಜಾ ಮಾಡ್ಬೇಕಾದ್ರೆ ಭಕ್ತನಲ್ಲಿ ದೇವರ ಐಕ್ಯ ಆಗ್ತಾನೋ ಅಥವಾ ಭಕ್ತ ದೇವರಲ್ಲಿ ಐಕ್ಯ ಆಗ್ತಾನೋ ಅದು ಒಂದೇ ಅಂತ ಆ ಲೆವೆಲ್ಗೆ ಹೋದ್ಮೇಲೆ ಆ ಭಕ್ತ ಇದು ಈಗ ನನ್ನಂಗ ಧನಂಜಯ ನಿಮ್ಮೆಲ್ಲರೂ ಹಾಡಿಬಿಟ್ರೆ ವಿನಾಯಕ್ ತರ್ವಿ ರೆಪ್ರೆಸೆಂಟೇಷನ್ ಇದ್ದೇ ಇರ್ತದೆ ಸಾಕ್ ಆದ್ರಿಂದ ಇಂಥ ಆ ಭಕ್ತಿಯನ್ನ ನಮ್ಮ ಅದ್ರ ಬಗ್ಗೆ ಗೊತ್ತಿನ ಕಥಾ ಭಾಗ ಮುಂತಾದ ಇನ್ನೊಂದು ಕತೆ ಸಣ್ಣದ ಹೇಳ್ತೇನೆ ಯಾವತ್ತು ನಾರಾಜರು ಕೃಷ್ಣನ ಭೆಟ್ಟಾಗಿ ಬಂದರು ಮುನಿಪತಿ ನಾರದ ಬಂದ ರಮ ರಮಣ ಗೋವಿಂದ ಮುನಿಪತಿ ನಾರದ ಬಂದ ರಮ ರಮಣ ಗೋವಿಂದ ಮುನಿಪತಿ ನಾರದ ಬಂದ ಆವಾಗ ಕೃಷ್ಣ ಏನಾದ್ರೆ ಇವತ್ತಿನ ಸುದ್ದಿ ಏನು ಅಂತ ಯಾಕಂದ್ರೆ ಅವ್ರು ನ್ಯೂಸ್ ಪೇಪರ್ ಅವ್ರದು ಈಗಿನ ನ್ಯೂಸ್ ಏನೋ ಅಂತಾರಲ್ಲ ಹಂಗ ಎಲ್ಲ ಕಡೆ ಸುತ್ತವೆ ಅವರು ನಾರದ ಒಂದ್ ಕಡೆ ಕೊಡೋರಲ್ಲ ನಾರದ ಸರ್ವತ್ತ ಪೂಜದೆ ಎಲ್ಲಿ ಹೋದ್ರು ನಾರದ ಪೂಜೆ ಹೆಣ್ಮಕ್ಳಾಗಿ ಹೋಗು ಗಂಡಸನಾಗ ಹೋಗುತ್ತೆ ಹುಡುಗರಾಗ ನಾರದ ಮನುಷ್ಯಗಳು ಅಂತ ಅಂತ ದೊಡ್ಡವ್ ಕೃಷ್ಣ ಅಂದ ಏನ್ ಸುದ್ದಿ ಅಂತ ಏನ್ ಸುದ್ದಿ ಇಲ್ಲ ನನಗೆ ಒಂದ್ ಸ್ವಲ್ಪ ಬೇಜಾರಾಗಿತ್ತು ಮಾತಾಡ್ಲಿಕ್ಕೆ ಬಂದಿದ್ದು ನಿಮಗ್ ಬೇಜಾರು ಸಾಮಾನ್ಯರಲ್ಲ ಅದೆಲ್ಲ ಕರೆ ಆದರೂ ಕೂಡ ನನ್ನ ಮನಸ್ಸಿಗೆ ಬೇಜಾರಾಗಿದೆ ಕೃಷ್ಣ ಅಂತ ಹೇಳಿ ಏನಾದ್ರೆ ಏನ್ ನಾಗಿ ನನ್ನ ಕಡೆಯಿಂದ ಏನಾದರೂ ಆಗೋದಿದೆ ಇಲ್ಲ ನೀನ ತಪ್ಪು ಮಾಡಿದ್ದೆ ಅಂತ ಹೇಳಿ ಬೇರೆಯವರ ಕಂಪ್ಲೇಂಟ್ ಇಲ್ಲ ನಿನ್ನ ಮೇಲೆ ಕಂಪ್ಲೇಂಟ್ ಅದು ನಾನು ಸಣ್ಣ ಹುಟ್ಟಿದಾಗ ಎಂದು ಹೇಳ್ಕೊಂಡು ತ್ರಿಲೋಕ ಸಂಚಾರಿ ತಂಬೂರಿ ಒಂದ್ ನಿಮಿಷ ಬಿಟ್ಟಿಲ್ಲ ರಮ ರಮಣ ಗೋವಿಂದ ಇಪ್ಪತ್ನಾಲ್ಕು ಗಂಟೆ ನಾರಾಯಣ 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 ಅಂತಕೊಂಡು ಹೇಳಿ ನಾನು ಇಡೀ ಪ್ರಪಂಚವನ್ನು ಸುತ್ತ ಹಾಕ್ತೇನೆ ನನ್ನಷ್ಟು ಅಡ್ವರ್ಟೈಸ್ಮೆಂಟ್ ಕೊಡೋರು ನಿನ್ಗೆ ಯಾರು ಇಲ್ಲ ಅಂತ ಹೇಳಿದ್ರು ಯಾರು ನಾರದ ನಿನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು ನಾನೇ ಆದ್ರಿಂದ ಇಷ್ಟು ನಾನು ನಿನ್ಗೆ ಅಮಸ್ಮರಣೆ ಮಾಡ್ತೇನೆ ಕೃಷ್ಣ ನನ್ನ ಬಗ್ಗೆ ಸ್ವಲ್ಪ ನೀನು ಸೆಕೆಂಡ್ರಿ ಇದನ್ನ ಮಾಡ್ತೀಯ ಕೃಷ್ಣಂದ ಹಂಗೆ ನಿಲ್ಲಲ್ಲ ನೀವು ನನ್ನ ನಮಸ್ಮರಣೆ ಮಾಡ್ತೀರಿ ಭಕ್ತರು ಉದ್ಧಾರ ಆಗ್ತಾರೆ ನಿಮ್ಮಿಂದ ಎಷ್ಟೋ ಬೇಕಾದು ಅನಿರೀಕ್ಷಿತವಾದಂತಹ ಘಟನೆಗಳು ನಡೆದಾವೆ ನಿಮ್ಮಿಂದ ಆದ್ರಿಂದ ಯಾಕೆ ಬೇಜಾರು ಮಾಡ್ಕೊಂಡಿರಿ ಅಂತ ಕೇಳಿದ್ರು ಆವಾಗ ಕೃಷ್ಣ ನಾರದ್ರು ಹೇಳಿದ್ರು ನಾರದ್ರೆ ಕೃಷ್ಣ ಇಷ್ಟು ನಿನ್ನ ಸೇವಾ ಮಾಡ್ತೀನಿ ತಿರ್ಗಾ ಮುರುಗಿ ತಿರ್ಗಾ ಮುರುಗಿ ಹೋಗಿ ಹೋಗಿ ಆ ಪಾಂಡವರಿಗೆ ಚಲೋ ಅಂತೀರಿ ಮಮ ಪ್ರಾಣಾಹಿ ಪಾಂಡವ ಪಾಂಡವರು ಅಂದ್ರೆ ನನ್ನ ಪಂಚ ಪ್ರಾಣಗಳು ಅಂತ ಹೇಳ್ಕೊತ ಅಡ್ಡಾಡ್ತಿದ್ರು ನನ್ನ ಗತಿ ಏನು ಅಂತ ಈಗ ಅವ್ರ ಭೂಮಿಯೊಳಗೆ ಹೋಗ್ಯಾರ ಈಗ ಬಂದಾರ ಬೆಟ್ಟ ಆಗ್ಯಾರ ನಾನು ಇದರಿಂದ ಯಾವಾಗ ಬ್ರಹ್ಮಾಂಡ ಇದ್ದಂತೋ ಅವಾಗಿಂದ ನಾ ಇದ್ದೇನೆ ಸಾಮಾನ್ಯ ಅಂದ ನಾನು ಆದ್ರೆ ನನಗ ಅಷ್ಟು ಕಷ್ಟ ನಿನ್ ಪ್ರೀತಿ ಅಂದ ಏನಿಲ್ಲ ಹಂಗ ರುಡಿ ಆಗ್ಯದ ಹಿಂಗ ಪಂಚ ಏನ್ ಹೇಳ್ಬೇಡ ಒಳಗಿನ ತೊಳೆದ ನೀನು ಪಾಂಡವರ ಮೇಲೆ ವಿಶೇಷವಾದಂತ ಪ್ರೀತಿ ಆವಾಗ ಇನ್ನೊಂದು ಬಂದಾಗ ಹೇಳ್ತೇನೆ ನನಗೂ ಸ್ವಲ್ಪ ಕೆಲಸದಾಗ ಇದ್ದೀನಿ ಇನ್ನೊಂದು ಆರು ತಿಂಗಳ ಮತ್ತೆ ಬೆಟ್ಟ ಆದ್ರು ಆವಾಗ ಕೃಷ್ಣ ನನ್ಗೆ ಉತ್ತರ ಬರಲಿಲ್ಲ ಏ ಇಲ್ಲ ನಾನು ವಿಚಾರ ಮಾಡಿಟ್ಟೇನೆ ನಾಳೆ ಸಂಜೆ ಮುಂದೆ ನಮ್ಮ ಮನೆ ಬರ್ಲಿ ಮರುದಿವಸ ಹೋದ್ರು ಆವ ಇಬ್ರು ಕೂಡಿ ನಾವು ಸ್ವಲ್ಪ ಪಾಂಡವರ ಕಡೆ ಹೋಗ್ಬೋಣ ಅಂತ ಹೇಳಿ ಕೃಷ್ಣ ಮತ್ತು ನಾರದ ಕೂಡಿ ಪಾಂಡವರ ಮನೆ ಅರ್ಜುನನ ಕಡೆ ಬರ್ತಾ ಇದ್ದಾರೆ ಅರ್ಜುನ
ಕೋಟೆ ಮನ್ಮಥದಂತೆ ಇರುವ ಮೂರು ಲೋಕದ ಗಂಡವ ಭಯಂಕರ ಚಂದ ಶೂರ ಅರ್ಜುನನಂಥ ಭಕ್ತ ಮತ್ತು ಶೂರನ ಇದ್ದಿದ್ದರು ಕೃಷ್ಣನ ಸ್ನೇಹಿತ ಭಕ್ತ ಎರಡು ಹೀಗಾಗಿ ಅದ್ಭುತವಾದಂತಹ ಅವನ ತೇಜಸ್ಸು ಅವಾಗ ಆ ಅರ್ಜುನನ ಮನೆಗೆ ಬಂದ ಅವಾಗ ದ್ರೌಪದಿ ಬಂದು ನೋಡ್ತಾ ಇದ್ದಾಳೆ ಕೃಷ್ಣ ಬಂದಾಗ ನಾರದ ಬಂದ ಎಂಥ ಅಲಭ್ಯ ಇದು ಭಾರತ ನಮಸ್ಕಾರ ಹಾಕಿ ಅಣ್ಣ ಬಾಬಾ ಅಂದುಕೊಂಡು ಮನೆ ಅಂತ ಹಾಕಿದ್ರು ಆ ಇಬ್ರು ಕೂತಾರೆ ಎಲ್ಲಿದ್ದಾರೆ ನಮ್ಮ ಯಜಮಾನರು ನಮ್ಮ ಯಜಮಾನರು ಅಡ್ಡಾಗಾರ ಬೆನ್ನ ಹಚ್ಚಾರ ಅವರು ಬೆಳಗ್ಗೆ ಆ ಬ್ಯಾಟೆಯ ಮುಂತಾರಾಗಿ ಈಗ ಬಂದು 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 ಸ್ನಾನ ಮಾಡಿ ಊಟ ಮಾಡಿ ಮನೆಗಾರ ಎಬಸ್ತೀನಿ ನೀವು ಬರೋದಕ್ಕೆ ಕಠಿಣ ಕಠಿಣ ಕೃಷ್ಣ ಹೇ ಎಬಸ್ಬೇಡ ಅವರು ನಿದ್ರಾ ಭಂಗ ಆಗ್ಬಾರ್ದು ಹಂಗಾರೆ ಹೇಳೋ ತನಕ ಕೊಡ್ತಾರೆ ಹೇ ಹೇಳೋ ತನಕ ಕೂಡ ಕಾರಣ ಇಲ್ಲ ನಮ್ ಕೆಲಸಕ್ಕೆ ಬಂದಿದ್ವಿ ಎಲ್ಲಿ ಮನೆಗಾರ ಬೆಡ್ರೂಮ್ ಎಂಥ ಬೆಡ್ರೂಮ್ ಇಂತ ರತ್ನ ಖಚಿತವಾದಂತಹ ಪಲ್ಲಂಗ ಮೇಲೆ ಆ ಕೇಶ ರಾಶಿಗಳು ಆ ತಲೆಗಂಬದಿಂದ ಕೆಳಗೆ ಜೋತಾಡ್ತಾ ಇದ್ದಾವೆ ಅವಾಗ ಅರ್ಜುನ ಮಲ್ಕೊಂಡಾನೆ ಅವಾಗ ಬೆಡ್ರೂಮ್ನಾಗ ನನ್ ಕೆಲಸ ಅಂತಕೊಂಡು ಹೇಳಿ ನಾರದನ್ ಕರ್ಕೊಂಡು ಅರ್ಜುನನ್ ಬೆಡ್ರೂಮ್ ಬಂದ ದ್ರೌಪದಿನೂ ಬಂದ ಅವಾಗ ನೋಡ್ತಾ ಇದ್ದಾರೆ ಆ ಕೃಷ್ಣ ಫೆಲ್ ಇನ್ ಲವ್ ಆಫ್ ಅರ್ಜುನ ಅಷ್ಟು ಚಂದ ಕಾಣುತ್ತೆ ಭಲೆ 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 ಅರ್ಜುನ ಹ್ಯಾಟ್ಸ್ ಆಫ್ ಯು ಅಷ್ಟು ಚಂದ ಇದ್ದ ಅವಾಗ ಅವನ್ ನೋಡಿ ಆನಂದ ಆಗ್ತಾ ಇದೆ ಕೃಷ್ಣನಿಗೆ ಅವಾಗ ಏನ್ ಮಾಡತ ಅಂದ್ರೆ ಅವ್ರಿಗ ಒಂದು ಕೂದಲ ಕೈ ಹಾಕಿದ ಕೂದಲು ಜೋತಾಡ್ತಿದ್ವಲ್ಲ ಒಂದು ಕೂದಲ ತಗೊಂಡ ಆ ಕೂದಲ ತಗೊಂಡು ತನ್ನ ಕಿವಿಯಾಗಿ ಇಟ್ಕೊಂಡ ನಾ ವಾಸುದೇವ 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 ನಾರಾಯಣ ನಾರಾಯಣ ಅಂದ್ಕೊಂಡು ಹೇಳಿ ಒಂದು ಕೂದಲದಿಂದ ನಾರಾಯಣ ಸ್ಮರಣೆ ಬರ್ತಾ ಇದೆ ಅರ್ಜುನನೇ ಇದರಿಂದ ದೇವರು ಐ ಪುಣಿ ಹರಿ ಖಾಬರ ದೇವರು ಗಡಗಡ ನಡಿ ಹೋದಂತೆ ಛೇ 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 ಎಂಥ ಭಕ್ತವ ಅರ್ಜುನ ನೀನು ಸಾಮಾನ್ಯದಲ್ಲ ಅಂದ್ಕೊಂಡು ಹೇಳಿ ಆನಂದದಿಂದ ತನ್ನ ನಾಮಸ್ಮರಣೆ ತಾನೇ ಕೇಳ್ತಾ ಇದ್ದಾನೆ ಯಾರು ನಾರಾಯಣ ವಾಸುದೇವ ನಮ್ಮ ಕೃಷ್ಣ ಪರಮಾತ್ಮ ಅವ ಅನ್ನಾಥರಂತಾರೆ ಏನು ಕೃಷ್ಣ ಮಲ್ಕೊಂಡಾನ ಅವನ್ ಕಿವಿಗೆ ಅವನ್ ಕೂದ ತಗೊಂಡು ಕಿವಿಯಾಗಿ ಇಟ್ಕೊತಿಲ್ಲ ಮೂಗಿನಾಗಿಟ್ಟು ಗುಳುಗುಳೋದಾಗ್ತದೆ ಕಿವಿಯಾಗಿ ಇಟ್ಕೊಂಡೇ ಇಲ್ಲ ಬಾರಪ್ಪ ನಾರದ್ರೆ ಅದಕ್ಕ ಕರ್ಕೊಂಡ್ ಬಂದೆ ನಿಮ್ಗೆ ಆ ಅರ್ಜುನನ ಆ ಕಿವಿ ಒಂದು ಕೂದಲವನ್ನ ನೀವು ಹಿಡ್ಕೊಡ್ರಿ ಎಂದು ಅವ ನಾರದರು ಆ ಕೂದಲ ಮುಂತ ತಗೊಂಡು ಕಿವಿಯಾಗಿ ಇಟ್ಕೊಂಡ್ರೆ ವಾಸುದೇವ 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 ನಾರಾಯಣ ನಾರಾಯಣ ಹೇಳಿ ಒಂದೇ ಸೇವನೆ ಆ ನಾರಾಯಣ ನಾಮಸ್ಮರಣೆ ಒಂದು ಕೂದಲದಿಂದ ಆಗ್ತಾ ಇದೆ ಆವಾಗ ನಾರದರು ಗಾಬರಿ ಆದರು ಕೃಷ್ಣ ಕರೆ ಅರ್ಜುನ ಭಕ್ತ ಅವಾಗ ನಾರಾಯಣ ಕೃಷ್ಣ ನಿಮಗೂ ಗಡ್ಡ ಪಟ್ಟ ರಗಡ್ ಬೆಳೆದ ಒಂದ್ ಕಿವ್ಯಾಗ ಇಟ್ಕೊಂಡು ನೋಡ್ರಿ ಎಂತ ಸೌಂಡ್ ಬರ್ತದಲ್ಲಿ ಅವಾಗ ಪಶ್ಚಾತ್ತಾಪ ಮಮ ಪ್ರಾಣಾಗಿ ಪಾಂಡವ ನನ್ನ ಅತ್ಯಂತ ಸತ್ಯ ಪಾಂಡವರ ಮೇಲೆ ಯಾಕೆ ಕೃಷ್ಣ ಅಷ್ಟು ಪ್ರೀತಿ ಅಂದ್ರೆ ಅವರು ದೇವತೆಗಳು ಸಾಮಾನ್ಯರಲ್ಲ ಆವಾಗ ಹೇಳ್ತಾ ಇದ್ದರು ಆ ಧರ್ಮರಾಜ ನೆನೆಸಿದ್ರೆ ಧರ್ಮ ಕಾರ್ಯಗಳು ಅತ್ಯಂತ ಉತ್ತಮ ಆಗ್ತಾ ಇದ್ದಾರೆ ಆ ಭೀಮಸೇನೆ ನೆನೆಸಿದ್ರೆ ಪಾಪಗಳು ಹೊರಟು ಹೋಗ್ತಾವೆ ಅರ್ಜುನ ನೆನೆಸಿದ್ರೆ ಶತ್ರುಗಳ ನಾಶ ಮುಂತಾದಾಗ್ತಾ ಇದೆ ನಕುಲ ಸಹದೇವರು ನೆನೆಸಿದ್ರೆ ರೋಗಾದಿಗಳು ಹೋಗ್ಬಿಟ್ಟಪ್ಪ ಇಂಥ ಪಾಂಡವರು ಅಂಥ ಪೂಜ್ಯ ಸಾಮಾನ್ಯರಲ್ಲ ಪಾಂಡವರು ಅವರೇನೋ ಕೌರವರು ಪಾಂಡವರ ಪಾಂಡವರು ನಾವೇನೋ ಹೇಳ್ತೇವೆ ಆದ್ರೂ ಪಾಂಡವರು ಒಬ್ಬೊಬ್ಬರು ಒಂದೊಂದು ಅಂಥ ದೊಡ್ಡ ವ್ಯಕ್ತಿಗಳು ಅಂತ ಆ ಪಾಂಡವರ ಇವತ್ತಿನ ದಿವಸ ಆ ದೇವರ ನಂಬಿದವರಿಗೆ ಹೆಂಗ ದೇವರು ನಾನು ಒಂದು ವಿಭೂತಿ ಮಾತಿನಲ್ಲಿ ಹೇಳ್ದಂಗೆ ಆ ದೇವರಿಗೆ ಆ ಭಕ್ತರನ್ನ ತ್ರಾಸು ಕೊಟ್ಟು 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 ಆ ಭಕ್ತಿ ಹೆಚ್ಚು ಮಾಡಿ 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 ಯಾವಾಗ ಅವ್ರ ಭಕ್ತಿ ಪರಾಕಷ್ಟಕ್ಕೆ ಹೋಗ್ತಾರೋ ಅವರ ಒಂದು ಒಂದು ಕಿಮ್ಮತ್ತನ್ನು ಸಾಮಾನ್ಯ ಜನರಿಗೆ ತೋರಿಸ್ಕೊಡೋದೇ ದೇವರಿಗೆ ಇಚ್ಛೆ ಈಗ ನನ್ನ 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 ಶಿಷ್ಯಂದ್ರು ನನಗಿಂತ ಚಲೋ ಆಡ್ತಾರೆ ನನ್ನಂಥ ಆನಂದ ಬಡವನೇ ಇಲ್ಲ ನನಗೆ ಆನಂದ ಆಯ್ತು ಅವನು ಘಟ್ಟದೆ ಏನ್ ಚೆನ್ನಾಗ್ ಬರ್ತದೆ ಆನಂದ ಬಡವನು ಅದಕ್ಕೆ ಹೇಳ್ತಾರೆ ಇದು ಶಿಷ್ಯ ಗುರುವಿನ ಮೀರಿಸ್ಬೇಕು ಮಗ ತಂಗಿ ಮೀರಿಸ್ಬೇಕು ಅಂತ ಮೀರಿಸೋದಂದ್ರೆ ಅಷ್ಟು ಆ ಇದಕ್ಕೆ ಹೋಗೋದು ಅಂತ ಅರ್ಥ ಆದ್ರಿಂದ ಆ ದೇವರು ನಂಬಿದ್ರೆ ಏನ್ ಹಣೆಬಾರ ಆಗುತ್ತೆ ಬರೇ ಒಂದು ನಾವು ಐಶ್ವರ್ಯದಿಂದ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪಾಂಡವ ಗಜದವಳಿ ಅನ್ನೋ ಕಥಾ ಅನ್ನುವಂಥದ್ದು ನಾನು ನಿರೂಪಣೆ ಮಾಡ್ತಾ ಇದ್ದೇನೆ ಅವದಂಬರೇ ಮಹಾಸ ಭಕ್ತ ಅಭಿಮಾನಿ ರಾಜ ಸದ್ಗುರು ಸಾರ್ವಭೌಮ ಶ್ರೀ ಶಿವ ಚಿದಂಬರೇಶ್ವರ ಗುರು ಮಹಾರಾಯಣ
ದ್ವಾಪರ ಯುಗಕ್ಕೆ ಹೋಗೋಣ ನಾವು. ದ್ವಾಪರ ಯುಗದಲ್ಲಿ ಕೌರವರು ಪಾಂಡವರು ಹೆಸರಿಗೆ ಅಣ್ಣ ತಮ್ಮ ಬದ್ಧ ದ್ವೇಷಗಳು. ಪಾಂಡವರೆಂದು ದ್ವೇಷ ಸಂಧಾನ ಮಾಡುತ್ತಿದ್ದಿಲ್ಲ. ಆ ಕೌರವರು ಮಹಾನೀಚರು ಮರಾಂಧರು ದುಷ್ಟರು. ಯಾವ ರೀತಿ ಪಾಂಡವರನ್ನ ಹತ್ತಿಕ್ಕಬೇಕು, ಯಾವಾಗ ಪಾಂಡವರನ್ನು ಮುಗಿಸಿದೇವೆ, ಯಾವಾಗ ನಮ್ಮ ಸಾರ್ವಭೌಮತ್ವ ಅಂತ ಪರ್ಮನೆಂಟ್ ಆಗುತ್ತೆ. ಯಾಕಂದ್ರೆ ಅವ್ರು ಯಾವತ್ತೂ ಕೃಷ್ಣನ ಒಂದು ಹೆದರ್ಕಿತ್ತು. ಆ ಕೃಷ್ಣ ನೋಡಿ ಅವರ ಬರತ್ರ ಅದಕ್ಕೆ ಹೆದರ್ತಾ ಇದ್ದವ್ರು. ಹಿಂಗಾಗಿ ಅವರು ತಮ್ಮ ಇದ್ರೊಳಗೆ ತಾಮಿದ್ರು. ಪಾಂಡವರು ಮುಂದೆ ಬೆಳಿಗ್ಗೆ ಬರ್ತಿದ್ದು ಗೊತ್ತು ನಿಮಗೆ. ಅರಿಗಿನ ಮನೆಯೊಳಗೆ ಹಾಕಿ ಇಂಥ ತ್ರಾಸ ಕೊಟ್ಟರು. ಅರಿಗಿನ ಮನೆಯೊಳಗೆ ಹಾಕಿದ್ರು. ದ್ರೌಪದಿ ವಸ್ತ್ರ ಅಂತ ಮಾಡಿದ್ರು. ವನವಾಸ ಅಂತ ಕಳಿಸಿದ್ರು. ಆದರೂ ಕೂಡ ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ, ಮುಂದೆ ದ್ವಾರಪರ ಯುಗದಲ್ಲಿ ಕೃಷ್ಣ ಯುದ್ಧ ಆದ್ಮೇಲೆ ಪರಂಧಾಮಕ್ಕೆ ಹೋಗೋಂತ ಮುಂಚೆ ಕುಂತಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದ. ಕುಂತಿಗೆ ನಮಸ್ಕಾರ, ಅಪ್ಪ ಕೃಷ್ಣ ಚೆನ್ನಾಗಿದ್ಯಾ, ಚೆನ್ನಾಗಿದ್ದೀರಮ್ಮ, ಇಲ್ಲ ನಂದು ಅವತಾರ ಕರ್ತು ಮುಗಿತು, ಅದಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಬಂದೇನೆ ಅಂತ ಹೇಳ್ದ. ಇವತ್ತಿನ ದಿವಸ ನೀ ನನಗೆ ಆಶೀರ್ವಾದ ಮಾಡ್ತಿದ್ದೆ, ಯಾಕಂದ್ರೆ ಸಣ್ಣ ಮಗನ ಸಮಾನ ಕೃಷ್ಣ. ಇವತ್ತು ನಾನು ನಿನಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದೇನೆ, ಏನ್ ಬೇಕು ಕೇಳು ಅಂತ ಹೇಳ್ತಾ ಇದ್ದ. ಮೂರು ನಾರಾಯಣ ಸ್ವರೂಪದಿಂದ ನಾ ಕೇಳ್ತಾ ಇದ್ದೇನೆ, ಕುಂತಾದೇವಿ ನಿನಗೇನು ಬೇಕು ಕೇಳು, ನಿನ್ನ ಮಕ್ಕಳು ಸಾರ್ವಭೌಮ ರಾಜರಿಗೆ ಹಸ್ತನಾಪುರದ ರಾಜು ಬೇಕಂತ. ಕುಂತಿ ಏನು ಹೇಳಿದ್ದು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕುಂತಾದೇವಿ ಏನು ಕೇಳಿರ್ಬೇಕು ಕೇಳೋ ಮುಂದೆ ದೇವರು ಬಂದಾಗ ಚಲೋದನ್ನ ಕೇಳ್ಬೇಕು. ಹತ್ತು ರೂಪಾಯಿ ಕಾಯಿಪಲ್ಯ ಕೇಳಬಾರ್ದು. ಚಲೋ ಏನಾರು ಕನ್ಸೇಷನ್, ಚಲೋ ಕನ್ಸೇಷನ್ ಚಲೋ ಕನ್ಸಿ ಎರಡು ರೂಪಾಯಿ ಬಿಡಿಸ್ಕೊಂಡ್ರಾಗ ನಮ್ ಗಂಟ್ಲ ಹೋಗ್ಬಿಡುದು. ಅದಕ್ಕೆ ಕುಂತಾದೇವಿ ಏನು ಕೇಳಿದ್ದು ಬಾ ಕೃಷ್ಣ ಪರಮಾತ್ಮ, ಕೃಷ್ಣ ನನಗೆ ಒಲಿದದ್ದೇ ಖರೆ ಆದರೆ, ನನಗೆ ನಮಸ್ಕಾರ ಮಾಡಿ ನನ್ನ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೇ ಖರೆ ಆದರೆ ನನಗೆ ಒಂದು ಬೇಕು. ಏನ್ ಬೇಕು ನಿಮ್ಗೆ? ನನ್ನ ಮಕ್ಕಳು ಯಾವತ್ತಲ್ಲೂ ಪ್ರಾಬ್ಲಮ್ ಆಗಿರ್ಲಿ, ಅವ್ರಿಗೆ ಯಾವತ್ತಲ್ಲೂ ತ್ರಾಸು ಬರಲಿ, ಅವ್ರಿಗೆ ಕಂಟಕಗಳು ಬರ್ತಾ ಇರಲಿ, ಅವ್ನು ಹಣಿಯನ್ನು ಕಟ್ಟಿಸ್ಕೊಂಡ ಸಣ್ಣ ಹುಟ್ಟಿದಾಗಿಂದ ಕೌರವ್ರು ನಿಮಗೆ ಕೊಡ್ಬೇಕಂತಾರೆ. ನಾ ಏನೇನೋ ಅಡ್ಜಸ್ಟ್ ಮಾಡಿ ಆ ಯುದ್ಧ ಮುಗಿಸಿ ನಿಮಗೆ ಪಟ್ಟಾಭಿಷೇಕ ಮಾಡಿಸಿ ನಿಮ್ಮ ಮಗನಿಗೆ ಈ ಮತ್ತೆ ತ್ರಾಸ್ತಾಗಿ ಬಿಡ್ಬೇಕಂತೀನಿ. ಅವಾಗ ಕೃಷ್ಣ ಕುಂತಾದೇವರು ಕೃಷ್ಣ ವಾಸುದೇವ ನಾರಾಯಣ, ಆ ನಮ್ಮ ರಾಜ್ಯ ಭಾರದಲ್ಲಿ ರಾಜ್ಯದ ಗಡಿಬಿಡಿಯಲ್ಲಿ ನಿನ್ನ ವಿಸ್ಮರಣೆ ಆಗ್ಬಾರ್ದು. ನನ್ನ ಮಕ್ಕಳು ಎಂದು ನಿನ್ನ ಆಶೀರ್ವಾದದಿಂದ ಅವ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬರೇ ಅವರು ಕೌರವರನ್ನು ರಾಜ್ಯ ಮಾಡಿಕೊಂಡು ರಾಜ್ಯ ವಿಸ್ತಾರ ಮಾಡೋದು ಹೋಗ್ಬಿಟ್ರೆ ನಿನ್ನ ವಿಸ್ಮರಣೆಯ ಮುಂತಾದ ಆಗ್ತದೆ. ಆದ್ರಿಂದ ಆ ನಿನ್ನ ವಿಸ್ಮರಣೆಯ ಮುಂತಾದ ಆಗಬಾರ್ದು ಅಂತಕೊಂಡು ಹೇಳಿ ಆ ಕೃಷ್ಣ ಪರಮಾತ್ಮ ಕುಂತಾದೇವಿ ಬೇಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಇಲ್ಲಿ ಎಲ್ಲ ನೀರ್ಗಿರ್ಗಿದೆ. ಆದ್ರಿಂದ ಈ ರೀತಿ ಆ ಕುಂತಾದೇವಿ ಕೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ಭಕ್ತರು ಏನ್ ಕೇಳ್ತಾರೆ ಬೇಡ್ತಾರೆ ಅಂದ್ರೆ ಸುಖ ಬಯಸುವುದಿಲ್ಲ, ಸುಖ ಎಂದೂ ಬಯಸುವುದಿಲ್ಲ, ಆದ್ರೆ ದುಃಖನೂ ಅವ್ರಿಗೆ ತಡ್ಕೊಂಬಂತ ಶಕ್ತಿ ಕೊಡ್ಬೇಕು ದೇವರು. ಕುಂತಾದೇವಿ ಯಾಕೆ ಕೇಳಿದ್ರು ಅಂತ ನಿನ್ ವಿಸ್ಮರಣೆ ಆಗಬಾರ್ದು. ಅದೇ ರೀತಿ ಇತ್ತ ಒಂದು ಕಡೆ ಹಸ್ತನಾಪುರದಲ್ಲಿ ಕೌರವರು 101 ಮಂದಿ ಅವರಿಗೆ ಬೆಂಬಲಿಗರಾಗಿ ಅನೇಕ ರಾಜ್ಯಗಳಿದ್ರು. ಆ ಪಾಂಡವರಿಗೆ ಒಂದು ಸಣ್ಣ 5 ಹಳ್ಳಿ, ಅದಕ್ಕೆ ಇಂದ್ರಪ್ರಸ್ಥ ಮುಂತಾದವರು, ಇಂದ್ರಪ್ರಸ್ಥದಲ್ಲಿ ಪಾಂಡವರು ಇರೋರು. ಈ ರೀತಿ ಕೌರವರು ಪಾಂಡವರು ಹಸ್ತನಾಪುರರು ಮತ್ತು ಇಂದ್ರಪ್ರಸ್ಥದಲ್ಲಿ ಇದ್ದಾರೆ. ಅವಾಗ ಏನಾಯ್ತು ಬಂದ್ರೆ ಆ ಗಾಂಧಾರಿಗೆ ಆನಂದ ಮುಂತಾದ ಆಗ್ತಾ ಇದೆ. ಧೀಮಂತ ಮಕ್ಕಳು ಅವ್ರ ಮಕ್ಕಳು ಅವ್ರ ಚಂದನು. ಆದ್ರಿಂದ ಆ 100 ಮಂದಿ ಬಂದ ಮಕ್ಕಳು ಆ ಗಂಡ ಕುರುಡಾದರೂ ಕೂಡ ತಾನು ಕಣ್ಣಿಗೆ ಪಟ್ಟಿ ಹಚ್ಚಿಕೊಂಡ್ರು ಕೂಡ ನನ್ನ ಮಕ್ಕಳು ಸಾಮಾನ್ಯ ಅಲ್ಲ. ಸಾರ್ವಭೌಮರು ಹಸ್ತನಾಪುರದು ವಿಚಾರ ಮಾಡ್ತಾ ಇದ್ದಾರೆ. ಇಡೀ ನನ್ನ ಲೈಫ್ ಅಲ್ಲಿ ನನ್ನ ಮಕ್ಕಳಿಗೆ ಏನೂ ಆಗಬಾರ್ದು, ಆ ಸಾರ್ವಭೌಮತ್ವ ಹೋಗಬಾರ್ದು, ನಮ್ಮ ಶ್ರೀಮಂತಿಕೆ ಹೋಗಬಾರ್ದು, ಕೀರ್ತಿ ಹೋಗಬಾರ್ದು, ಇದು ಕಾಯಂ ಮಾಡಿ ಉಳಿಬೇಕು ಅಂತ ಗಾಂಧಾರಿ ವಿಚಾರ ಮಾಡ್ತಾ ಇದ್ದಾಳೆ. ಇಷ್ಟು ಈ ವಿಚಾರ ತಲೆ ಬಂದಾಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸಾಕ್ಷಾತ್ ನಾರಾಯಣ ವಾಸುದೇವ ಕೃಷ್ಣ ಪರಮಾತ್ಮ ನಾರದ್ರ ಕೈಯೊಳಗೆ ಕಿವಿಯೊಳಗೆ ತಲೆಯೊಳಗೆ ತುಂಬ್ತಾ ಇದ್ದಾನೆ ಗಾಂಧಾರ ಕಡೆ ಹೋಗೋದು. ನಾರದರು ಸಾಮಾನ್ಯ, ನಾರಾದ್ರಿಗೆ ಇಷ್ಟು ಎಳಿ ಸಿಕ್ಕರೆ ಹತ್ತಡಾನು ಹೋಗುವಂತ ಧಾರವಾಡ ಬಳಸೋದಾಗ ಇಷ್ಟು ಸಿಕ್ಕರು ಸಾಕು ನಾರದ್ರಿಗೆ. ನಾರದ್ರೆ ನಿಮ್ ಕೆಲಸ ಆಗಲಿ ಅಂತಕೊಂಡು ಹೇಳಿ, ಯಾಕಂದ್ರೆ ನಾರದ್ರು ಗೊತ್ತಲ್ಲ ನಿಮ್ಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಜಗಳ ಹತ್ತೋದು.
ಎಲ್ಲಿ ಬಿಡಿಸೋದು ನಿಜವಾದ ಭಕ್ತರಿಗೆ ಯಾವತ್ತರೂ ಅವರ ಅವರಿದ್ದರು ನಾರದರು ವಿಚಾರ ಮಾಡ್ತಾ ಇದ್ದಾರೆ ಗಾಂಧಾರಿನ ಠೀಕ್ ಮಾಡೋಣ ಅಂದ್ಕೊಂಡು ಹೇಳಿ ಆ ನಾರದರು ಎಲ್ಲಿ ಬಂದ್ರಪ್ಪ ಅಂತಂದ್ರೆ ಹಸ್ತರಾಮಕ್ಕೆ ಬರ್ತಾ ಇದ್ದಾರೆ ಈ ಸುದ್ದಿ ತಿಳಿತು ಗಾಂಧಾರಿಗೆ ಆನಂದಾಂಧಾರ ಆಗ್ತಾ ಇದೆ ನನ್ನ ಮನಸ್ಸು ಯಾವುದೋ ಏನೋ ಕೇಳೋದಿದೆ ದೇವರು ಇಂಥ ಸಂಕಲ್ಪವನ್ನು ಮಾಡಿದ್ದಾನೆ ದೇವರು ಇಚ್ಛೆ ಇದೆ ಅಂದುಕೊಂಡು ಹೇಳಿ ಅತ್ಯಾಧುನ ಎಲ್ಲ ಸ್ವಚ್ಛ ಮಾಡಿಸಿ ಊರು ಸ್ವಚ್ಛ ಮಾಡಿಸಿ ಪೂರ್ಣ ಕುಂಭ ಸ್ವಾಗತದಿಂದ ನಾರದನ್ನು ಬರ ಮಾಡಿಕೊಂಡು ಯಾರೋ ಗಾಂಧಾರಿ ಅಂತಃಪುರದೊಳಗೆ ಕರ್ಕೊಂಡು ಹೋಗಿ ಆ ಅಂತಃಪುರದಲ್ಲಿ ಒಂದು ಸಿಂಹಾಸನ ಮುಂತಾದ ಹಾಕಿ ಆ ನಾರದನ ಕೂರಿಸಪ್ಪ ಅಂತ ಬಂದು ಹೇಳ್ತಾರೆ ನಾರದರು ಅಂದ್ರೆ ಸಾಮಾನ್ಯರೇ ಈಗ ಹೇಳಿದಂಗೆ ಋಷಿಗಳ ಋಷಿಗಳು ಈ ನಾರದರು ಏನ ಯಾರಪ್ಪ ಅಂದ್ರೆ ಬ್ರಹ್ಮಪುತ್ರ ಮೀ ಸಕಲ ಜಗಾಮದೆ ಬ್ರಹ್ಮಪುತ್ರ ಮೇ ಸಕಲ ಜಗಾಮದೆ ನಾರದ ಗೈಚಿ ನಾರದ ಗೈಚಿ ನಾ ಬ್ರಹ್ಮಪುತ್ರ ಮೇ ಸಕಲ ಜಗಾಮದೆ ಬ್ರಹ್ಮಪುತ್ರ ಅಂತ ಕೊಂಡ ಪ್ರಸಿದ್ಧ ಬರೆದಂತ ನಾರದರು ಆ ಆನಂದ ಮುಂತಾರ ಆಗ್ತಾ ಇದೆ ಯಾರಿಗೆ ಗಾಂಧಾರಿಗೆ ಎಲ್ಲಾ ಮಕ್ಕಳನ್ನು ಕರೆಸಿದ್ದು ನಮಸ್ಕಾರ ಮುಂತಾರ ಮಾಡಿಸಿದ್ದು ಅರ್ಜಪಾಲಿಂದ ಪೂಜಾ ಮುಂತಾರ ಮಾಡಿದ್ರು ನಾರದರೆ ಖುಷಿ ಮಾಡಿಬಿಟ್ರು ನಾರದರಿಗೆ ನಾರದರು ಬಹಳ ಆನಂದ ಗಾಂಧಾರಿ ಏನವ ಎಂಥ ಆದರ ಆತಿಥ್ಯ ಎಂಥ ನಿನ್ನ ಶೂರ ಮಕ್ಕಳು ಏನಂತಪುರ ನಿಮ್ಮ ನೋಡಿದ್ರೆ ಆನಂದ ಆಗತ್ತೆ ಅಂತ ಕೊಂಡು ಹೇಳಿ ಇದು ಬೇಕಾಗಿತ್ತು ಗಾಂಧಾರಿಗೆ ಡಾಕ್ಟರ್ ಹೇಳಿದ್ದು ಹಾಗೋಣ ಪೇಷಂಟ್ ಬೇಡಿದ್ದು ಹಾಗೋಣ ಅವರು ವಿಚಾರ ಮಾಡ್ತಾ ಇದ್ದಾರೆ ಗಾಂಧಾರಿಗಳ ಮನಸ್ಸು ತ್ರಿಕಾಲ ಜ್ಞಾನಿಗಳು ನಾರದರು ಸಾಮಾನ್ಯರೇ ಅಮ್ಮ ನಿನ್ನ ಸಿರಿವಂತಿಗೆ ಅಂತ ನೋಡಿ ಖುಷಿ ಆಗುತ್ತೆ ಸಾರ್ವಭೌಮರು ನಿನ್ನ ಮಕ್ಕಳು ಸಾಮಾನ್ಯರೆಲ್ಲ ಅಂತಕೊಂಡು ಹೇಳಿ ವರ್ಣನ ಮಾಡ್ಲಿಕ್ಕೆ ಶುರು ಮಾಡಿದರು ನಾರದರು ಅವಾಗ ಹೇಳ್ತಾ ಇದ್ದಾರೆ ಏಕೇ ಸಮಯ ನಾರದೆ ಗಾಂಧಾರಿ ಚಾನಿಕೇತನಿಯ ಸುರಪತಿ ಗಜಲಾಭ ಕಸ ಹೋಗಿಲ ಮದಲ ಅಸ ಪುಸೆ ತ್ಯಾಗ ರಾಮ ರಾಮ ಹರೆ ಹರೆ ರಾಮ ಸೀತಾಪತೆ ರಾಮ ಈ ರೀತಿ ಆ ನಾಲ್ದರು ಪೂಜಾ ಮುಂತಾದ ಮಾಡಿ ಹೆಣ್ಮಕ್ಕಳು ಕೂತಾರೆ ಎಲ್ಲಾ ಮಕ್ಕಳು ಹೇಳಿದ್ರು ಅಪ್ಪ ನಾಲ್ದರ ಶಕ್ತಿ ಸ್ವಲ್ಪ ವಿಶೇಷವಾಗಿ ನಾನು ಪರಿಸ್ಥಿತಿಯಲ್ಲಿ ಮಾತಾಡಬೇಕು ನೀವು ನಿಮ್ ನಿಮ್ಮ ಕೆಲಸಕ್ಕೆ ಹೋಗಿ ಅಂದುಕೊಂಡು ಹೇಳಿ ಆ ಹುಡುಕಿ ಎಲ್ಲ ಮಕ್ಕಳನ್ನು ಕಳಿಸಿದ್ರು ನಾಲ್ದರು ಮತ್ತು ಗಾಂಧಾರಿ ವಿಚಾರ ಮಾಡ್ತಾ ಇದ್ದಾರೆ ಗುರುಗಳೇ ನಾಲ್ದರ ಮನುಷ್ಯಗಳೇ ನನಗೊಂದು ಕೆಲವು ಮನುಷ್ಯರ ಒಂದು ಏನೋ ವಿಚಾರ ಇತ್ತು ನಿಮ್ಗೆ ಕೇಳು ಕೇಳವ ಗಾಂಧಾರಿ ಕೇಳುತ್ತ ಬಹಳ ಪ್ರೀತಿಯಿಂದ ಮಾತಾಡಿಸಿದ್ರು ನಾರದರು ಏನಿಲ್ಲ ನನ್ನ ಮಕ್ಕಳು ಮಕ್ಕಳು ಇವತ್ತು ಸಾರ್ವಭೌಮರು ಇಡೀ ಭೂಮಂಡಲದಲ್ಲಿ ನನ್ನ ಮಕ್ಕಳ ಹೆಸರು ಕೀರ್ತಿ ಮುಂತಾದ ಹಬ್ಬೆ ಅತ್ಯಂತ ಸರಿವಂತರು ನನ್ನ ಮಕ್ಕಳು ಇಡೀ ಎಲ್ಲಾ ಕಡೆ ಎಲ್ಲಿ ನೋಡಿದ್ರೆ ನನ್ನ ಮಕ್ಕಳು ಗುಣಗಾನ ಮುಂತ ನಡೀತಾ ಇದ್ದ ದೇವರಿಗೆ ಗೊತ್ತು ಯಾರು ಮಾಡ್ತಿದ್ರು ಅಂತ ಗಾಂಧಾರ ಅಂತ ಹೇಳಿದ್ರು ನನ್ನ ಮಕ್ಕಳು ಅಂದ್ರೆ ಜಗತ್ತೇ ಹಿಂಗಾಗೈತೆ ಹೌದವಾ ಹೌದವಾ ನಾನು ಅದನ್ನ ನೋಡ್ಲಿಕ್ಕೆ ಬಂದೇನೆ ಅಂತ ಹೇಳಿದ್ರು ನಾರದರು ಆದರೆ ಏನ್ ಬೇಕು ನಿಮ್ಗೆ ಇಲ್ಲ ಈ ಸಾರ್ವಭೌಮತ್ವ ಈ ಕೀರ್ತಿ ಈ ಐಶ್ವರ್ಯ ನನ್ನ ಮಕ್ಕಳಿಗೆ ಸದಾ ಇರ್ಬೇಕು ಆ ಸದಾ ಇದ್ರೆ ಆ ನಮಗೆ ಆನಂದ ಅನಿಸ್ತದೆ ಯಾಕಂದ್ರೆ ನಮ್ಮ ಮಕ್ಕಳು ದೇ ಡಿಸರ್ವ್ ಇಟ್ ಅವಾಗ ನಾರದರು ಅಂದ್ರು ಮನಸ್ಸಿನೊಳಗೆ ಹಣಿ ಹಣಿ ಬೆಳೆಸ್ಕೋತ ಗಾಂಧಾರಿ ಒಂದು ಮಕ್ಕಳು ಕೂಡ ನಿನ್ನ ಮಕ್ಕಳು ಬದುಕಲಿಕ್ಕೆ ಸಾಧ್ಯ ಇಲ್ಲ ದುಷ್ಟರು ನೀಚರು ಮದಾಂಧರು ಅವ್ರು ಹೆಂಗ ಸುಧಾರಿಸ್ಯಾರು ಅವರು ದೇವರ ಭಕ್ತರು ಹೆಂಗಾದಾರು ಅವರು ಮೋಕ್ಷಕ್ಕೆ ಹೆಂಗ ಹೋದಾರು ಅಂತ ಕೇಳಿದ್ಬಿಟ್ಟು ಹುಚ್ಚಿ ಆ ಸಾರ್ವಭೌಮತ್ ಕೇಳ್ತಾ ಇದ್ದೀನಿ ಛೇ 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 ನನ್ನಂಥ ಬಂದಿದ್ರು ನಾರದರು ಸಾಮಾನ್ಯರಲ್ಲ ಬೇಕಾದ ಮಾಡುವಂತ ಶಕ್ತಿ ನಾ ಬಂದಾಗ ಅದಕ್ಕೆ ದೊಡ್ಡವರು ಬಂದಾಗ ಕೇಳ್ರಿ ಚಲೋ ಕೇಳ್ರಿ ಇಲ್ಲರೂ ಕೇಳಲಿಕ್ಕೆ ಹೋಗಬೇಡ ತ್ರಿಕಾಲ ಜ್ಞಾನ ಅವ್ರಿಗೆ ಗೊತ್ತಾಗ ಎಲ್ಲ ಹೋಗಿನೂ ಒಂದು ಪೇಪರ್ಮೆಂಟ್ ಕೇಳ್ಬಿಟ್ಟು ಹುಚ್ಚನ ಹಿಂಗಾಗಿ ಆ ದೊಡ್ಡವ್ರು ಬಂದಾಗ ನಾವು ಬಾಯಿ ಬಿಚ್ಚಿ ಇಂಥ ಕೊಡಲಿ ಅಂತ ಎಂದು ಕೇಳಬಾರ್ದು ಅವ್ರಿಗೆ ತಿಳಿತದೆ ಅಂತ ಜ್ಞಾನಿಗಳಿದೆ ಅದ್ರಾಗ ಅಡಗತ್ತೆ ಬಂದು ಹೇಳ್ಬೇಕು ಅಂತ ಮಾಡ್ತೀವಿ ಟೈಮ್ ಇಲ್ಲ ಇರ್ಲಿ ಆದ್ರಿಂದ ದೇವ್ರು ಬಂದಾಗ ಏನ್ ಕೇಳಬೇಕು ಇಲ್ಲ ಒಬ್ಬ ಬ್ರಾಹ್ಮಣ ಇದ್ದ
ಆ ಬ್ರಾಹ್ಮಣ ಅತ್ಯಂತ ಬಡವ ಭಿಕ್ಷಾ ಬೇಡಿ ತಿಂತಿದ್ದ ಅವನು ಲಗ್ನ ಆಗಿದ್ದಿಲ್ಲ ಒಂದು ಹುಡುಗಿ ಲಗ್ನ ಲಗ್ನ ಆದಕೂಡೆ ಕನ್ನೆ ಯಾರ್ಕೊಂಡು ಅತ್ಯಂತ ಕುರುಪಿ ಎಂಥ ಕುರುಪಿ ಅಂದ್ರೆ ಮೈ ಮೇಲೆ ದೂರದಿಂದ ಸಾಸಿವೆ ಹೋಗಿದ್ರೆ ಅಲ್ಲೇ ಓಡಾಡ್ತಿದ್ದು ಇಂಥ ಕುರುಪಿ ಅಷ್ಟವಕ್ರ ಕೆಟ್ಟ ಬಣ್ಣ ಅವ ಅಂತ ಹುಡುಗಿಂತ ಲಗ್ನ ಮಾಡ್ಕೊಂಡ ಅದಕ್ಕೆ ಕನ್ನೆ ಯಾರ್ಕೊಂಡ್ಬೇಕು ಅಡಗತಿ ಹೇಳ್ತಾ ಇದ್ದೇನೆ ಆವಾಗ ಆ ಬ್ರಾಹ್ಮಣ ಅಂತೂ ಇಂತೂ ಲಗ್ನ ಆತಲ್ಲ ಅಂತ ಹೆಂಡತಿ ಸಂತಿ ಸಂಸಾರ ಮಾಡ್ಕೊಂಡ ಇದ್ದಂ ಒಂದು ಊರ ಆ ಊರದ ಏನ ರಾಜ ಇದ್ದಲ್ಲ ಬಹಳ ಮದಾಂತ ಇದ್ದವ ಬಹಳ ಹುಚ್ಚಿತ್ತವನಿಗೆ ಹೆಣ್ಮಕ್ಳು ತ್ರಾಸ ಕೊಡೋದು ಅಂತ ರಾಜ್ಯದಾಗ ಇದ್ದೀವ ಆ ಮುಂದೆ ಏನಾಯ್ತು ಅಂದ್ರ ಅದೇ ಹಳೆ ವಾಷ್ಟ ಮಕ್ಕಳು ಹೆಂಡತಿ ಮಾಡಿ ನೋಡಿ 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 ತಲೆ ಕೆಟ್ಟ ಹೋಗಿತ್ತು ಎಷ್ಟು ಮಂದಿ ಹೆಂಡತಿ ಅಂದ್ರೆ ಚಂದ ಇರ್ತಾರೆ ನನಗೊಂದು ಚಂದ ಹೆಂಡತಿ ಸಿಕ್ಕಿಲ್ಲ ಅಂತಕೊಂಡು ಹೇಳಿ ಬಹಳ ವಿದ್ಯಾವಂತ ಇದ್ದವು ಅಲ್ಲಿ ಒಂದು ಈಶ್ವರ ಗುಡಿ ತಪಶ್ಚರ್ಯ ಶುರು ಮಾಡಿದ ನವರಂಧ್ರಗಳನ್ನು ಬಂದ ಮಾಡಿ ಅವ ತಪಶ್ಚರ್ಯ ಶುರು ಮಾಡಿದ ಏಕದಂ ಭೋಳೆ ಶಂಕರ ಸತ್ ಬಿತ್ತಾನಿನ ಪಂಚರಾಮಿ ನನ್ನ ಮೇಲೆ ಆಗತ್ತೆ ಪ್ರತ್ಯಕ್ಷ ಆದ ಏ ಬ್ರಾಹ್ಮಣ ಯಾಕೆ ತಪಶ್ಚರ್ಯ ಮಾಡ್ತಾ ಇದ್ದಿ ಇನ್ನೊಂದು ಎರಡು ಮೀಟರ್ ಸತ್ತ ಹೋಗ್ತಿದ್ದೀನಿ ಇಲ್ಲ ಬಹಳ ಇಂಪಾರ್ಟೆಂಟ್ ಕೇಸ್ ಇದೆ ಅದಕ್ಕೆ ನಾನು ತಪಶ್ಚರ್ಯ ಮಾಡ್ತಾ ಇದ್ದೆ ಅದು ಹಿಂಗೆ ಮಾಡಿದ್ರೆ ಸತ್ತ ಹೋಗ್ತಿದ್ದೆ ಹೌದು ಹಂಗೆ ಕರೆಸ್ತಿದ್ವಿ ನಿಮಗೆ ಗೊತ್ತಾಗೋದಲ್ಲ ನಿನ್ನ ಪಾರ್ವತಿ ಚಂದ ಇದ್ದಾಳ ನಡೀತದೆ ನಮ್ಮ ಗತಿ ಏನಿದ್ದು ಅವಾಗ ಹೇಳ್ದು ಏನ್ ಬೇಕು ಬಾ ನಿನಗೆ ಅಂದ್ಕೊಂಡೆ ಇಲ್ಲ ನನ್ನ ಹೆಂಡತಿ ಅಪ್ಸರೆ ಆಗ್ಬೇಕು ಅಂತ ಹೇಳ್ದ ಗಂಧರ್ವ ಗಂಧರ್ವಂತ ಆಗ್ಬೇಕು ಅವಾಗ ಈಶ್ವರ ಅಂದ ಹುಚ್ಚ ನಾ ಪ್ರತ್ಯಕ್ಷ ಆಗಿನಿ ಏನ್ ಇಡೀ ಮೋಕ್ಷವನ್ನೇ ಕೊಡ್ತಕ್ಕಂತ ಅಪವರ್ಗ ಪ್ರದಾಯಿನಿ ಅಪವರ್ಗ ಅಂದ್ರೆ ಸ್ವರ್ಗ ಆ ಸ್ವರ್ಗ ಕೊಡ್ತಕ್ಕಂತ ಶಕ್ತಿ ನನ್ನ ಹತ್ರ ಇದೆ ಹುಚ್ಚ ಆ ಹೆಂಡತಿ ಏನು ಇಲ್ಲ ಅಪ್ಸರೆ ಆಗೋ ಅಂತ ಕೇಳ್ತಾ ಇದ್ದೀನಿ ಆದರೂ ಕೂಡ ಈಶ್ವರ ಭೋಳೆ ಇದ್ರೂ ಕೂಡ ಶಾಣೆ ಆಗಿದ್ದವ ಮೂರು ಚಾನ್ಸ್ ಕೊಟ್ಟ ಮೂರು ಉತ್ತತ್ತಿ ಕೊಟ್ಟ ಈ ಉತ್ತತ್ತಿ ನಿನ್ನ ಹೆಂಡತಿ ಮೇಲೆ ಹೋಗಿ ಆಕೆ ಚಂದ ಆಗ್ತಾಳ ಅವ ಏನ್ ಮಾಡ ಅಂದ್ರೆ ಹೋಗ್ ಬರ್ಲ ಜರೂರ್ ಹೋಗ್ ಬಂತ ಅಂದ್ಕೊಂಡು ಹೇಳಿ ಅದರ್ಶ ಆದ ಮನೆಗೆ ಬಂದ ಅಷ್ಟ ಮಕ್ಕಳು ಹೆಂಡತಿ ಕೂತಿದ್ದು ನಾರಾಯಣಂದು ಕೃಷ್ಣ ಇರೋದು ಶಿವಂದು ಆಶೀರ್ವಾದ ಒಂದು ಉತ್ತತ್ತಿ ತಗೊಂಡು ಹೋಗದ ನನ್ನ ಹೆಂಡತಿ ಅಪ್ಸರೆ ಆಗ್ಲಿ ಅಂದ್ಕೊಂಡು ಹೇಳಿ ಆ ದೇವರದು ಅದಕ್ಕೆ ಇದಾಗುತ್ತೆ ಇಲ್ಲಿ ಆ ಕ್ಷಣ ಅಂತದೊಡ್ ಹೆಂಡತಿ ಅಪ್ಸರೆ ಆಗ್ಬಿಟ್ಟು ನಕ್ಷತ್ರದ ಗೊಂಬೆ ಅಂತೆ ಹೊಳಿತಾ ಇದ್ದಾಳೆ ನೋಡ್ದ ಬ್ರಾಹ್ಮಣ ಥ್ಯಾಂಕ್ ಯು ಶಿವ ಅಂದವ ಶಿವ ಶಿವ ಥ್ಯಾಂಕ್ ಯು ಹೇಳಿ ಆ ಚಂದನ ಹೆಂಡತಿ ಸಂಗತಿ ಸಂಸಾರ ಶುರು ಮಾಡ್ದ ಹೆಣ್ಮಕ್ಳು ನೋಡ್ರಿ ಕಟ್ಟಿ ಮೇಲೆ ಕೂತ್ಕೊಂಡು ಹರಟಿ ಹೊಡೆದ ಒಂದು ಚಟ ಆಕೆ ಹರಟಿ ಹೊಡಿತಾ ಇದ್ಲು ಹರಟಿ ಹೊಡೆಯುವಾಗ ಆ ರಾಜನ ದೂತರೆಲ್ಲ ಉರಿದು ಅಡ್ಡಾಡ್ತಿದ್ರು ಯಾವ್ದ್ರೆ ಚಂದ ಹುಡುಗಿದ್ರೆ ಅವನ ಅಂತಃಪುರ ಕಳಿಸ್ಬಿಟ್ಟು ಇದನ್ನ ಮಾಡ್ತಿದ್ದವ ಈಕೆ ಹೊಸದಾಗಿ ಯಾರು ಬಾಡಿಗೆ ಬಂದಾರೋ ಯಾವಾಗ ಬಂದೋ ಎಂತಾನ ಅದನ್ನ ನೋಡಿ ಛಕ್ ಅಂತ ಹೇಳಿ ಆ ಹೆಣ್ಮಗಳನ್ನ ಖುಷಿ ಆಗು ಏಕದಮ ತಮ್ಮ ಹೋಗಿ ರಾಜ ಹೇಳ್ದ ಇಂಥ ಹುಣಿ ಮಾಡಿ ಇಂಥ ಮನೆ ನಂಬರ್ ಇಂಥ ಚಂದ ಹುಡುಗರು ಹೇಳ್ಕೊಂಡು ಬರ್ರಿ ಆ ಹೇಳ್ಕೊಂಡ್ ಬರ್ಲಿಕ್ಕೆ ಜನ ಬಂದ್ರು ಬ್ರಾಹ್ಮಣ ಕೂತಿದ್ದ ಏ ಬ್ರಾಹ್ಮಣ ನಿನ್ ಹೆಂಡತಿ ಇರ್ಲಿ ನಮ್ ಹೆಂಡತಿ ತಗೊಂಡು ನೀವೇನ್ ಮಾಡ್ತೀರಿ ಅಂತ ನಮ್ ಹೆಂಡತಿ ಇಲ್ಲ ನಿಮ್ ಹೆಂಡತಿ ಬೇಕು ನಮಗ ಅಂತ ಅವಾಗ ಏನಾದ್ರು ಇಲ್ಲ ನಮ್ಮ ರಾಜ ಕಳ್ಸಬೇಕು ಅಲ್ಲೋ ನನ್ನ ಹೆಂಡತಿ ಅವಳು ಇಲ್ಲ ಯಾರು ಹೆಂಡತಿ ಆಗೋದ ರಾಜ ಬೇಕು ಆ ವರ್ಗಗಳಿಗೆ ಏನ್ ಮಾಡ್ದ ಅಂದ್ರೆ ಅಂದ್ರೆ ಇದ್ರ ಉದ್ದೇಶ ಅಂತ ಹೇಳ್ತೇನೆ ಆ ಏನ್ ಮಾಡಿದ್ರೆ ಆ ಹುಡುಗಿನ ಮೇಣೆ ತಂದಿದ್ರು ಆ ಮೇಣೆದೊಳಗೆ ಹಾಕಿದ್ರು ಆ ಮೇಣೆದೊಳಗೆ ಹಾಕಿ ಕರ್ಕೊಂಡು ಹೋಗಬೇಕು ಏ ಕರ್ಕೊಂಡು ಹೋಗ್ಬೇಕಿಲ್ಲ ನೀನ್ ಗಿಡಕ್ಕೆ ಕಟ್ಟಿ ಹೋಗಿ ಗಿಡಕ್ಕೆ ಕಟ್ಟ ಹಾಕಿ ಕರ್ಕೊಂಡು ಹೋಗ್ತದೆ ಏ ನಾನ್ ಗಿಡಕ್ಕೆ ಪಡ ಕಟ್ಬೇಡ ನನ್ನ ಹೆಂಡತಿ ಕರ್ಕೊಂಡು ಹೋಗಂತ ಮೂರು ಉತ್ತತ್ತಿದ್ವರು ಒಂದು ಹೋಗಿತ್ತು ಇನ್ನು ಎರಡು ಉತ್ತತ್ತಿ ಒಂದು ಇನ್ನು ಎರಡನೇ ಉತ್ತತ್ತಿ ತಗೊಂಡು ಆ ಡಬ್ಬಿ ಮ್ಯಾಲ ಹೋಗದ ಒಳಗ ನನ್ನ ಹೆಂಡತಿ ಇದ್ದಲ್ಲಿ ಕರಡೆ ಆಗ್ಲಿ ಅದು ನೋಡಿ ದೊಡ್ಡಕ್ಕೆ ಒಳಗೆ ಕರಡೆ ಆಗ್ಬಿಡ್ತು ಅಂತ ಪುರದಲ್ಲಿ ಮ್ಯಾಲ ಹೋತದು ಏ ಪ್ರಿಯೆ ಅಂತಕೊಂಡು ಹೇಳಿ ಆ ಮದ ಅಂತ ರಾಜ ಅದ್ರ ಬಾಗದ ಎಲ್ಲಿ ಪ್ರಿಯೆ ಏಕಂ ಮನೆ ತುಂಬ ಹರ್ಲಿಕ್ಕೆ ಶುರು ಮಾಡಿದ್ರು ಮನೆ ತುಂಬ ಹರ್ಲಿಕ್ಕೆ ಸುದ್ ಮೈ ತುಂಬ ಆಗ ಎಲ್ಲಿ ನೋಡ್ದಲ್ಲಿ ಎಕ್ಕೋತದೆ ಹರ್ಕೋತದ ರಾಮ ರಕ್ತ ಶಂಖ ಬಾಧ್ಯ ಶುರು ಮಾಡ್ದ ಒಂಬತ್ತು ಫ್ಲೋರ್ ಮೇಲೆ ಹೋಗಿ ಒಳಗೆ ಹೋಗಿದ್ರೆ ಬಳಸಿರ್ಕ ಹಾಕೊಂಡಿದ್ದಾರೆ ಯಾರು ಶಂಖ ಬಾಧ್ಯ ಕಡೆ ಕಷ್ಟಪಟ್ಟ ನ್ಯಾಯದಿಂದ ಅವನು ಸರ್ಬಣಿಸಿ ಹೋಗಿ ಬಾಗಲಾತಂದ್ರೆ ಹೇಗಿಲ್ಲ ಆ ಹುಡುಗನ್ ಕರ್ಕೊಂಬ ಅಂದ್ರೆ ಕರಡಿ ಆಯ್ತು ಅಂದ್ರೆ ಎದ್ದುಕೊಂಡು ಹೇಳಿ ಅವ್ರಿಗೆ ಬೈದು ಅವ್ರು ನಾಲ್ಕು ಕಡೆಯಿಂದ ಕಟ್ಟಿಗೆ ಹಿಡಿದು ದೊಡ್ಡ ಗಳ ಹಿಡಿದು ಅದನ್ನ ಒದ್ದು 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 ಅದನ್ನ ಬಿಟ್ಟು ಬಂದ ಬ್ರಾಹ್ಮಣನ ಮನೆಗೆ ಅಂತ ಆ ಬ್ರಾಹ್ಮಣನ ಮನೆಗೆ ಇವು ಗೊತ್ತಿತ್ತು ಇದು ಏನೋ ಆಗುತ್ತೆ ಅಂತ ಅದೇ ಎರಡು ಕ್ಯಾಪಲ್ಲಿ ಅದೇ ಬಂದಿದ್ದೀವಿ ಬ್ರಾಹ್ಮಣ ಮುಂದೊಂದು ತಾಸಿಗೆನೆ ಹಾಯಿ ಹುಯಿ ಹಾಯಿ ಹುಯಿ ಅಂತ ಹೇಳಿ ಅದು ಇದು ಬಂದ್ಬಿಡ್ತು ಏನು ಮೆರವಣಿಗೆ ಬಂದು ಕೊಳ್ಳಿ ಏ ಬ್ರಾಹ್ಮಣ ನಿನ್ನ ಹೆಂಡತಿ ಕಳಿಸೋದು ಕರಡಿ ಅದು ನನ್ನ ಸುಮ್ಮನೆ ಕೂತಾನೆ ಹೆಂಡತಿ ಕರ್ಕೊಂಡು ಹೋದ್ರೆ ನೀವು ಒಳಗೆ ಕರಡಿ ಆಗಿದೆ ಅದು ಕರಡಿ ಆದ್ರೆ ಹುಲಿಯರ ಆಗಲಿ ಬಿಟ್ಬಿಡಿ ನಮ್ ಕರಡಿ ನಮಗ್ ಬಿಟ್ಬಿಡಿ ಅಂತಕೊಂಡು ಹೇಳಿ ಹಳ ಹೋಗ್ದೆ ಅಂತಕೊಂಡು ಇದು ದುಬಿಸಿ ಅವರು ಅಪಸೋದ್ರು ಆ ಕರಡಿ ನೋಡಿ ಎಷ್ಟಂದ್ರೆ ಹೇಳ್ತಲ್ಲ ಆ ಗಂಡನ ಕಾಲು ಚಿಪ್ತಾ ಇದೆ ಆವಾಗ ಏನ್ ಮಾಡ್ದ ಅದೇ ದೇವ್ರೆ
ದೇವರಿಗೆ ಥ್ಯಾಂಕ್ಸ್ ಕೊಡ್ತೇವೆ ದೇವರೇ ಎಷ್ಟು ಕಾಜಿ ನಾನು ಒಂದು ವರ ಕೇಳಿದ್ರೆ ಮೂರು ವರ ಕೊಟ್ಟು ಇನ್ನೊಂದು ಉತ್ತಿ ಇಟ್ಟಿದ್ದ ಉತ್ತತ್ತಿ ಇಟ್ಟಿದ್ದ ಆ ಉತ್ತತ್ತಿ ತಗೊಂಡು ನನ್ನ ಹೆಂಡತಿ ಮೊದ್ಲು ಹೆಂಗಿದ್ಲು ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ಮೊದ್ಲು ಹೆಂಗಿದ್ ಹಂಗಾಗ್ಲಿ ಮತ್ತೆ ನೋಡಿ ಅಷ್ಟಾವರ್ಕ ವಕ್ರ ಕರು ಕರೆ ಹೆಣ್ಮಗಳು ಅತ್ಯಂತ ಕುರುಪಿಯಾದ ಆವಾಗ ಪಶ್ಚಾತ್ತ ಅಂದ್ ಪಶ್ಚಾತ್ತ ಪಶ್ಚಾತ್ತಾಪ ಯಾಕೆ ಹೇಳಿದೆ ಅಂದ್ರೆ ದೊಡ್ಡವರು ಬಂದಾಗ ಏನ್ ಕೇಳ್ಕೋಬೇಕು ನಾರದರು ಬಂದಾಗ ಬೇಕಾದ್ ಕೇಳ್ಬೋದಾಗಿತ್ತು ನಾರದರು ಕೆಟ್ಟ ಅನಿಸ್ತಂತೆ ಎಂತ ಅಪಾರ್ಚುನಿಟಿ ಕಲ್ಕೊಂಡಿದ್ದ ಅಂದಾರಿ ಆ ನೀನು ಆನಂದದಿಂದ ಬಂದಿದ್ದೆ ನಮ್ಗೆ ಆನಂದದಿಂದ ಆಶೀರ್ವಾದ ಮಾಡ್ತಿದ್ದೆ ಆವಾಗ ವಿಚಾರ ಮಾಡಿದರು ಗಾಂಧಾರಿ ನೀ ಕೇಳಿದ್ದೆ ಔಷಧಿ ಇದೆ ಒಂದು ಅತ್ಯಂತವಾದಂತ ಉತ್ತಮವಾದಂತ ವೃತ ಇದೆ ವ್ಯಾಸೋಕ್ತ ವೃತ ಅನ್ನುವಂಥದ್ದು ಸಾಮಾನ್ಯಲ್ಲ ಅದು ಹೇಳ್ತಾ ಇದ್ದಾರೆ ಶ್ರೀಕಾರ ಕಗ ಜಗ ಉದಯ ವೃತ ಹೇ ಬೋಲತಿ ನಿಧರ್ಮ ಪುರಾಣಿ ಶ್ರೀಕಾರ ಕಗ ಗೌರಿ ವೃತ ಹೇ ಬೋಲತಿ ನಿಧರ್ಮ ಪುರಾಣಿ ಯಥಾವಿಧಿ ಆಚರಾವಿದೇಶ ವದಲಿ ವ್ಯಾಸ ವದಲಿ ವ್ಯಾಸ ಶ್ರೀಕಾರ ಗಜಗೌರಿ ಅಮ್ಮ ವ್ಯಾಸ ಸಾಕ್ಷಾತ್ ವ್ಯಾಸರು ಬರೆದಿಟ್ಟಂತ ಆ ಗಜಗೌರಿ ವೃತ ಅಂತಿದೆ ಆ ವೃತವನ್ನು ಮಾಡಿದರೆ ಆ ಭಕ್ತಿ ಭಾವದಿಂದ ಮಾಡಿದರೆ ನಿನ್ನ ಸೌಭಾಗ್ಯ ನಿಮ್ಮ ಇದು ಐಶ್ವರ್ಯ ಮುಂತಾದ ಉಳಿತದೆ ಸಾರ್ವಭೌಮತ್ವ ಮುಂತಾದ ಉಳಿತದೆ ಆದ್ರಿಂದ ಈ ವೃತವನ್ನು ಮಾಡುವಂತಕ್ಕೂ ಹೇಳಿ ಆವಾಗ ಆನಂದ ಮುಂತಾದಾಗಿ ಗಾಂಧಾರಿ ನಮ್ಮ ಐಶ್ವರ್ಯ ಉಳಿತದೆ ಏ ಉಳಿತದಪ್ಪ ಸಾರ್ವ ಅದು ಉಳಿತದೆ ಆ ವೃತದೊಳ ಸಾಮಾನ್ಯ ಅಲ್ಲ ಅದು ಪೂರ್ವಕಾಲದಿಂದ ಬಂದಂತಹ ವೃತ ಹೆಂಗ್ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಮುಂದೆ ಇಲ್ಲ ಭಾದ್ರಪದ ಯಾವ ಹಸ್ತ ನಕ್ಷತ್ರ ಬರ್ತದೋ ಭಾದ್ರಪದ ಮಾಸದಲ್ಲಿ ಸೂರ್ಯ ಹಸ್ತ ನಕ್ಷತ್ರ ಬರ್ತಾನೆ ಆ ದಿವಸ ರವಿವಾರ ಬಂದ್ರೆ ಅದು ಆ ದಿವಸ ನೀವು ಗಜದೇವರಿ ವೃತ ಅನ್ನುವಂತಹ ಮಾಡಿದ್ರೆ ಅಂತ ಮುಂದೆ ಹೇಳಿ ಹೇಗೆ ಮಾಡಬೇಕು ಏನೇನ್ ಮಾಡಬೇಕು ಅನ್ನುವಂತಹ ಸಕಲ ವಿವರವನ್ನ ಆ ಗಾಂಧಾರಿ ನಾರದರ ಕೇಳ್ಕೊಂಡು ಆಗ ನಾರದರು ಅವ್ರಿಗೆ ಆಶೀರ್ವಾದ ಮುಂತಾರ ಮಾಡಿ ನಾರದರು ಆ ಗಾಂಧಾರಿಗೆ ಆಶೀರ್ವಾದ ಮಾಡಿ ಹೊರತು ಹೋದ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಆ ಮಕ್ಕಳನ್ನು ಕರೆಸಾರ ಆ ಮಕ್ಕಳು ಕರೆಸಿ ನಾರದರು ಏನು ಹೇಳಿದ್ರಲ್ಲ ಅಪ್ಪ ನಮ್ಮ ಈ ಸಾರ್ವಭೌಮ ಅಂತ ಉಳಿಬೇಕಾದ್ರೆ ಆ ಗಜಗೌರಿ ವೃತ ಮುಂತಾರ ಮಾಡ್ಬೇಕು ನೀ ಒಂದ್ ಕೆಲಸ ಮಾಡು ನೀ ಅದನ್ ಮಾಡು ಇದನ್ನು ಮಾಡು ನೂರು ಬಂದಿಗೆ ನೂರು ಕೆಲಸಗಳನ್ನು ಕೊಟ್ಟರು ಮೂರು ತಾ ಮುಂತಾರ ಬಂತು ಆ ಒಳ್ಳೆ ವೈದ್ಯಕರು ಬ್ರಾಹ್ಮಣ ಹಿಡಿದು ವೃತ ಮುಂತಾರ ಆ ವೃತದಲ್ಲಿ ಮುಖ್ಯ ಏನಂದ್ರೆ ದೊಡ್ಡ ಆನೆ ಮಾಡಿಸ್ತಾರೆ ಆನೆ ಮೇಲೆ ಶಿವ ಪಾರ್ವತಿ ಮತ್ತು ಷಣ್ಮುಖ ಗಣಪತಿಯನ್ನು ಕೂರಿಸಿ ಇಡೀ ದಿವಸ ಹಿಂದಿನ ದಿವಸ ಉಪೋಷಣ ಮುಂತಾರ ಮಾಡಿ ಮರುದಿವಸ ಪೂಜಾ ಮುಂತಾರ ಮಾಡಿ ಪಂಚಭಕ್ತ ಪ್ರಮಾಣ ನೈವೇದ್ಯ ಮುಂತಾರ ಮಾಡಿ ಆ ವೃತವನ್ನ ಮೆರವಣಿಗೆ ತಗೊಂಡು ಎಲ್ಲಾ ಕಡೆ ಅಡ್ಡಾಡಿ ಎಲ್ಲರಿಗೂ ಆ ದೇವರ ಒಂದು ಆಶೀರ್ವಾದ ಕೊಡಿಸ್ತಕ್ಕಂತಹ ಆ ವೃತ ಗಜಗೌರಿ ವೃತ ಆವಾಗ ಆಧಾರದಿಂದ ಶ್ರೀಮಂತರು ಹೇಳ್ತೀರ ಬೇರೆ ಸಾರ್ವಭೌಮರು ಹಸ್ತರಾಪುರದವರು ಆ ಬೆಳ್ಳಿ ಬಂಗಾರ ಮುತ್ತು ಕಿಮ್ಮತ್ತನ ಇಲ್ಲ ಅದ್ಭುತವಾಗಿ ಅತ್ಯಂತ ಭಕ್ತಿ ಭಾವದಿಂದ ಆ ಭಾವ ಭಕ್ತಿ ಅದಕ್ಕೆ ಐಶ್ವರ್ಯ ಕಾಯ್ದಿರಲಿ ಅಂತ ಅದಕ್ಕೆ ಹೇಳ್ತಾರಲ್ಲ ದೇವರ ಮನೆಯನ್ನು ಕೂತ್ಕೊಂಡು ಸ್ವಂತ ವಿಚಾರ ಮಾಡಿದ್ರೆ ಸತ್ರು ನೀವು ದೇವ್ರ ಮುಂದೆ ಕೂತಿರಿ ದೇವ್ರಿಗೆ ಏನು ಬೇಕು ಅಂತ ಗೊತ್ತಿದೆ ನೀವು ಬಾಯಿ ಬಿಡ್ಬೇಡ್ರಿ ಅಥವಾ ಹಿಂಗೆ ಮಾಡ್ಲಿಕ್ಕೆ ಕೆಲವರು ಹೇಳ್ತಾರೆ ನಾನು ಸ್ವಲ್ಪ ಪ್ರದಕ್ಷಿಣೆ ಹಾಕ್ತೇನೆ ನನ್ನ ಮಗ ಪಾಸ್ ಆಗಲಿ ನಿರ್ದಂಡ ಹಾಕ್ತೇನೆ ನನಗೆ ಅದಾಗಲಿ ಅವಾರ್ಡ್ ಬರಲಿ ಹಿಂಗೆಲ್ಲ ಮಾಡಿದ್ರಿ ಎಂದೆಂದು ಅದಕ್ಕೆ ನಿಷ್ಕಾಮ ಭಕ್ತಿ ಅಂತಾರೆ ಅದು ಬೇಕು ಯಾವ ಇಚ್ಛಾ ಇರಬಾರ್ದು ದೇವ ನಿನಗೆಲ್ಲ ಕೊಟ್ಟಿದೆ ಆ ನೀನು ಸರ್ವಾಂತರ್ಯಾಮಿ ತ್ರಿಕಾಲಜ್ಞಾನಿ ನಮ್ ಎಲ್ಲ ಏನ್ ಬೇಡ ಏನು ಬೇಕು ನಮಗೆಲ್ಲ ನಿನ್ಗೆ ಗೊತ್ತಿದೆ ಇಷ್ಟ ಅಲ್ಲ ವಾಟ್ ಐ ಡಿಸರ್ವ್ ನನಗೆ ಅಯ್ಯೋ ನನ್ನ ವೈಯಕ್ತಿಕವಾಗಿ ನನಗದ ಅವಶ್ಯಕತೆ ಇದೆಯಾ ಅದು ಬೇಕಾ ಅನ್ನೋದನ್ನ ದೇವ್ರಿಗೆ ಡಿಸೈಡ್ ಮಾಡ್ತಾರೆ ಬಿಟ್ಬಿಡಿ ದೇವ್ರಿಗೆ ದೇವ್ರ ಮೇಲೆ ವಿಶ್ವಾಸ ಅದನ್ನ ಬಿಟ್ಬಿಡಿ ನಿಮ್ ಇಚ್ಛಾ ಒಳ್ಳೆ ಕಲಾಕಾರ ಆಗ್ಬೇಕು ಅಡ್ಡಿ ಆ ಕಲಾಕಾರ ಮಾಡೋದು ನಿಮ್ಮ ಗುರುಗಳು ಮತ್ತು ದೇವರು ನೀವಿರುವಂಗಿರಿ ನೀವು ಅದರಿಂದ ಓಡಾಡ್ಬೇಡಿ ನಾಳೆ ನಾಳೆ ಅದನ್ನು ಹಾಡಬೇಕು ಅಲ್ಲಿ ಹಾಡೋದು ಇಲ್ಲಿ ಹಾಡಬೇಕು ಬಿಟ್ಬಿಡಿ ಪ್ರಯತ್ನ ಮಾಡೋದು ನಿಮ್ದು ಈ ರೀತಿ ಎಲ್ಲರಿಗೂ ಕೆಲಸಗಳನ್ನು ಕೊಟ್ಟು
ಅದ್ಭುತವಾಗಿ ಗದ್ದಿಗವರಿ ಉಂಟಾಗುತ್ತಾರೆ ಮಾಡಿದ್ದು ಯಾರು ಗಾಂಧಾರಿ ಆ ಎಲ್ಲಾ ಕಡೆ ಎಲ್ಲಾನು ಅಪ್ತಸಿಟ್ಟು ಕರೆದರು ಮಾಂಡಲಿಕರನ್ನು ಕರೆದರು ಅದ್ಭುತವಾಗಿ ಆ ಗದ್ದಿಗವರಿ ಉಂಟಾಗುತ್ತಾರೆ ಮಾಡಿ ಆ ರುದ್ರ ಬ್ರಾಹ್ಮಣರಿಗೆ ಭಕ್ತಭೋಮಂತಾರು ಉಟಕಂತ ಹಾಕಿ ದಕ್ಷಿಣಾಂತ ಕೊಟ್ಟು ಎಲ್ಲರೇ ಕೈ ತುಂಬ ದಕ್ಷಿಣೆ ಕೊಟ್ಟರು ಆಹೇರ್ ಕೊಟ್ಟರು ಆನಂದವಾಗಿ ಇಂಥ ಗಜ್ಗೆ ಉರಿ ವೃತ ಮಾಡೋದು ಬಹಳ ಕಷ್ಟ ಅನ್ನೋ ರೀತಿಯಲ್ಲಿ ಮಾಡಿದ್ದು ಗಾಂಧಾರಿ ಈ ರೀತಿ ಆ ಗಜ್ಗೆ ಉರಿ ವೃತ ಮುಂತಾದ ಮಾಡಿದ ಮೇಲೆ ಸುಮ್ಮನೆ ಮನೆಗೆ ಹೋಗ್ಬಿಟ್ಟು ಮೆರವಣಿಗೆ ತೆಗೆದು ಆ ಮೆರವಣಿಗೆ ಏನಪ್ಪಾ ಅಂದ್ರೆ ಇಡೀ ಹಸ್ತಿನಾಪುರದಲ್ಲಿ ಆವ ಜಿಮ್ಮಿ ಜಿಮ್ಮಿ ಕಟ್ಟು ಇಲ್ಲ ಎಲ್ಲಾ ಕಡೆ ನೋಡ್ತಾ ಇದ್ದಾರೆ ಆನಂದ ಪಡ್ತಾ ಇದ್ದಾರೆ ವಾ 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 ಗಂಧಾರಿ ಎಂಥ ನಿನ್ನ ಮಕ್ಕಳದಿದ್ದು ಎಲ್ಲ ಇಡೀ ಹಸ್ತಿನಾಪುರವೇ ಆನಂದದಿಂದ ತುಂಬಿ ತುಳುತ್ತಾ ಇದೆ ಇದನ್ನ ಮಾಡಿ ಮನೆಗೆ ಹೋಗ್ಬೇಕಾಗಿತ್ತು ಅವರು ಮನೆಗೆ ಹೋಗಲಿಲ್ಲ ತಮ್ಮ ಮನೆಗೆ ಹೋದ್ರು ಏನ್ ಮಾಡಿದ್ರು ದುರ್ಯೋಧನ ದುಶಾಸನ ವಿಚಾರ ಮಾಡ್ತಾ ಇದ್ದಾರೆ ನಮ್ಮ ಅತ್ಯಂತ ದ್ವೇಷಗಳಾದಂತ ನಮ್ಮ ವೈರಿಗಳಾದಂತ ಪಾಂಡವರ ಕಡೆ ಹೋಗೋಣ ಅವರು ನೋಡ್ಲಿ ಎಂಥ ಗಜ ಎಂಥ ದೇವರ ಮೂರ್ತಿ ಏನ್ ನಾವು ಮಾಡಿದ್ದೇವೆ ನಮ್ಮ ಯೋಗ್ಯತೆ ಗೊತ್ತಾಗಲಿ ಅವರಿಗೆ ಇದು ಕೈ ಹಾಕದೇ ಇರಲಿ ಅವರು ಅದಕ್ಕೆ ಅವ್ರ ಮನಸ್ಸು ನೋಯ್ ಚುಚ್ಚು ಹಂಗ ಮಾಡಿ ಅವ್ರನ್ನ ಮತ್ತಿಷ್ಟು ಇನ್ನೂ ಹತಾಶನಾಗಿ ಮಾಡಬೇಕು ಉದ್ದೇಶದಿಂದ ಆ ಮೆರವಣಿಗೆಯಲ್ಲಿ ಬಂತಪ್ಪ ಇಂದ್ರ ಪ್ರಸ್ತು ಬಂತು ಅಂತ ಹೇಳ್ತಾ ಇದ್ದಾರೆ ಮಧ್ಯಮ ಬಂತು ಮೆರವಣಿಗೆ ಇವರ ಬಸದಿ ಬಂತು ಬಂತು ಮೆರವಣಿಗೆ ಇವರ ಬಸದಿ ಬಂತು ಕುಂತಿಯ ದೊವಿಗೆ ಜಂಬ ತೋರಲು ಬಂತು ಮಂಗಲವಾದ್ಯವು ಧಿಮಿ ಧಿಮಿ ಸುತ್ತದೆ ಮಂಗಲವಾದ್ಯವು ಧಿಮಿ ಧಿಮಿ ಸುತ್ತದೆ ಅಂಗನೆಯರ ಸಾಲ್ ಮುಂದೆ ಸಾಗುತ್ತೆ ತುಂಗ ಜನರು ಮಧ್ಯದ ಇರಿಸುತ್ತ ಜಂಬತಿ ಜೈ ಜೈ ಕಾರ್ಯವ ಮಾಡುತ್ತ ಬಂತು ಮೆರವಣಿಗೆ ಬಸದಿ ಬಂತು ಆ ಅದ್ಭುತವಾದಂತಹ ಮೆರವಣಿಗೆ ಇಂದು ಪ್ರಸ್ತುತ ಬಂದಪ್ಪ ಇಂದು ಪ್ರಸ್ತುತ ಬಂದ್ಮೇಲೆ ಏನಾಯ್ತು ಅಂದ್ರೆ ಆ ಮುಂಚೆನೇ ಸಮಯ 9-10 ಗಂಟೆ ಸಮಯ ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ಆ ಕುಂತಾದೇವಿ ಮನೆಯೊಳಗಿರೋಳು ಮಕ್ಕಳು ಯಾರು ಇದ್ದಿದ್ದೆಲ್ಲ ಬೇಟೆ ಆಡ್ಲಿಕ್ಕೆ ಹೋಗಿದ್ದಾರೆ ಭೀಮಸೇನ ಅರ್ಜುನ ನಕುಲ ಯಾರು ಮನೆಯಾಗಿದ್ದಿಲ್ಲ ಈ ಕುಂತಾದೇವಿ ಮನೆಯೊಳಗೆ ಮನೆ ನೋಡ್ಕೊಂಡು ಇನ್ ಮೇಲೆ ಅಡುಗೆ ಪಡಿ ಮಾಡಿ ಊಟದ ವ್ಯವಸ್ಥೆ ಮಾಡೋಣ ಸಾಮಾನ್ಯರಂತೆ ಯಾಕಂದ್ರೆ ಸಣ್ಣ ರಾಜ್ಯ ಸಣ್ಣ ಅಂತಃಪುರ ಸಣ್ಣ ಮನೆ ಎಲ್ಲ ಸಣ್ಣ ಆದ್ರಿಂದ ಈ ದುರ್ಯೋಧನ ದುಶಾಸನಗಳು ಮನೆಗೆ ಬರ್ತಾ ಇದ್ದಾರಪ್ಪ ಅವಾಗ ಆ ಇಂದ್ರಪ್ರಸ್ಥದ ಅಂತಃಪುರದಲ್ಲಿ ಎಲ್ಲಿ ಕುಂತಾದೇವಿ ಗೊತ್ತಿದೆ ಅವರಿಗೆ ಒಳಗ್ ಬಂದು ನೋಡ್ತಾ ಇದ್ದಾರೆ ಆವಾಗ ಕುಂತಾದೇವಿ ಸರಿ ಕಣ್ಣು ಅರ್ಧ ಕಾಣಿಸ್ತಾ ಇದ್ರು ಸ್ವಲ್ಪ ಕಣ್ಣು ಬಂದಾಗಿದ್ರು ಕುಂತಿ ಕುಂತಿ ಎಂದು ಓದ್ತಾ ಇದ್ದಾರೆ ಯಾರು ಕುಂತಾದೇವಿ ಎಲ್ಲಿ ಕುಂತೀನಿ ನೀನು ಕುಂತಿ ಎಲ್ಲ ಕುಂತೀನಿ ಎಂದುಕೊಂಡು ಓದ್ತಾ ಇದ್ದಾರೆ ಅಂದ್ರೆ ತಾಯಿ ಸಮಾನಳಾದಂತಹ ಕುಂತಿಗೆ ಈ ರೀತಿ ಸಂಬೋಧನೆ ಮಾಡ್ತಾ ಇದ್ದಾರೆ ದುಷ್ಟ ದುಷ್ಟಾಚರಣೆ ಅಂದ್ಮೇಲೆ ಲೆಕ್ಕ ಇಂಥ ದೊಡ್ಡ ಉತ್ಸವ ಮಾಡಿ ಇಂಥ ದೊಡ್ಡ ವೃತ ಮಾಡಿ ಹೆಂಗ ಪಾಪ ಕಟ್ಕೊತಿರ್ತೇನೋ ಹೆಂಗ ದೇವ್ರು ಓದಿತಾನ ನಮಗೆ ಒಂದು ಕೈಲಿ ಮಾಡೋದು ಒಂದ್ ಕೈಲಿ ಮತ್ತೊಂದು ತರ ಮಾಡೋದು ದೇವ್ರು ಹೆಂಗ ದದಾಮಿ ಬುದ್ಧಿ ಹೋಗಂತ ಅದಕ್ಕೆ ದೇವ್ರು ಬುದ್ಧಿ ಕೊಡ್ತಿರ್ತಾನೆ ಅದನ್ನ ನೋಡ್ಬೇಕು ನಾವು ಆ ದುಷ್ಟ ದುರ್ಯೋಧನ ದುಶಾಸನ ಬಂದು ಕುಂತಿ ಕುಂತಿ ಅಮ್ಮ ಕುಂತಿ ಅವ ಕುಂತಾದೇವಿ ಅಪ್ಪ ನೀವು ಯಾರು ಅಂತ ಕೇಳ್ತಾ ಇದ್ದಾರೆ ನಾವ್ಯಾರು ನಾದು ದುರ್ಯೋಧನ ಬಂದಿರಿ ಮತ್ತು ದುಶಾಸನ ಬಂದೀವಿ ನಿಮ್ಮನಿಗೆ ಬಂದೀವಿ ಈಗ ಏ ಬರ್ರಿಪ್ಪ ಬಹಳ ಚಲೋ ಆಯ್ತು ನನ್ನ ಮಕ್ಕಳೆಲ್ಲ ಬ್ಯಾಟಿಗೆ ಹೋಗ್ಯಾರ ಕೂಡ್ರಿ ಇನ್ನೇನು ಬರ್ತಾ ಇದ್ದಾರೆ ಅಂದುಕೊಂಡು ಹೇಳಿ ನಾವು ಅದನ್ನೆಲ್ಲ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದೊಡ್ಡ ಗಜಗೋರಿ ವೃತ ಮಾಡಿದ್ವಿ ಬಾಯಿ ತೋರಿಸ್ತೀನಿ ಅಂತಕೊಂಡು ಕುಂತಿನ ಕರ್ಕೊಂಡು ಹೋಗಿ ನೋಡ್ತಾ ಇದ್ದಾನೆ ಭಯಂಕರವಾದಂತಹ ಮೆರವಣಿಗೆ ಆ ಆನೆ ಅತ್ಯಂತ ಸಾಲಂಕೃತವಾದಂತಹ ಆನೆ ಆನಿನ ಆನೆ ಮೇಲೆ ಪರಮೇಶ್ವರನ ಮೂರ್ತಿ ನೋಡಿ ಆನಂದ ಆಗುತ್ತೆ ಒಳ್ಳೆ ಹೆಣ್ಣುಮಗಳು ಒಳ್ಳೆಯದ ವಿಚಾರ ಮಾಡ್ತಾರೆ ಅತಿ ಎಂದು ದುರ್ಯೋಧನ ಅಂತಿದ್ದಿಲ್ಲ ಸುಯೋಧನ ಅಂತಿದ್ದು ಯಾರು ಕುಂತಾದೇವಿ ಆ ಸುಯೋಧನ ಏನಪ್ಪಾ ಸನಿಯೊಂದು ದೊಡ್ಡ ಸಾರ್ವಭೌಮ ನಿಮಗೆ ನಿಮ್ಮಲ್ಲಿ ಲಕ್ಷ್ಮೀ ಕಾಲು ಮುರ್ಕೊಂಡಿದ್ದಾರೆ ನಿಮಗೆ ಇಂಥ ದೊಡ್ಡ ವೃತ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಪ್ಪ ಬಹಳ ಆನಂದ ಆಯ್ತು ನಿನಗೆ ಆವಾಗ ಗಂಡ ಗಂಧಾರಿನೂ ಬಂದಿದ್ರು ಎಲ್ಲಾರು ಬಹಳ ಚಂದ ಆಯ್ತು ಅಂತಕೊಂಡು ಹೇಳಿ ಅವರು ಶ್ಲಾಘನೆ ಮಾಡ್ತಾ ಇದ್ದಾಳೆ ಯಾರು ಕುಂತಾದೇವಿ ಅವರು ಆ ಕುಂತಾದೇವಿ ಹೊಗಳದು ಹೊಗಳಿದ್ ನೋಡಿ ಇವ್ರು ಇನ್ನೊಂದು 10 ಫೂಟ್ ಮ್ಯಾಲೆ ಹೋದ್ರಿ ಅವರು ಯಾಕಂದ್ರೆ ಇವ್ರಿಗೆ ಹಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿತ್ತು
ಇಷ್ಟೇ ಎಲ್ಲ ಇಷ್ಟೇ ಮಾಡಿ ಹೋಗಿದ್ರೆ ಆಗ್ತಿತ್ತು. ದುಶ್ಯಾಸನ ದುರ್ಯೋಧನ ಇನ್ನು ಮುಂದೆ ಬಂದು ಕುಂತಿ ಹೇಳ್ತಾನೆ, ಕೇಳು, ಇಂಥ ದೊಡ್ಡ ವ್ರತವನ್ನು ನಾವು ಮಾಡೇವಿ, ನೀವು ನಮ್ಮಂಗೆ ವ್ರತ ಮಾಡಿ ನಮ್ಮ ಮರದ ಬಾಗಿನ ಮುಂತಾದ ವಾಪಸ್ ಕೊಡಲಿಲ್ಲ ಅಂದರೆ ನಿಮಗೆ ರವ ರವ ನರಕ ಆಗ್ತದೆ ಅಂತಕೊಂಡು ಹೇಳಿದ್ದು ದುರ್ಯೋಧನ ಹೇಳ್ತಾ ಇದ್ದಾನೆ. ಒಂದು ಬೆಳ್ಳಿ ಒಂದು ಮರದೊಳಗೆ ಮುತ್ತು, ಒಂದು ಮರದೊಳಗೆ ರತ್ನ ಎಲ್ಲ ಇತ್ತು ನೋಡಿ, ಇಂಥ ದೊಡ್ಡ ಗಜ್ಜೆಯವ್ರಂತ ಅಂತಾದ ಮಾಡಿ ನಮ್ಮ ಮರದ ಬಾಗಿನ ವಾಪಸ್ ಕೊಡ್ಬೇಕು ಅಂದ್ರೆ ನಿಮಗೆ ಇಲ್ಲ ಅಂದ್ರೆ ನಿಮಗೆ ರವ ರವ ನರಕ ಆಗುತ್ತೆ. ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ, ಇವ್ರಿಗೊಂದು ಪೈಸಾ ಇಲ್ಲ, ಊಟಕ್ಕೆ ಸರಿ ದುಡ್ಡಿದ್ದಲ್ಲ ಬಾಂಡವರಿಗೆ, ಅಂತ ಕೆಟ್ಟ ಕಾಲ. ಇಂಥ ವ್ರತ ಮಾಡ್ತಾರೆ, ಇದು ಅಸಾಧ್ಯವಾದಂತಹದ್ದು, ಅವರಿಗೆ ನರಕ ಆಗೋದು ಡೆಫಿನೆಟ್ ಅಂತಕೊಂಡು ಹೇಳಿ ಒಂಥರ ಶಾಪ್ ಕೊಟ್ಟಂಗೆ ಮಾಡಿದ್ರು. ಇದನ್ನ ಕೇಳಿ ಆ ವಜ್ರಾಘಾತ ಮುಂತಾದ ಆಗ್ತೇನೆ. ಸುಯೋಧನ ಏನ್ ಮಾತಾಡ್ತಾ ಇದ್ದೀಪ, ಏನಿಲ್ಲ ನಿಮಗೆ ನರಕ ತಪ್ಪಿದ್ದಲ್ಲ, ಅವಾಗ ಇಂಥ ದೊಡ್ಡ ಉತ್ಸವ ಮಾಡಿರಿ, ವ್ರತ ಮಾಡಿ, ಕೆಟ್ಟ ಶಬ್ದಗಳನ್ನು ಉಪಯೋಗಿಸ್ಬೇಡ, ನಾವು ಕೆಟ್ಟ ಶಬ್ದಗಳು ನಮ್ಮಲ್ಲಿ ಇಲ್ಲ ಇಲ್ಲ, ನಾವು ಇರೋದ ಹಿಂಗ ಅವ್ರ ಭಾಷಣ ನಮ್ಮ ಬಾಗಣವನ್ನು ತೀರಿಸಲಿಕ್ಕೆ ನರಕ ಆಗೋದು ಖಂಡಿತ. ಅವಾಗ ಭಾಳ ತ್ರಾಸ, ಇಷ್ಟು ಹೇಳಿ ಆ ದುಷ್ಟರು ಹೋಗ್ಬಿಟ್ರು ಬಾ ಅಂತ ಹೇಳ್ತಾರೆ. ಇಂತ ಕುಂತ ಕುಂತಾಳೇವಿ ಭಯಂಕರ ತ್ರಾಸ, ನನ್ನ ಮಕ್ಕಳಿಗೆ ದುಡ್ಡಿಲ್ಲ, ಕೀರ್ತಿ ಮುಂತಾದ್ರು ಕೂಡ ದುಡ್ಡಿಲ್ಲ, ಹೆಂಗ ಇಂಥ ವೃತ ಮುಂತಾದ ಮಾಡೇವು, ಯಾವಾಗ ನಾವು ಹೆಂಗ ಬಾಗಣ ತೀರಿಸೇವು, ಹೆಂಗ ಆ ನರಕ ಯಾತ್ರ ನಾವು ಹೆಂಗ ತಪ್ಪಿಸ್ಕೋಬೇಕು ಅಂತ ಹೇಳುಮಗಳು ಪಾಪಕ್ಕೆ ಅದ್ರ ವಿಚಾರ ನರಕಕ್ಕೆ ಹೋದವ್ರಂಗೆ ವಿಚಾರ ಮಾಡ್ಲಿಕ್ಕೆ ಮಾಡ್ಬಿಟ್ಟು ನನ್ನ ಮಕ್ಕಳು ನರಕಕ್ಕೆ ಹೋಗ್ತಾರೆ ಅಂದುಕೊಂಡು ಹೇಳಿ ಬಹಳ ತ್ರಾಸ ಆಗಿದೆ. ಅವಾಗ ಚಿಂತೆ ತಾಳು ಕುಂತಿ ಚಿಂತೆ ತಾಳು ಚಿಂತೆ ತಾಳು ಕುಂತಿ ಚಿಂತೆ ತಾಳು ಚಿಂತೆ ತಾಳು ಚಿಂತೆ ತಾಳು ಅಂತರಂಗದಲ್ಲಿ ಬರು ಚಿಂತೆಯಿಂದ ಬೆಂದು ಚಿಂತೆ ತಾಳು ಕುಂತಿ ಎಂದು ಪೇಳಲಿನ್ನು ಕಂತು ಕೀತನ ಸಕಲಿಗೇನ ಅಂತಕಾರಿ ಮುದ್ದು ಕೃಷ್ಣನ ಅಂತಕಾರಿ ಮುದ್ದು ಕೃಷ್ಣನ ಅಂತಕಾರಿ ಮುದ್ದು ಕೃಷ್ಣನ ಅಂತ ಕರುಣಾ ತಪ್ಪಿ ಚಂದು ಆವಾಗ ಹೇಳ್ತಾ ಇದ್ದ ಕೃಷ್ಣ, ಆ ನಿನ್ನ ಮೈ ಕಪ್ಪು ಅಂತ ಕೇಳಿದ್ದೆ, ನಿನ್ನ ಮನಸ್ಸು ಕೂಡ ಕಪ್ಪಾಯ್ತ ನಿಮಗೆ, ಯಾಕೆ ನಮಗಿಂತ ಪ್ರಸಂಗ ತಂದ್ರಿ, ನಮಗ ರಾಜ್ಯ ಬೇಡ, ಸಾರ್ವಭೌಮತ್ವ ಬೇಡ, ದುಡ್ಡು ಬೇಡ, ಶ್ರೀಮಂತ ಬೇಡ, ನಮ್ಮಷ್ಟಕ್ಕೆ ನಾವು ಇರ್ಬೇಕು ಅಂದ್ರೆ ಇಂಥ ಯಾಕೆ ಪೇಸ್ತಿ ಕೃಷ್ಣ, ಎಲ್ಲಿದ್ದು ಕೂಡ ಕೃಷ್ಣನ ಜ್ಞಾನ ಗಳಗಳಗಳ ಹೇಳ್ತಾ ಇದ್ದಾಳೆ, ದುಃಖಿಸ್ತಾ ಇದ್ದಾಳೆ ಒಬ್ಬಳೇ ಮನೆಯಲ್ಲಿ. ಆವಾಗ ಆ ಕೃಷ್ಣನ್ ನೆನೆಸ್ತಾ ನಿಲ್ತಾ, ಇದರಿಂದ ನಾವು ಹೆಂಗ್ ಪಾರಾಯ್ದು ಕೃಷ್ಣ ಅಂತಕೊಂಡು ಹೇಳಿ ಅಳ್ಕೋತ ಮುದುಕ್ ಕೂತು. ಇದ್ಲಾಗ ಏನಾಯ್ತಂದ್ರೆ ಮಧ್ಯಾಹ್ನ ಸಮಯ ಆ ಬೇಟೆಯಿಂದ ಮತ್ತೆ ಮೊದಲು ಬರೋನ ಭೀಮಸೇನ, ಅವಾಗ ಮೊದಲು ಹಸಿವಾಗದು. ಆ ಭೀಮಸೇನ ಬೇಟೆಯಾಡಿ ಮನೆಗೆ ಬಂದ, ಕಿಟಕಿಯಾಗ ನೋಡ್ದ, ಒಲಿ ಒಲಿಯಾಗ ಬೆಕ್ ಕೂತಿತ್ತು, ಮ್ಯಾವು ಅಂತ ನಡ್ಕೊಂಡಿತ್ತು. ಇಲ್ಲ ಆದ್ರೆ ಮನೆಗೆ ಬಂದಂಗೆ ಚಲೋ ಸಾಂಬಾರ್ ವಾಸನೆ ಪಲ್ಯ ವಾಸನೆ ಚಪಾತಿ ಮಾಡೋದು ಎಣ್ಣೆ ತುಪ್ಪ ಹಚ್ಚೋದು ಘಮ ಘಮ, ಅವ ಅಲ್ಲಿದ್ರೆ ತಗೊಂಬರ ಭೀಮಸೇನ ನೋಡ್ತಾನ. ಅವತ್ತು ಏನೇನು ನೋ ನೋ ಕಿಚನ್, ಕಿಚನ್ ಇಸ್ ಕ್ಲೋಸ್ಡ್, ಅಲ್ಲಿ ಇನ್ನೂ ಬೆಕ್ ಮಾಡ್ಕೊಂಡು ಅವರಿ ಅಡುಗೆ ಮಾಡಿದ್ರೆ ಬೆಕ್ ಹೋಗ್ತಿತ್ತು. ಅವ ಅಂತ ಎಲ್ಲಿ ನಮ್ಮನೆಗೆ ಬಂದನು, ಬೇರೆ ಮನೆಗೆ ಬಂದನು, ನೋಡು ಸುತ್ತಾ ಇದ್ದ ನಮ್ಮನೇನ ಒಳಗೆ ಹೋದ, ಒಳಗೆ ಹೋಗಿ ನೋಡ್ತಾ ಇದ್ದಾನೆ. ಅವರ ಕುಂತಾದೇವಿ ಕೂತಿದ್ದಾಳೆ, ಕುಂತಾದೇವಿ ಕೂತ್ಕೊಂಡು ಅಕ್ಕಿ ಕೆಳಗೆ ಮಾಡಿ ಹಾಕೊಂಡು ಕೂತಾಳೆ. ಅಮ್ಮ 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 ಅಂತ ಬರ್ತಾ ಇದ್ದಾನೆ, ಯಾರಪ್ಪ ರೀ ಭೀಮಸೇನ ಬಾ ಬಾ ಅಂತ, ಇಷ್ಟು ಬಾ ಅಲ್ಲಿ ಕೂಡ ಬರೋದು ದುಃಖ ಒಟ್ಟಿಸಿ ಬರ್ತಾ ಇದೆ, ಗಳಗಳ ಹೇಳ್ತಾ ಇದ್ದಾಳೆ. ಆವಾಗ ಆ ಕಣ್ಣೀರಿಂದ ನೆಲ ಎಲ್ಲ ಒದ್ದೆಯಾಗಿ ಸೀರಿ ಒದ್ದೆಯಾಗಿ ಇಂಥ ತ್ರಾಸ್ತಾಗಿದ್ದಾಳೆ ಭೀಮಸೇನ ನೋಡ. ಅವ್ವ ಯಾಕೆ ಏನಾಯ್ತು, ಯಾಕೊಂದು ಹುಷಾರಿಲ್ಲ,
ಏನಿಲ್ಲಪ್ಪ ಭೀಮಸೇನ ಏನ್ ಕಾಳಜಿ ಮಾಡಬೇಡ ಅಂತ ಭೀಮಸೇನ ಸಾಮಾನ್ಯ ಅಲ್ಲ ಅವನು ಒಂದು ಹೇಳ್ಬೇಕು ಹೇಳ್ಬೇಕು ಇಲ್ಲ ಏನಾದ್ರು ಮಾಡಬೇಡ ಅವ್ರಿಗೆ ಏನಿಲ್ಲ ಏನಿಲ್ಲ ಇಲ್ಲ ಏನಾಗಿದೆ ಹೇಳು ನೋಡ್ತಾ ಇದ್ದೀನಿ ಕಣ್ಣು ತುಂಬ ನೀರು ಅವಾಗ ಗೃಹಪಡಾದವ ಏನಾತಮ್ಮ ಯಾಕೆ ನೀರು ಅಳಿಕತ್ತಿದ್ ಏನಾಗಿದೆ ನಿನಗಂತ ಈಗಿನ್ನು ಮುಂದೆ ನಾವೇ ಹೋಗಿದ್ವಿ ಆರಾಮಿದ್ದಿ ಬರದ್ರ ಏನಾಯ್ತು ನಿನಗಂತ ಅವಾಗ ಹೇಳಬಲ್ಲೋ ಈಗ ಬಿಡಲ್ಲ ಅಮ್ಮ ನೀ ಹೇಳಲೇಬೇಕು ನನಗ ಏನಿಲ್ಲ ಕೌರವರು ಗಜವೃದ್ಧ ಗಜಗೌರಿ ಊಟ ಮಾಡಿದ್ರು ಅಂತ ಹೇಳಿ ಅವ್ರು ಗಜಗೌರಿ ಊಟ ಮಾಡಿದ್ರೆ ಹಳ್ಬೇಕು ಅಂತ ಬೇಡ್ಕೊಂಡಿದ್ದೆ ಮಾಡ್ಕೊಳ್ಬಿಡು ಇಲ್ಲ ಅವ್ರ ಹಸ್ತನಾಪುರಕ್ಕೆ ಮೆರವಣಿಗೆ ಬಂದಿತ್ತು ಬರಬಲ್ಲ ನೀ ಯಾಕೆ ಹೇಳಲಿಕ್ಕೆ ಅವ್ರ ಮೆರವಣಿಗೆ ಹಸ್ತನಾಪುರ ಇಲ್ಲ ಇಂದ್ರಪ್ರಸ್ಥಕ್ಕೂ ಬಂದಿದ್ದು ಬರ್ಕೊಂಡ ನಮ್ಮ ಮನೆಗೆ ಆಸೆ ಹೋಗಲ್ಲ ನೀ ಯಾಕೆ ಹೇಳಲಿಕ್ಕೆ ಹತ್ತಿ ಅವ್ರ ಮನೆ ಅವ್ರು ಏನೋ ಮಾಡಿದ್ರು ಅಂತ ಇನ್ನೊಬ್ಬರ ಮನೆಗೆ ಇವ್ರು ತ್ರಾಸ ಆಗಲ್ಲ ಯಾಕೆ ತ್ರಾಸ ಮಾಡ್ಕೊತೀನಿ ಅವ್ರು ದುಷ್ಟರು ನೀ ತರ ಸುದ್ದಿನ ಬೇಡ ನಮಗೆ ಅಮ್ಮ ಮೆರವಣಿಗೆ ವಾಪಸ್ ಹೋಗೋದು ಅಂತ ತಿಳ್ಕೊಂಡವ ಯಾಕಾಗಿ ಯಾಕೆ ಇನ್ನು ಏನಾದ್ರು ಏನಾದ್ರು ಹೇಳು ಅಂತ ಕೊನೆಗೆ ಆ ತಡವರಿಸ್ತಾ ತಡವರಿಸ್ತಾ ನಮ್ಮನಿಗೆ ದುಶ್ಯಾಸನ ದುರ್ಯೋಧನ ಬಂದಿದ್ರು ಅಂತ ಹೇಳಿ ಯಾವಾಗ ಆ ದುಶ್ಯಾಸನ ದುರ್ಯೋಧನ ಹೆಸರು ಕೇಳಿದ್ರು ಅವಾಗ ಏನಾಯ್ತು ಅಂದ್ರೆ ಭಯಂಕರ ಸಿಟ್ಟಿಗೆ ತಾಯ್ತಾ ಇದೆ ಕುಣಿತಾ ಇದ್ದಾನೆ ಅಂತಃಪುರ ಡೋಲಾಯಮಾನ ಆಗ್ತಾ ಇದೆ ಇಡೀ ಮನೇನ ಇದು ಆದಂಗೆ ಅದು ಅರ್ಕಬೇಕಾದಂಗೆ ಇದು ಗಾಬರ ಭೀಮಸೇನ ಭೀಮಸೇನ ಶಾಂತ ಶಾಂತ ಇನ್ನೇನು ಶಾಂತ ಆಗ್ತೇನೆ ಏನಂದ್ರು ದುಷ್ಟರು ನೀಚು ಏನಂದ್ರು ಏನಂದ್ರು ಎಲ್ಲರಿಗೆ ಹೇಳುವಂದ್ರು ಬಿಡವಲ್ಲ ಏನಿಲ್ಲ ಏನಿಲ್ಲ ಮತ್ತೆ ಅವ್ರು ಬಂದು ಹೋದ್ರೆ ಇಷ್ಟೇ ಕಳ್ತಿ ಏನಂದ್ರು ಸಾಮಾನ್ಯ ಏನಾದ್ರು ಅಂದಿರ್ಬೇಕು ನಿಮಗೆ ಏನಾದ್ರು ದುಷ್ಟ ಮಾತಾಡಿರ್ಬೇಕು ಅದಕ್ಕೆ ನಿನ್ ತ್ರಾಸ ಆಗಿದೆ ಅಂತಕೊಂಡು ಹೇಳಿ ಅವಾಗ ಹೇಳ್ತಾ ಇದ್ದಾರೆ ಏನಿಲ್ಲ ಅವ್ರ ವೃತ ಮುಂತಾದ ಅವರನ್ನು ನಾವು ಮಾಡಿ ನಾವು ವೃತದ ಭಾವನೆ ಕೊಡಲಿಲ್ಲ ಅಂದ್ರೆ ನಮಗೆಲ್ಲರಿಗೂ ರಮ ರಮ ನರಕ ಆಗಲಿ ಅಂತಕೊಂಡ ದುರ್ಯೋಧನ ಅಂತ ಭಯಂಕರ ಸಿಟ್ಟು ಬಂತು ಭಯಂಕರ ಕುಡಿದಾಡಿಕಂತ ಈಗಿಂದ ಈಗ ನಾ ಹಸ್ತ ಆಗುತ್ತೆ ನಮ್ಮ ಸುಟ್ಟು ಬಸ್ ಮಾಡಿದ್ವಿ ಆ ದುರ್ಯೋಧನ ದುಶ್ಚಾಚರಣೆ ಕೊಂದು ನಿಂತು ತೋರಿಸ್ತೀನಿ ನಾನು ಸಾಮಾನ್ಯನಲ್ಲ ನನ್ನ ನಾ ಯಾರು ಗೊತ್ತದ ನಿನಗೆ ತೂ ಸಾಂಗ ಸಮಿ ಮೃದಂಗ ಸಂಗೇಗ ಶಿಲಾ ಹುಟಲಿ ನಾ ಹುಟ್ಟಿದ ಕೂಡಲೇ ನನ್ನ ಈ ಒಂದು ಕಲ್ಲ ಮೇಲೆ ಮಲಗಿಸಿದ್ದಿ ಯಾವಾಗ ನನಗೆ ಮಲಗಿಸಿದ್ದೋ ಆ ಕಲ್ಲು ಚೂರು 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 ಆಯ್ತಂತೆ ಇಂಥ ಬಾಧ್ಯ ನಾನು ನಾವು ನಾ ಇದು ನಾಲ್ಕು ಮಂದಿ ಐದು ಮಂದಿ ಬಲಾಟರ್ ಇದ್ದೀವಿ ನಮ್ಮಣ್ಣ ಸರಿಯಾಗ ಮೂ ಮುಂಚೂರು ಸುಮ್ಕೋತೀವಿ ಯಾವತ್ತೊಂದು ಧರ್ಮರಾಜ ಕೊಕ್ಕೆ ಆತಮ್ಮ ಇಲ್ಲಾದ್ರೆ ಎಲ್ಲೋ ಮುಗಿಸ್ತಿದ್ದ ದುಷ್ಟ ನಾ ಈಗ ಹಸ್ತರಾಮರ ನಾಶ ಮಾಡ್ತೀನಿ ಅವ್ರಿಗೆ ಕೊಲ್ತೀನಿ ಅವಾಗ ನೀವು ಶಾಂತ ಆಗಬ ಭೀಮಸೇನ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದೀನಿ ಅದು ಶಾಂತ ಆಗ ನೀನು ಇಲ್ಲ ನಾ ಕೊಲ್ತೀನಿ ಅಲ್ಲೋ ನೀ ಅವ್ರನ್ನ ಕೊಂದ ಮರದ ಬಾಗಣ ಯಾರು ಕೊಡೋರು ಯಾರಿಗೆ ಬಾಗಣ ಕೊಡ್ತೀನಿ ಅದು ಕೊಂದೋದು ಇಲ್ಲ ನಾವು ವೃತ ಮಾಡಬೇಕು ಆ ಬಾಗಣ ವಾಪಸ್ ಕೊಡಬೇಕು ಅಂದ್ರೆ ಚಂದಪ್ಪ ಹೂವ ಬರ ಬರ ಕೊಂದಿ ಅಂದ್ರೆ ಬಾಗಣ ಯಾರು ಕೊಡುದು ನಾವು ನರ್ಕಕ್ಕೆ ಹೋಗದ ಹಂಗಾದ್ರೆ ಏನಂತೀನಿ ನೀ ಶಾಂತ ಆಗ್ತೇನೆ ಅಂತ ಹೇಳ್ತೀನಿ ನೋಡು ನಮ್ಗೆ ನಾವು ಗಜಗೋ ವೃತ ಮಾಡೋಣ ಮಂಡಿ ನಾಣಿ ಮಾಡಿಸೋಣ ದೇವ್ರ ಪೂಜಾ ಮಾಡಿಸೋಣ ಅದಕ್ಕೆ ಓಹೋ ಮಂಡಿ ನಾಣಿ ಮಾಡ್ಲಿಕ್ಕೆ ಮಣ್ಣು ಬೇಕು ಅದಾಗ ಮಣ್ಣಿ ನಾಣಿ ಮಾಡ್ಬೇಕಾದ್ರೆ ಮಣ್ಣು ಬೇಕು ಅವ ನಾ ಈಗ ಬರ್ತೀನಿ ಅಲ್ಲೋ ಹಸಿವಿ ನನಗೆ ಹಸಿವು ಹಸಿವು ತಲೆ ಕೆಟ್ಟ ನನ್ನ ತಲೆ ಕೆಟ್ಟ ಯಾವುದೋ ವರ್ಕ್ ಆಗೋದು ಅವಾಗ ಏನ್ ಮಾಡ್ದ ಅಂದ್ರೆ ಅವ ನಾ ಈಗ ಬರ್ತೀನಿ ಮಣ್ಣು ಮಣ್ಣಿನ ವ್ಯವಸ್ಥೆ ಮಾಡ್ತೇನೆ ನಾನಂತ ಅದು ಕೇಳ್ಬೇಕಲ್ಲ ಕುಂತ ಅದು ಹೇಳಿ ಹೇಳ್ಬೇಕು ಸಿಟ್ಟಿಗೆ ಭೀಮಸೇನ ಭೀಮಸೇನ ದಾರ್ ದಾರ್ ಬಂದ ಅವ ನಾ ಮಣ್ಣು ತರ್ಲಿಕ್ಕೆ ಹೋಗ್ತೇನೆ ಅಂತಕೊಂಡು ಹೇಳಿ ಏನ್ ಮಾಡ್ದೆ ಜಾವುನಿ ಜಾವುನಿ ದೀರ್ಘ ತಟಾಕಿ ಇದಕ್ಕೆ ಆರ್ಯ ಅಂತ ಜಾವುನಿ ದೀರ್ಘ ತಟಾಕಿ ಕಾನೂನಿಯ ಮಾತಿ ಹುದುಕಿ ತಾಕಿ ಅವ ಏನ್ ಮಾಡ್ದೆ ಹೋದ ಯಮುನಾನದಿಗೆ ಹೋದ ಯಮುನಾನದಿಗೆ ಭರ್ಜರಿ ನೀರು ಹರಿತಾ ಇತ್ತು ಇವನಂದಿಗೆ ನಮ್ಮ ಮಣ್ಣು ಬೇಕಲ್ಲ ಹಾನಿ ಮಾಡ್ಲಿಕ್ಕೆ ಮಣ್ಣು ಬೇಕಲ್ಲ ಏನ್ ಮಾಡ್ದ ಅಂದ್ರೆ ತನ್ನ ಕೈಕಾಲುಗಳನ್ನ ಒಳ್ಳೆ ಡ್ಯಾಮ್ ಕಟ್ಟದ ಕಟ್ಟದ ನೋಡ್ರಿ ನೀನು ನೀರು ಹರಿತಿತ್ತಲ್ಲ ಭೀಮಸೇನವ ಸಾಮಾನ್ಯ ಚಲೋ ಡ್ಯಾಮ್ ಕಟ್ಟದ ಕಟ್ಟದ ನೀರಿನ ದಿಕ್ಕ ಬದ್ದು ಮಾಡ್ದವ ನೀರು ಮುಂದೆ ಹೋಗೋದು ಹಿಂದೆ ಹೋಗ್ಲಿಕ್ಕೆ ಚಲೋ ಒಂದು ಎಕರೆ ಭೂಮಿ ಕುಂಬಾರ ಮಣ್ಣು ಆದಂಗ ಆತ ನೋಡ್ರಿ ನೀರಾಗ ನೆನೆಸ್ತೇನೆ ಅಂತ ಸರ ನಿದ್ದೆ ಒಳಮ ತಲಿನ ಕೆಟ್ಟ ಹೋಗಿತ್ತು ಆವಾಗ ನೋಡ್ ಬಂದ್ ನೋಡ್ದಾಗ ಉಂಟು ನೋಡ್ದಾಗ ಪುಳುಪುಳು ಆತ ಏ ಮಣ್ಣು ಮಣ್ಣು ಸಾಕಾಗ್ತದ ಅಂತ ಅಂದುಕೊಂಡು ಹೇಳಿ ಮತ್ ಕಾಲ್ ತಗದ ಮತ್ ನದಿ ಹೊರಲಿಕ್ಕೆ ಇನ್ನೇನ್ ಮಾಡ್ಬೋದು ಆ
ಮಣ್ಣು ತರಬೇಕಾದ್ರೆ ನಾ ಟ್ರಕ್ ತಂದಿಲ್ಲ ಗಾಡಿ ತಂದಿಲ್ಲ ಮಣ್ಣು ಹೆಂಗ್ ಹೋಗ್ಬೇಕು ಮನೆಗೆ ಇಂತಿಂತ ಒಂದು ಉಂಡಿ ಮಾಡ್ದ ಉಂಡಿ ಮಾಡಿ ನಮ್ಮ ಮನೆ ಹತ್ರ ಅಲ್ಲೇ ಹಾಕೋಣ ಎತ್ ಬೇಕಷ್ಟು ನಾವ ಹನಿ ಮಾಡ್ತೀವಿ ಉಂಡಿ ಹೇಳಿ ಏನ್ ಮಾಡ್ದಪ್ಪ ಅಂದ್ರೆ ಕರುಣೆ ಪಿಂಡ ತೋ ಇದು ಕಾಮದ ನಾ ಯಾಕೆ ಇದನ್ನ ಕೀರ್ತನ ಹೇಳಿನಿ ಅಂದ್ರೆ ಕಾಮದ ಅಂದ್ರೆ ಏನು ಚಂದ ಅಂದ್ರೆ ಏನು ಆರ್ಯ ಅಂದ್ರೆ ಏನು ಸಾಕಿ ಅಂದ್ರೆ ಏನು ಅದಕ್ಕೆ ಇದಕ್ಕ ಕಾಮದ ಅಂತಾರೆ ಕರುಣೆ ಪಿಂಡ ತೋ ಏಕ ಜೋಕಿಲ ನಗರ ಮಾರ್ಗಿ ಸರ್ವರೋಗಿಲ ಸಭಯ ವಿಸ್ಮಗೆ ಜನನಿ ಪಾದತಿ ತವ ತುಹಾತು ಅವಾಗ ಏನಾಯ್ತು ಅಂದ್ರೆ ಆ ಒಂದು ದೊಡ್ಡ ಉಂಡಿ ತಗೊಂಡ ಆ ಉಂಡಿ ಕೈಯಾಗ ಹಿಡಿದು ಜೈ ಕೃಷ್ಣ ಅಂತಕೊಂಡು ಹೇಳ ಉಂಡಿ ಹೋಗಲ ಆ ಉಂಡಿ ಕರ್ 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 ತಿರ್ಕೋತ ಬಂದು 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 ಸ್ವಲ್ಪ ಒಂದು ಗಂಡಿ ಮೇಲೆ ಇದು ಹೆಚ್ಚು ಕಡಿಮೆ ಇದು ದಿಕ್ಕು ಆ ಕೌರವ್ರ ಮನೆಗೆ ಮರವಣಿಗೆ ಇನ್ನೂ ಮನೆಗೆ ಹೊಂಟಿತ್ತು ಚಲೋ ಬಂದು ಬಿತ್ತು ಇಂಥ ದೊಡ್ಡ ಅದ್ರ ಚಲೋ ಒಂದು ನೂರು ಮಂದಿ ಹೋದ್ರು ಇನ್ನೊಂದು ಒಗದ ಇನ್ನೊಂದು ನೂರು ಮಂದಿ ಹೋದ್ರು ಮೂರು ಒಗದ ಮೇಲೆ ವಿಚಾರ ಮಾಡ್ತಾ ಇದ್ದಾನೆ ನಂದು ಏನೋ ಸ್ವಲ್ಪ ತಪ್ಪಿದಂಗ ಆಗಿದೆ ಅಂತ ಏಕದಮ್ ದಿಕ್ಕು ಬದಲ ಮಾಡ್ದ ಮೊದಲು ಮಾಡ್ದ ನಾಲ್ಕನೇ ಉಂಡಿ ಹೋಗದ ಐದು ಉಂಡಿ ದಿಕ್ಕು ಬದಲ ಮಾಡಿ ಮನೆ ಮುಂದೆ ಮನೆ ಕಾರ್ನರ್ ಆ ನಾಲ್ಕು ರೋಡ್ ಕೊಡ್ತಾರಲ್ಲ ಅಲ್ಲಿ ಹೋಗದ ಎಷ್ಟು ಹೋಗದ ಮದುವೆ ಸಾವಿರಾರು ಇಂಥವು ಅವಳಿಗೆ ಒಗದ 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 ನಿಮಿಷದಿಂದ ಕಲಿಯೋದು ಆ ಇಡೀ ಸೂರ್ಯ ಮಂಡಲದಂತ ಒಗದ ಆ ನೋಡಿ ಮಧ್ಯಾಹ್ನ ಸಮಯ ಸೂರ್ಯ ಎಲ್ಲಿದ್ದ ಇವ ಕಟ್ಟಿದ್ದಕ್ಕೆ ಸೂರ್ಯ ಬೆಳಕು ಬಂದ ಅಥವಾ ಗ್ರಹಣ ಹಿಡ್ದಂಗ ಆಯ್ತು ಆ ಸೂರ್ಯ ಗ್ರಹಣ ಹಿಡಿದ್ರಂಗ ಆಗ್ತದೆ ಖಗ್ರಾಸ ಗ್ರಹಣ ಆ ಸೂರ್ಯನ ಇದು ಇಲ್ಲ ಬಂದಾಯ್ತು ಇವನು ಒಗದ ಒಗದ ಆಯಾಸ ಆತು ಕೈಗೆಲ್ಲ ಮನೆಗೆ ತಗೊಂಡ ನಮ್ಮ ಅವನ ಎಷ್ಟು ಮಣ್ಣು ತರಬೇಕಂತ ಕೇಳಲ್ಲ ಮೋಸ್ಟ್ಲಿ ಸಕಾಗತ್ತೆ ಇಡೀ ಗುಡ್ಡನ ಕಾಣಿಸ್ತಾ ಇದೆ ಆವಾಗ ಇದಕ್ಕಿಂತ ಮುಂಚೆ ಇವ ಒಗದ ಅರ್ಜುನ ಮನೆ ಕಡೆ ಹೊರಟ ಬ್ಯಾಟೆ ಆಡಿ ಅವಂಗ ಮನಿನ ಸಿಗುವಲ್ದವನ್ ಅಡ್ರೆಸ್ ಸಿಗುವಲ್ದ ಅವನಿಗೆ ನಮ್ಮ ಮನೆಗೆ ಹೆಂಗ್ ಹೋಗ್ಬೇಕು ಅಂತ ಅದ ಮನೆ ಕರೆಯ ಹೊಲ ಕರೆ ನನಗ್ಯಾಕೆ ಗೊತ್ತಾಗಲ್ಲ ಏನು ಬಿ ಪಿ ಗಿಪಿ ತ್ರಾಸ ಆಗಿದೆ ಅಂತ ಹೋಗೋದು ಅವ್ರದ ಮನೆ ಅವ್ ಮನೆ ಗೊತ್ತಾಗ ಯಾಕಂದ್ರೆ ಇಂಥ ಹೋಗದ್ ಬಿಟ್ರೆ ಅವನಿಮ್ಮ ಏನು ಹಾನಿನ ತಪ್ಪಿಸಿಕೊಳ್ಬೇಕು ಅಂತೂ ಇದು ಏನ್ ಮಾಡ ಕಡಿಗೆ ನಮ್ದೇ ಊರು ನಮ್ದೇ ಇದು ಬಾಸುಕದ ಮನೆ ನಮ್ದು ಅಂತಕೊಂಡು ಹೇಳಿ ಗಾಂಡಿ ತಗೊಂಡು ಒಂದು ಭೋಗ ಹೊಡೆದ ಜೋರ್ ಗಾಂಡಿ ತಗೊಂಡು ನೋಡಿದ್ ನೋಡಿ ಚಲೋ ಇಷ್ಟು ದೊಡ್ಡ ಪೈಪ್ ನಾಗಾರ ನಡ್ಕೋತ ಹೋಗಂಗ ಅವನು ಶೋ ಸಾಮಾನ್ಯನಲ್ಲ ಅದ್ರಾಗ ಹಾಯ್ಸೋದ ಆವಾಗ ಮನೆಗೆ ಬಂದ ಮುಂದಷ್ಟು ಹೊರತೊತ್ತಿಗೆ ಧರ್ಮರಾಜ ಬಂದ ಅವನು ಗಾಬರಿ ಆದ ಆದ್ರೂ ಯಾರೋ ತೂತ್ ತಗದಾರ ಆ ತೂತ್ ತಂಡ ಹೋದ್ರ ತಿದ್ದುಕೊಂಡು ಆ ಅರ್ಜುನ ತಗದ ತೂತ್ ತಂಡನ ಇವರು ಬಂದ್ರು ಆ ನಂತರ ಸಹಜವಾದಗಳು ಬಂದ್ರು ಬಂದು ನೋಡ್ತಾ ಇದ್ದಾರೆ ಎಲ್ಲ ವೃತ್ತಾಂತವನ್ನ ಅವು ಅಡ್ಕೋ ಕೂತ್ ಬಿಟ್ಟಾಳೆ ಗಾಬರಿ ಹಾಕ ಕೂತು ಅಡುಗೆ ಮಾಡಿಲ್ಲ ಅವನು ಅರ್ಜುನ ಎಲ್ಲ ಕೇಳಿದ ಅವ ಏನಾಯ್ತು ಏನಾಯ್ತು ಅಂತ ಕೊನೆಗೆ ಹೇಳಿದ್ರು ಅಣ್ಣ ಯಾಕೋ ಬಂದೇ ಇಲ್ಲ ಅಂತ ಏ ಅವ್ ಬಂದು ಹೋಗ್ಯಾನ ಅಂತ ಹೇಳಿದ್ರು ಕುಂತಿ ಎಲ್ಲಿ ಹೋಗ್ಯಾನಮ್ಮ ಮಣ್ಣು ತರ್ಲಿಕ್ಕೆ ಹೋಗ್ಯಾನ ಅಮ್ಮಾ ಅವ ಎಲ್ಲಾರಿಗೂ ಮಣ್ಣು ಕೊಟ್ಟ ಬಿಟ್ಟ ನೂರಾರು ಜನರು ಮಣ್ಣು ಕೊಟ್ಟ ನಾವು ಸತ್ತ ಹೋಗ್ಯಾರ ಅವ್ರು ಎದಕ್ಕೆ ಮಣ್ಣು ತರ್ಲಿಕ್ಕೆ ಕಳಿಸಿದ್ವಿ ಇಲ್ಲಪ್ಪ ನಾ ಹಿಂಗ ಕೌರವ್ರು ಅಂತ ಹೇಳಿದೆ ನಾನು ಏನ್ ಹೇಳಿದೆ ಮಣ್ಣು ಅಂತ ಹೇಳಿದೆ ಮಣ್ಣು ತರ್ತೇನೆ ಮಾ ಈಗ ಬರ್ತೈತೆ ಹೋಗ್ಯಾನ ನನಗೇನ್ ಗೊತ್ತು ಇಷ್ಟಂತ ಪರಿಮಾಣ ಅವ ಇದೀ ಅವ ಮೊದ್ಲ ಅವಂಗ ಬರ್ಲವ ಅಂದ್ ಅವ ಅಷ್ಟೊತ್ತಿಗೆ ಇವೇನ್ ಮಾಡ್ತಾರೆ ಗಾಂಡಿಯವರಿಂದ ಮ್ಯಾಲಿಂದ ಮಣ್ಣು ತೆಗೆದಿದ್ದ ಸೂರ್ಯ ಪ್ರಕಾಶ ಹವಾ ಇದು ಉಸಿರಾಡ್ತಿದ್ದ ಹವಾ ಬೇಕಲ್ಲ ಅದೆಲ್ಲ ಅದರಿಂದ ಆಗ್ತಾ ಇತ್ತು ಹನಿ ಹನಿ ಧರಿಸ್ಕೊಂಡ ಅವ ಯಾ ಕಣ್ಣಿನ ಮುಂದೆ ಹೇಳಬೇಕು ನಾ ಏನ್ ಮಾಡ್ಲೋ ಅರ್ಜುನ ತಾವ್ ಕುಣಿಯೋದಕ್ಕೆ ನನಗೆ ಇಡೀ ಮನಿ ಅಗಲಾಡಿ ನನಗೆ ಏನ್ ನಾನಾ ಸಾಕ್ತಾ ಹೋಗ್ತಾನೆ ಅಂತ ಆಗಿತ್ತು ಹಿಂಗ್ ತಾಯಿ 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 ಕುಣಿತಿದ್ದ ನಿಮ್ಗೆ ನಿಮ್ಮ ಅಣ್ಣನ ಸ್ವಭಾವ ನಿಮ್ಗೆ ಗೊತ್ತು ಇಲ್ಲ ಗೊತ್ತು ನೋಡಂತಿದ್ದು ಅವಾಗ ಏನಾಯ್ತು ಅಂದ್ರೆ ಅಷ್ಟೊತ್ತಿಗೆ ಭೀಮಸೇನ ಮನೆಗೆ ಬರ್ಬೇಕಲ್ಲ ಅವಂಗು ಬಂದ್ರೆ ತನ್ನ ಮನೆ ತನಕ ಸಿಗೋದು ತಾನೇ ಉಂಡಿ ಹೋಗಿದ್ದ ಆ ಭೋಕನ್ಯಾಗ ಹಾಸಿನ ಮನೆಗೆ ಬಂದ ಯಾರೋ ಯಾರೋ ಕುಡಿವಂತರು ಮಾಡ್ಯಾರ ಅಂತ ಹೇಳಿ ಮನೆಗೆ ಬಂದು ನೋಡ್ತಾರೆ ಎಲ್ಲ ಧರ್ಮರಾಜ ಅಂಕಡೆ ಅರ್ಜುನ ನಂಕುಲ ಸಹದಾರು ಇದ್ದಾರಪ್ಪ ಅಂದ್ಕೊಂಡಿದ್ದಾರೆ ಅವಾಗ ಹೇಳ್ತಾರೆ ಬಳು ತಾಯಿ ತಾಯಿ ಚಿಟ್ಟ ಇತ್ತವ್ರಿ ಮನೆಗೆ ಬಂದ ಕೂಡ ಆ ಮತ್ತವ್ರು ನೆನಪಾದ್ರು ತಾಯಿ 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 ಒಳಗೆ ಬಂದ ಎಲ್ಲ ಕೂತಿದ್ರು ಒಂದು ಉಗಿತಾ ಇದ್ದಾನೆ ಉಗಿತಾ ಇದ್ದಾನೆ ಧಿಕ್ಕಾರ ಧಿಕ್ಕಾರ ಪಾಂಡವರಿಗೆ ಶುದ್ಧಂತೆ ಬೊಗಳುವರು ಕೌರವರು ನಮಗೆ ಧಿಕ್ಕಾರ ಧಿಕ್ಕಾರ ಪಾಂಡವರಿಗೆ ಈ ರೀತಿಗೆ
ನಿನ್ನಿಂದ ಅಪಮಾನ ಬಂದುವಕ್ಕಿಂತ ಸೇರಿ ಪ್ರೀತಿನಲ್ಲಿ ನಾಯಿನಲಿಗಂತೆ ಧಿಕ್ಕಾರ ಧಿಕ್ಕಾರ ಪಾಂಡವರಿಗೆ ಧಿಕ್ಕಾರ ಧಿಕ್ಕಾರ ಅಂತ ಅಣ್ಣಂದು ಖಬರಿಲ್ಲ ನಾವು ಎದಕ್ಕಿದ್ದು ಜೀವಂತ ನಾವು ನಾವು ಕೃಷ್ಣರ ಭಕ್ತರು ಬಲಾಢ್ಯರು ಎಲ್ಲ ಎಲ್ಲ ಅದೇ ಏನು ಒಂದು ಒಂದು ಕೃಷಿಗೌರು ಅರ್ಥ ಮಾಡ್ತಾರ ಅವ್ರ ಹಂಗಂದು ಹೋಗ್ಯಾರ ಇವ್ರು ಇವೆಲ್ಲ ಆರಾಮ್ ಮಾಡ್ಯಾಗ ಧರ್ಮರಾಜನ ಮುಖದ ಮೇಲೆ ಏನು ಸಿಟ್ಟಿಲ್ಲ ಅರ್ಜುನ ಮುಖದ ಮೇಲೆ ಸಿಟ್ಟಿಲ್ಲ ನಕುಲ ದೇವರು ಇಲ್ಲ ನಾನೊಬ್ಬನ ಸಿಟ್ಟಿಗೆ ನಾನು ರೆಸ್ಪಾನ್ಸಿಬಲ್ ಇವರೆಲ್ಲರಿಗೆ ಉಪಯೋಗ ಇಲ್ಲ ಅಂತ ಊಗಿತಾ ಇದ್ದಾರೆ ಇಂಥ ಪರಿ ಪಾಂಡವ ಇರೋದ್ರಿಂದ ನಾಯಿ ನರಿ ಹಂಗೆ ಎಲ್ಲರೂ ಇದ್ರು ಸಾಯಿ ಚಲೋ ಉಗದ ಉಗದ ಎಲ್ಲರೂ ಸೊನ್ನೆ ಮಾಡಿದ್ರು ನಾವು ಉಗಿ ಬರ್ನಾಗ ಉಗಿದ್ರೆ ನಾವು ಶಾಂತ ಆಗ್ತಾನ ಅಂತ ಎಲ್ಲರೂ ಆ ಉಗಿದ್ದು ಉಗಿಸಿಕೊಂಡ್ರು ಧರ್ಮರಾಜ ಮತ್ತು ಅರ್ಜುನ ಅವ್ರು ಇಷ್ಟೆಲ್ಲ ಉಗಿದ ಮೇಲೆ ಸಿಟ್ಟು ಬರೋರು ಸಿಟ್ಟು ಹಿಡಿತಂದ್ರೆ ಅವ್ರು ಬೇರೆನೇ ಇರ್ತಾರೆ ಅರ್ಜುನ ನಾ ಇಷ್ಟು ಹೇಳ್ತಾನೆ ಅಂತ ಸುಮ್ಮನೆ ನಿಂತ ಏನು ಮಾಡಲಿ ಅಣ್ಣ ಅಂತ ನೀವು ಇವತ್ತು ಅವನಿಗೆ ಇದು ಮಾಡಿರಿ ಅಲ್ಲ ನೀವು ಎಲ್ಲಿ ಮಣ್ಣು ತಂದು ಹಾಕಿರಲ್ಲ ಹೌದು ಮಾತು ಗಜಗೌರಿತ ಮಾಡಬೇಕು ಮಣ್ಣಿನ ಮಾಡಿಸ್ಬೇಕು ಶಿವಾಪರ್ತಿ ಮೂರ್ತಿ ಮಾಡಿಸ್ಬೇಕು ಏನು ಖಬರ್ ಬಂದ ನಿಮಗೆ ಅಲ್ಲ ಅಲ್ಲಿ ಎಲ್ಲ ಕರೆ ಆ ಮಣ್ಣು ಸ್ವಲ್ಪ ಕಡಿಮೆ ಮಾಡಿ ಜನ ಓಡಾಡಿಲ್ಲ ರೋಡ ಬಂದಾಗಿದ್ದರಿಂದ ನಮ್ಮ ಪ್ರಜೆಗಳು ನಮಗೂ ಪ್ರಾಬ್ಲಮ್ ಹೋಗಿ ಗದ ತಗೊಂಡು ಆ ಬಂದಣ್ಣ ಈಗೇನು ಮಾಡೋಣ ಆನಿ ಮಾಡಬೇಕು ನಾವು ಆದಷ್ಟು ಲಘುನ ಎಲ್ಲ ಮಾಡಬೇಕು ಅವ ವಿಚಾರ ಮಾಡ್ತಾ ಇದ್ದಾನೆ ಅಣ್ಣ ನನಗೊಂದು ವಿಚಾರ ಹೊಡೆದ ಅಂತ ನಿನ್ನ ವಿಚಾರ ಹೊಡಿತಾವ ನಮ್ಮ ವಿಚಾರನೂ ಹೊಡೆದಿಲ್ಲ ಅಂತ ವಿಚಾರ ಫಸ್ಟ್ ಆಕ್ಷನ್ ನಮ್ದು ಆಮೇಲೆ ವಿಚಾರ ಮಾಡ್ತೇವೆ ಏನಾಗ್ತದೆ ಏನು ಅರ್ಜುನ ಏನಿಲ್ಲ ಸಮುದ್ರ ಮಂಥನ ಮಾಡೋ ಮುಂದೆ ಆ ಕಲ್ಪವೃಕ್ಷ ಕಾಮಧೇನು ಐರಾವತ ಅಂತ ದೊಡ್ಡ ದೊಡ್ಡ ವಿಷ್ಣುಗಳನ್ನ ಇಂದ್ರ ತಗೊಂಡೋಗ್ಯಾನ ನಮ್ಮ ಭೂಮಿಯೊಳಗೆ ಸಿಕ್ಕಿದ್ದು ಇಂದ್ರ ತಗೊಂಡೋಗ್ಯಾನ ಆದ್ರಿಂದ ಅವು ನಮ್ಮ ಅದಕ್ಕೆ ನಾವು ಕೌರವರಂಗೆ ಮಣ್ಣಿನಾಗಿ ಮಾಡಿ ಅದ್ರ ಮ್ಯಾಲ ಶಿವಾಪಾರ್ತಿ ಮುಟ್ಟಿಸ್ ನಮಗೆ ಅವ್ರಿಗೆ ಡಿಫರೆನ್ಸ್ ಏನು ಅಂತ ಮತ್ತು ಏನಂತೆ ಅರ್ಜುನ ನೀನು ಏನಿಲ್ಲ ನಾವು ಸ್ವರ್ಗದಿಂದ ಐರಾವತ ಬಂದು ತರಿಸೋಣ ಅರ್ಜುನ ನೀನು ಎಲ್ಲಿಗೂ ಕೈ ಹಾಕಿದ್ರು ಸುಸತ್ರ ಒಂದು ಪೂಜಾ ಮಾಡಲಿ ಅಂದ್ರೆ ಸ್ವರ್ಗಕ್ಕೆ ಹೊಂಟಿಲ್ಲ ಇದೆಲ್ಲ ಅರ್ಜುನ ಹೇಳ ನಾ ಸಾಮಾನ್ಯನಲ್ಲ ನಾ ಮೂರು ಲೋಕದ ಗಂಡ ನನ್ನಂತ ಇಂದ್ರ ಕೂಡ ಅಂತ ಶಸ್ತ್ರಾಸ್ತ್ರಗಳು ಶಸ್ತ್ರಾಸ್ತ್ರಗಳು ದ್ರೋಣಾಚಾರ್ಯರು ಸಕಲ ವಿದ್ಯಾಮಂತ ಪಾರಂಗತ ಮಾಡ್ಯಾನೆ ಏನ್ ತಿಳ್ಕೊಂಡೆ ಅಣ್ಣ ಅಂತ ಅದು ಕರೆ ಓ ಸ್ವರ್ಗಕ್ಕೆ ಹಂಗ ಹೋಗ್ತೀನಿ ಎಲ್ಲಿ ಏನಾಗುತ್ತ ಪುರಾಣ ಪುರಾಣ ಓದಿ ಬಿಟ್ರೆ ಹಂಗಾಗುತ್ತ ನಾನು ಇಂದ್ರನ ಮಗ ಮರಿಬೇಡ ಅಂತ ವಿಷಯ ಇಂದ್ರನ ಮಪ್ಪ ಹೋದ ಅದು ಇಂದ್ರ ದೇವತೆಗಳಿದ್ರೆ ಅದಕ್ಕೆ ನಾವು ಐರಾವತವನ್ನ ತರಿಸೋಣ ಅಂದ್ಕೊಂಡು ಸ್ವರ್ಗೀ ಚ ಐರಾವತ ಆತ ಚಾ ಮಿಲಿತು ರಾತ್ರಿ ಜರೀನು ಅವಾಗ ಏನಾಯ್ತು ಅಂದ್ರೆ ಆ ಐರಾವತ ಅಂತ ತರಿಸ್ಬೇಕಾಯ್ತು ಅವಾಗ ಹೇಳಿದ್ರು ಹ್ಯಾಂಗ ತರಿಸ್ತೀರಿ ಏ ನಾವು ತರಿಸ್ತೀವಿ ನೀವು ಹೂ ಅಣ್ಣ ನೀವು ಸುಮ್ಮನೆ ಕೊಡ್ರಿ ಇದು ನಿಮ್ ಕೆಲಸ ಆತಲ್ಲ ನನಗೊಂದು ಚಾನ್ಸ್ ಕೊಡ್ರಿ ನಾವೊಂದು ಪ್ರಯತ್ನ ಮಾಡ್ತೇನೆ ಅಂದ ಅವಾಗ ಭೀಮಸೇನ ಬಾಯಿ ಕೊಟ್ಟಿರೋದು ಸುಮ್ಮನೆ ಕೊಡ್ತು ಅವಾಗ ಅರ್ಜುನ ಏನ್ ಮಾಡ್ದ ಅಂದ್ರೆ ಆ ನಮ್ಮ ತಂದೆ ಪತ್ರ ಬರೀತೆ ನಾನು ಇದು ಕುರಿಯರ್ ಸಿಸ್ಟಮ್ ಸ್ವರ್ಗಕ್ಕೆ ಏನ ಇದೊಂದು ಸ್ಪೆಷಲ್ ಪೋಸ್ಟ್ ಆಫೀಸ ಅದಕ್ಕೆ ನಾವು ಇಂದ್ರ ಪತ್ರ ಬರೋಣ ಪತ್ರ ಬರೋದು ನಮ್ಮ ಸಾಮಾನು ತರಿಸ್ಕೊಳ್ಳೋಣ ಏನ್ ಮಾಡ್ತ ನನಗಂತೂ ನನ್ನ ತಲೆ ಅಣ್ಣ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ ಮಣ್ಣು ತಂದಿರಲ್ಲ ಫಸ್ಟ್ ಆ ಮಣ್ಣು ಸ್ವಲ್ಪ ಎಲ್ಲ ಬರ್ತದೆ ಹೊಲಕ್ಕೆ ಪದಕ್ಕೆ ಹಾಕ್ಬಿಡ್ರಿ ನಾವು ವ್ಯವಸ್ಥೆ ಮಾಡ್ತೀನಿ ಏನ್ ಮಾಡ್ದ ಅಂದ್ರೆ ಆ ಕೃಷ್ಣ ಪರಮಾತ್ಮನ ನೆನೆಸಿ ಒಂದು ಪತ್ರ ಅಂತ ಬರೀತಾ ಇದ್ರು ಎಲ್ಲಾದ್ರು ಆ ಪತ್ರ ಒಂದು ಡ್ರಾಫ್ಟ್ ಮಾಡಿದ್ರು ಧರ್ಮರಾಜ ಕೋಸರಿ ಡ್ರಾಫ್ಟ್ ಮಾಡಿ ಅವಾಗ ಹೇಳ್ತಾ ಇದ್ದಾರೆ ಸ್ವಸ್ತಿ ಸ್ತ್ರೀ ಮಧು ದಿವಿಜರಾಯ ಸಮಸ್ತ ಗುಣ ಸಂಪನ್ನ ಸುರಭಿ ಪಕ್ಷಿ ವಾಹನದ ವಾಸನ ಸ್ವತಃ ಪ್ರಾರ್ಥನೆ ನೆನಪ ಹಸ್ತಿನಾಪುರದ ತನುಜ ಪ್ರಸ್ತದಿಂದಲೇ ಕಳುಹಿಸೋದಯ ವಿಸ್ತರಿಸಿ ಕೇಳಂಗ ಸ್ವತ್ರೀತಿ ಅವಾಗ ನಮಸ್ಕಾರ ಅಂತಾರೆ ಇಂದ್ರನಿಗೆ ನನ್ನ ಸಾರ್ಥ ನಮಸ್ಕಾರ ಅಂತಾರೆ ಮಾಡ್ತಾ ಇದ್ದೇನೆ ನಾನು ಪಾಂಡವರ ಅರ್ಜುನನ ನಾನು ಪುತ್ರ ಅಂತ ಬರಿತಾ ಇದ್ದೇನೆ ನೀನು ಆ ಪತ್ರವನ್ನ ಕಳುಹಿದ ಓಲೆಯ ವಿಸ್ತರಿಸು ಓದು ನೀನು ಓದೋ ಚಟ ಇಲ್ಲ ಮಂದಿ ಓದಿ ಹೇಳ್ಬೇಕು ಒಂದ್ ಸಾಲ ಓದಿದ್ರೆ ಮೂರ್ ಸಾಲ ಬಿಟ್ಟಿರ್ತೀವಿ ಸವಿಸ್ತಾರವಾಗಿ ನಮ್ಮ ಪತ್ರವನ್ನು ಓದಿ ಆ ಪತ್ರದಂತೆ ನಡ್ಕೋ ನಮಗೆ ಏನ್ ಬೇಕು ಅಂದ್ರೆ ಕುಂತಿ ಸುತ ನಮಿನ್ನ ಪವ ಸುಲಲಿತಾಶ್ವವ ರಂಭೆ ತುಂಬರ ನಾರದಾದಿಗಳ ರಂಭೆ ಊರ್ವಶಿಯರ ಕಳುಹಿಸು
ಇಷ್ಟ ಅಲ್ಲ ಇನ್ನೇನು ಕೇಳ್ತಾ ಬಂದ್ರು ಅಡಿಗೆ ಮಾಡಲು ನಿನ್ನ ನಡಿನ ಮುಖಿಯಾದ ಕಳಿಸೋ ನಮ್ಮ ಮುದುಕಿ ಆದ್ರಿಂದ ಕೆಲಸ ಮಾಡಲು ನಿಮ್ಮ ಭವನದಿ ನಡಿನ ಮುಖಿಯನ್ನು ಕಳಿಸೋ ನಾರದಾದಿಗಳು ಕಳಿಸೋ ಬಲ ನುಡಿದರೆ ಕೆಟ್ಟರ ನಿನ್ನ ಸ್ವರ್ಗ ಹೇಳ್ತಾ ಇದ್ದಾರೆ ಆ ತಂದೆ ನಮ್ಮ ಕಲ್ಪ ವೃಕ್ಷ ಮುಂತಾದ ತಗೊಂಡು ಹೋಗಿರಿ ಕಾಮಧೇನು ಮುಂತಾದ ತಗೊಂಡು ಹೋಗಿರಿ ಐರಾವುದ ಮುಂತಾದ ತಗೊಂಡು ಹೋಗಿರಿ ನಮ್ಮಮ್ಮ ಗಜದೇವರು ಇರ್ತಾ ಮುಂತಾದ ಮಾಡ್ತಾ ಇದ್ದಾಳೆ ಅವು ಎಲ್ಲ ನಮಗೆ ಬೇಕಿದೆ ಪತ್ರ ಓದ್ರಿ ಇಷ್ಟ ಅಲ್ಲ ನಮ್ಮ ಮುದುಕಿ ನಮ್ಮನೆ ಕಸ ಹುಡುಗರು ಪಾತ್ರೆ ತಿಕ್ಕವರು ಇವಾರ ಮನೆಗೂ ಇಲ್ಲ ಎಲ್ಲ ನಮ್ಮ ಪಾತ್ರೆ ತಿಕ್ಕವರು ಇಲ್ಲ ಕಸ ಹುಡುಗರು ಇಲ್ಲ ಅಡಿಗೆ ಮಾಡೋರು ಇಲ್ಲ ನಮ್ಮ ಅವು ಕಾಣಿಸೋದಿಲ್ಲ ಅದಕ್ಕೆ ಇಷ್ಟ ಅಲ್ಲ ಇಂದ್ರ ನಿಮ್ಮ ಮನೆಯವ್ರನ್ನು ಕಳ್ಸ್ಕೊಂಡು ಬರ್ತಾವ ಅದಕ್ಕೆ ನಮಗೆ ನಮಗೆ ನೋಡ್ರಿ ಮತ್ತೆ ಉತ್ಸವ ಕೂಡ ಹಾಡೋದು ಬಾಳದಿರ್ತಾವ ನಾರದರು ಕಳಿಸ್ರಿ ತುಂಬರು ಕಳಿಸ್ರಿ ಆರಂಭೆ ಉಶ್ವರ ಉರ್ವಶಿಯವ್ರನ್ನ ಕಳಿಸ್ರಿ ಎಲ್ಲಾರು ಸಕಲ ಹೆಚ್ಚಾವತ್ತಿನ ಲಿಸ್ಟ್ ಮಾಡಿದ್ದಾವ ಅಕಸ್ಮಾತ್ ಇದ್ರದಾಗ ನೀವು ನಾ ಹೇಳಿದ ಸಾಮಾನು ಎಲ್ಲಾ ಕೊಡ್ರಿ ಅಕಸ್ಮಾತ್ ಇದಕ್ಕೇನಾರು ಉಲ್ಟಾ ಹೊಡ್ರಿ ಅಂದ್ರೆ ಯುದ್ಧ ಯುದ್ಧ ಮಾಡಿದ್ರೆ ತಗೊಂಬರ್ತೀವಿ ಸಾಮಾನ್ಯ ನಾವು ನಿಮ್ಮ ಸಂಗತಿ ಯುದ್ಧ ಮಾಡಿ ನಾವು ತಗೊಂಬರ್ ಕದನ ಕದನದ ಕೆಡುವುದ ಆ ಲೋಕ ಅಂತ ನಿನ್ನ ಲೋಕ ಕೆಟ್ಟ ಹೋಗ್ತಾನೆ ಯುದ್ಧ ಮಾಡ್ತಾರೆ ಈ ರೀತಿ ಆವಾಗ ಕರಿಣ್ಯಾಗ ವಿಚಾರ ಮಾಡಿದ್ರು ಇವ ಕರಡು ಬರ್ಲಿದ್ರ ಯಾರಿಗೆ ಇಂದ್ರಿಗೆ ಮರಾಠಿಯೊಳಗೊಂದು ಬರೋಣ ಅಂತ ಹೇಳಿ ಮರಾಠಿಯೊಳಗೆ ಬರೀತಾ ಇದ್ದಾನೆ ಐರಾವತ ಸತ್ವರ ಪಾಠವಾಗೇ ಕೀರ್ತನ ಅಂದ್ರೆ ಅಸಾಮಾನ್ಯ ವಿದ್ಯಾ ಅದರಲ್ಲಿ ಸಂಸ್ಕೃತ ಇರುತ್ತೆ ಕನ್ನಡ ಇರುತ್ತೆ ಎಂಥ ಎಂಥ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಕಥೆ ನೋಡಿ ಕನ್ನಡರಾಗಿ ನಮ್ಮ ತಂದೆಯವ್ರು ಮಾಡಿದ್ರು ನಿನ್ನ ಕದನದಿ ಕೆಡೋ ಲೋಕ ನಮ್ಮ ತಂದೆ ಮಾಡಿದ್ರು ಈ ಮರಾಠಿ ಒಳಗ ಐರಾವತ ಸತ್ವದ ಪಾಠವಾಗೆ ನ ಪಾಠ ಗೀತಾಜಲಿ ಯುದ್ಧವಾಗಿ ನನಗೆ ಹೇಳಿದ್ದು ಕಡೆ ಕಳಿಸಲಿಲ್ಲ ಅಂದ್ರೆ ಯುದ್ಧ ಮಾಡಿರಿ ನೀವಂತ ಧೋನಿ ಮನೆ ಮಾನು ನಿದೆ ಕರಾವೆ ವಿಚಾರೋ ನೀವು ಉತ್ತರ ಪಾಠವಾಗೆ ಉತ್ತರ ಬರೀರಿ ವಿಚಾರ ಮಾಡ್ಕೊಂಡು ಉತ್ತರ ಬರೀರಿ ನಾವು ಸಾಮಾನ್ಯರಲ್ಲ ಅಂತ ಲಿಸ್ಟ್ ಕಳಿಸಿದ ಹೊರಗೆ ಬಂದ ಕೃಷ್ಣ ಪರಮಾತ್ಮ ನೆನೆಸ್ತಾ ಇದ್ದಾನೆ ಗುರುಗಳು ನೆನೆಸ್ತಾ ಇದ್ದಾನೆ ದ್ರೋಣಾಚಾರ್ಯ ನೆನೆಸ್ತಾ ಇದ್ದಾನೆ ಬಹಳ ಅಂಡಿವಿ ಆ ಒಂದೊಂದು ಒಂದು ಬಣ್ಣ ಬಾಣ ತಗೊಂಡ ಆ ಬಾಣಕ್ ಪತ್ರವನ್ನು ಕಟ್ಟಿದ ಕಟ್ಟಿ ಜಯ ಕೃಷ್ಣ ಅಂತಕೊಂಡು ಹೇಳಿ ಆ ಇಂದ್ರನ ಕಡೆಗೆ ಬಾಣ ಬಿಟ್ಟ ಯಾರು ಅರ್ಜುನ ನೋಡ್ರಿ ಇದೆಲ್ಲ ಯಾವ್ದು ಹೊಸದಲ್ಲ ಎಲ್ಲ ನೋಡಿದ್ರು ಎಲ್ಲ ಆಕಾಶಕ್ಕೆ ಐತಾರ ಅಲ್ಲೇ ಸ್ಟೇಷನ್ ಕಟ್ಟಬೇಕು ಅಂತ ಆವಾಗ ಏನಾಯ್ತು ಅಂದ್ರೆ ಆ ಬಾಣ ಕರ್ 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 ತಿರ್ಕೋತ ಬೇರೆ ಹೋಗಿ ಕರೆಕ್ಟ್ ಡಿಸ್ಕೆ ಇತ್ತಾಗ ಏನಾಯ್ತು ಅಂದ್ರೆ ಇಂದ್ರ ಸಭಾ ಆರಂಭ ವರ್ಷ ಡಾನ್ಸ್ ಮಾಡ್ತಾ ಇದ್ರು ಬೃಹಸ್ಪತ್ ಆಚಾರ್ಯ ಅಂದ್ರೆ ಅದು ಆ ಸ್ವರ್ಗದ ಗುರುಗಳವರು ಬೃಹಸ್ಪತ್ ಆಚಾರ್ಯ ಇದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಇಂದ್ರನ ಸಭಾ ದೊಡ್ಡ ಸಭಾ ಆನಂದಿಂದ ಇಂದ್ರ ಅಂತಾರೆ ಸಿಂಹಾಸನ ಕೂತ್ಕೊಂಡಾರೆ ಅಜ್ಞಾನದಿಂದ ಬಹಳ ಆರಾಮಾಗಿ ಕೂತ್ಕೊಂಡ ಏನಾಯ್ತು ಅಂದ್ರೆ ಆ ಪತ್ರ ಬಂದು 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 ಆ ಇಂದ್ರನ ಶುಭಾಷ ದೊಡ್ಡ ಬಂದು ವಜ್ರದ ಕಂಬ ಕಡಲಿಲ್ಲ ಅಂತಕೊಂಡು ಹೇಳಿ ಆ ಬಂದು ಹೊಡಿತು ಯಾರು ಅರ್ಜುನನ ಬಾಣ ಯಾವಾಗ ಹೊಡೆದು ಕೂಡಲೇ ಇದು ಹುಚ್ಚಿ ಇಂದ್ರ ಗಡಗಡ ಗಡಗಡ ಉಳಿದ್ರು ಸವ ಆ ಶಿವಹಾಸದ ಕೆಳಗ್ಬಿಟ್ಟು ಆ ಹೆಣ್ಮಕ್ಳ ಡಾನ್ಸ್ ಲಯ ತಾಳ ರಾಗ ಎಲ್ಲ ಬರ್ತಾರ ಆ ವೈದಿಕ ಬ್ರಾಹ್ಮಣರು ಉಳ್ಳಾಡಲಿ ಕಟ್ತಾರೆ ಬೃಹಸ್ಪತಿ ಗಾಬರಿ ಆದ್ರು ಇಡೀ ಆ ಇಂದ್ರನ ಸಮಾನಗಳಾಗಲಿ ಕತ್ತು ಇವನ ಅವನ ಬಾಣದ ಬಂದಿದ್ದರಿಂದ ಆವಾಗ ಏನಾದ್ರೂ ಏನಾದ್ರೂ ಅಂತ ಕೂಡ ಅಳ್ತಾ ಇದ್ದಾನೆ ಯಾರು ಇಂದ್ರ ಎಲ್ಲರೂ ಗಾಬರಿ ಆಗ್ಬಿಟ್ಟಾರೆ ಆವಾಗ ಆಚಾರ್ಯರು ಧೈರ್ಯ ಮಾಡಿ ಅಂದ್ರೆ ಆ ಸುಡುಗಾಡ ಅಳುದು ಬೇಡ ಗಾಬರಿ ಆಗ್ಬೇಡ ಕೂತ ನಾನು ನೋಡ್ತೀನಿ ಏನದಂತ ನೋಡ್ತಾಗ ಎಲ್ಲೂ ಏನಿಲ್ಲ ಅಡಿಗೆ ನೋಡ್ತಾ ಇದ್ದಾರೆ ಒಂದು ಪತ್ರ ತೂಗ್ತಾ ಇದೆ ವಜ್ರದ ಕಂಬಿಲಿ ನಮಗೂ ಪತ್ರ ಯಾರು ಮಾಡೋರು ಇದ್ದಾರೆ ಆವಾಗ ಇಂದ್ರ ಅಡಿಕೆ ಅಲ್ಲಾಡ್ತಾರೆ ಆಗ ಸರಿಯಾಗಿ ಕೂಡಿಸ್ರ ಇಂದ್ರನ ಕೂಡ ಮಾಮ ಗಂಟೆ ಹಿಡ್ಕೊಂಡು ಕೂಡ ಅಂತ ಹೇಳಿ ಆವಾಗ ಇಂದ್ರನ ಹಿಂಗೆ ಕೂಡಿಸಿದ್ರು ಇಂಥ ಯಾಕಂದ್ರೆ ಪುಣ್ಯ ಮಾಡಿದ್ದ ಇಂದ್ರ ಆಗಿದ್ದ ಅವರ ಪಾಪ ಮಾಡಿ ಕೆಳಗೆ ಬರೋದು ಪುಣ್ಯ ಮಾಡಲಿಕ್ಕೆ ಭೂಮಿ ಅದಕ್ಕೆ ಭೂಮಿ ಮಾಡಿ ಆವಾಗ ಆ ಇಂದ್ರ ಸುಖನ ಅನುಭವಿಸಿ ಹೋಗಿರ್ತಾರ ಅವ್ವಾಳ ಆಗಿರ್ತಾರ ಇಂದ್ರ ಎಲ್ಲ ಇಂದ್ರ ಮಾಡೋದು ಹಿಂಗೆ ಎಲ್ಲಾ ಕಡೆ ಇಂದ್ರಿಂದ ಪ್ರಾಬ್ಲಮ್ ಮತ್ತೆ ಅರ್ಘ್ಯ ಹೋಮ ಮಾಡಿದ್ರೆ ಅವ್ರಿಗೆ ಅರ್ಘ್ಯ ಕೊಡೋದು ಇಂದ್ರನ ಕೊಡ್ಲಿಕ್ಕೆ ನಡೆದ್ರು ಆದ್ರಿಂದ ಆ ಇಂದ್ರನ ಹೋಗಿ ಕೂಡಿಸಿದ್ರು ಎಲ್ಲಾರು ಬರೋಸ ಎಲ್ಲಾ ಡಾನ್ಸ್ ಮಾಡೋ ಹುಡುಗಿಯರೆಲ್ಲ ಆಚಾರ ಹಿಂದೆ ದೊಕ್ಕಿದ್ರು ಬೃಹಸ್ಪತಿ ಆಯ್ತಾರೆ ಏ ಮುಟ್ಬಿಟ್ಟು ಸರಿ ದೂಸ್ತಾರೆ ಎಂದುಕೊಂಡು ಆಚಾರ ಹೆಣ್ಮಕ್ಳನ್ನ ಕಳಿಸಿದ್ರು ಆ ಬ್ರಾಹ್ಮಣ ಎದ್ದುಕೊಂಡು ಅಲ್ಲೋ ಕಲ್ಲೋಲ ಹಾಕ್ಬಿಟ್ಟು ಅಡಿಗೆ ನೋಡಿದ್ರೆ ಆವಾಗ ಬೃಹಸ್ಪತಿ ಆಚಾರ ಆ ಪತ್ರ ಹಬ್ಬಿಸ್ಕೊಂಡು ನೋಡ್ರಿ ಆಚಾರ ನೋಡ್ತೇನೆ ಸುಮ್ಮನೆ ಕೂತ್ಕೊಂಡಿ ನೋಡ್ಬೋದು
ನಾನು ನೋಡಿ ಹೇಳ್ತೀನಿ ಆ ಪತ್ರ ಬಿಚ್ಚಿಕೊಂಡು ನೋಡ್ತಾ ಇದ್ದಾನೆ ಮ್ಯಾಲೆ ಶ್ರೀಕಾರಣ ಅಂತ ಇರೋದು ಆ ನೋಡ್ತಾ ಇದ್ದಾನೆ ಸಾಕ್ಷಾತ್ ಅರ್ಜುನ ಪತ್ರ ಭಲೇ ಅಂಡವರ ಮುಖ ಇದಕ್ಕೆ ಎತ್ತುಕೊಂಡು ಆ ಪತ್ರ ನಮಸ್ಕಾರ ಅಂತ ಮಾಡಿದ ಆಚಾರ ಮಾತಾಡಿ ಏನಾದ್ರು ಏನ್ ಪತ್ರದ ಪೇಪರ್ ಬಂದ ಪತ್ರ ಬಂದಲ್ಲ ಪತ್ರ ಬಂದದ್ದು ಖರೇ ಯಾರು ಬರದ ನಮಗ್ ಪತ್ರ ಬರೋರು ಯಾರು ಇಂದ್ರ ಜಿಗಾಡ್ ಬೇಡ ಸ್ವಲ್ಪ ಇದು ಅರ್ಜುನ ಪಾಂಡವರು ನನ್ ಮಗ ಅರ್ಜುನಗ್ ನನ್ ಪತ್ರ ಬರೆಯುವಂತ ಇದು ಆತ ಅವ ಪತ್ರ ಬಂದ್ರೆ ಗಡಗಡ ಉಳಿ ಸಾಯಿ ಕತ್ತಿದ್ದೆ ಈಗ ಮಾತಾಡ್ತೀನಿ ಏನ್ ಬರ್ದಾನವ ಏನಿಲ್ಲ ಅವ್ರ ತಾಯಿ ಗಜಗವರಿ ಉಳಿತ ಮಾಡ್ತಾಳ ಅದಕ್ಕೆ ಐರಾವತ್ ಕಳಿಸ್ಕೊಡ್ಬೇಕು ಕಲ್ಲು ಪುರುಷ್ ಕಳಿಸ್ಬೇಕು ಕಾಮನೇನು ಕಳಿಸ್ಬೇಕು ಅಡಿ ಇನ್ನ ಕೆಲಸ ಮಾಡಲು ಮರೆ ನಳಿನ ಮುಖ್ಯರ ಕಳಿಸ ಎಲ್ಲ ಇಷ್ಟ ಅಲ್ಲ ನಿಮ್ಮ ಮನೆಯವ್ರದ್ದು ಕರೆದಾರ ಪಟ್ಟಾಕೋಬೇಕು ನೀವು ಬರ್ಬೇಕು ಎಲ್ಲಾರು ಹೋಗ್ಬೇಕಂತ ಅವಾಗ ಅರ್ಜುನನಿಗೂ ಅಂದ ಏನ್ ತಿಳ್ಕೊಂಡ ನಾವು ಅರ್ಜುನ ಈ ಅವ ತಿಳ್ಕೊತಾನ ನೀವು ತಿಳ್ಕೊತೀವಿ ಪತ್ರ ಹ್ಯಾಂಗ ಬಂತು ಭೂಮಿಯಿಂದ ಬಂದದ ಅವಾಗ ಏನ್ ತಿಳ್ಕೊಂಡ ನಮ್ಮ ಐರಾವತ್ ಬೇಡ್ತಾನೆ ಇಷ್ಟೆಲ್ಲ ಬೇಡ್ತಾನೆ ಅವಾಗ ಆಚಾರ ಹೇಳಿದ್ರು ಅವನು ಹೇಳಿದ್ರೆ ಏನ್ ತಪ್ಪದ ಎಲ್ಲ ಭೂಮಿದ ಅದನ್ನ ನಾವು ತಗೊಂಬಂದ್ ಇಟ್ಕೊಂಡೇವಿ ಏನೋ ಕೇಳ್ತಾರೆ ಬರ್ದಿದ್ದವ ನಮ್ ಕೆಲಸ ಆದ್ರೂ ಕೂಡ ನಾವೆಲ್ಲ ಲಿಸ್ಟ್ ಪ್ರಕಾರ ವಾಪಸ್ ಕೊಡ್ತೇವೆ ಗಾಬರಾಗಬೇಡಿ ಇಂದ್ರ ನಾನು ಕೊಡ್ದಾಗ ಅಂದ್ರೆ ಯುದ್ಧ ಮಾಡ್ತೇನೆ ಅಂತ ಎಲ್ಲ ಓದ್ ಹೇಳಿದ್ರು ಭಯಂಕರ ಶತ್ರು ಬಂತವ್ರು ಇಂದ್ರ ಏನ್ ತಿಳ್ಕೊಂಡಾರ ಭೂಮಿಯ ಮೇಲೆ ಇದ್ದವ್ರು ಅಂತ ಅವಾಗ ಹೇಳ್ತಾ ಇದ್ದಾರೆ ಅವಾಗ ಅವಾಗ ಇಂದ್ರಂದ ಏ ಇದೆಲ್ಲ ನಮ್ ಕಡೆಯಿಂದ ಆಗೋದ್ರೆ ಬಂದ್ಬಿಡ್ರಿ ಯುದ್ಧ ಮಾಡ್ಕೊಂಡು ಹೋಗ್ತಾನೆ ಯಾರು ಅರ್ಜುನನಿಗೆ ಯಾರು ಗೊತ್ತು ನಿನ್ ಒಬ್ಬ ಅರ್ಜುನ ಸಾಕು ನಮ್ಮ ಇಡೀ ಸ್ವರ್ಗವನ್ನು ನಾಶ ಮಾಡ್ಲಿಕ್ಕೆ ಹುಷಾರಾಗಿರು ಇಂದ್ರ ಇಷ್ಟು ಮಂದಿ ಜವಾಬ್ದಾರಿ ಅದ ನಿನ್ಗೆ ಏನು ಏನ್ ತಿಳ್ಕೊಂಡಿ ನೀನು ಭರತ ಭೂಮಿ ಅಂದ್ರೆ ಏನ್ ತಿಳ್ಕೊಂಡಿ ಧನ್ಯ 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 ಭೂತ ಭಾರತ ಧನ್ಯ 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 ಭೂತ ಭಾರತ ಮಾನ್ಯತೆಯನ್ನು ಪಡೆದಿರುವುದು ಜಗದ ಭಾರತ ಧನ್ಯ 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 ವೀರನರ ಕೇಸರಿ ನೋಡುವುದೇದಂಥ ನಾಡು ಕೌಶಲ್ಯದ ತುಂಬಿದಂಥ ನಾಡು ಅಲ್ಲೇ ಸಾಕ್ಷಾತ್ ಪರಮೇಶ್ವರ ಅವತಾರ ಮಾಡಿದಂಥ ನಾಡು ಋಷಿ ಮುನಿಗಳು ಆ ಜಪ ತಪ ಹೋಮ ಹವನಾಮ ಉದ್ಧಾರ ಮಾಡಿ ಇಡೀ ಭಾರತವನ್ನ ಪವಿತ್ರವನ್ನಾಗಿ ಮಾಡಿದಂಥ ಶ್ರೇಯಸ್ಸು ದಾಸರು ಸಂತರು ಅಲ್ಲಿರ ಪುಣ್ಯರ ಎಲ್ಲಾ ದೇವತೆಗಳು ರಾತ್ರಿ ಕೃಷ್ಣಾನದಿಯೊಳಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿರ್ತಂ ಗೊತ್ತಿಲ್ವ ಎಲ್ಲಾ ದೇವತೆಗಳು ಕ್ಯೂ ಹಚ್ಚನ ಸ್ನಾನ ಮಾಡ್ತಾರೆ ಕೃಷ್ಣಾನದಿಗಳು ಕೃಷ್ಣಾನ ಇದರ ತಗದ್ ನೋಡೋದು ಎಲ್ಲಾ ದೇವತೆಗಳು ಬರ್ತಾರೆ ಅಂತ ಪವಿತ್ರವಾದಂತಹ ಭೂಮಿ ಏನ್ ತಿಳ್ಕೊ ಭೂಮಿ ಬಗ್ಗೆ ಮಾತಾಡ್ಬೇಕು ಅಂತ ಆಚಾರ ಹೇಳ್ತಾರೆ ಇಂದ್ರಿ ಏನ್ ತಿಳ್ಕೊಂಡೆ ಅಲ್ಲ ದಾಸರು ಸಂತ ದೇವರು ಪ್ರತಿ ಓಡಾಡಿದಂತಹ ಜಗ ಎಲ್ಲಾರು ನಾವು ದೇವತೆಗಳು ಯಾವಾಗ ಭೂಮಿಗೆ ಹೋದೇವ ಅಂತಕೊಂಡು ಕ್ಯೂ ಹಚ್ಕೊಂಡು ನಿಂತಿರ್ತೀವಿ ಅಂತ ಭಾರತದ ಬಗ್ಗೆ ಮಾತಾಡ್ತೇವೆ ಹುಚ್ಚ ಇಂದ್ರ ಅವ ಏನ್ ಹೇಳ ಸರಿಯಾಗಿ ಅರ್ಥ ಮಾಡ ಅವಾಗ ಏನಾಯ್ತು ಅಂದ್ರೆ ಹಂಗಾರ ಏನ್ ಮಾಡೋಣ ಅಂತೀರಿ ವಿಚಾರ ಮಾಡೋಣ ನೀವು ತಲೆ ಬಂದಂಗ್ ಬರ್ಕೊಂಡು ಡಿಸೈಡ್ ತಗೊಂಡ್ರೆ ಆಗೋದಿಲ್ಲ ಅವಾಗ ಏನಾಯ್ತಪ್ಪ ಅಂದ್ರೆ ಅವಾಗ ವಿಚಾರ ಮಾಡ್ತಾ ಇದ್ದಾರೆ ಮುಗಿಸ್ತೇನೆ ಕರೆಕ್ಟ್ ಮುಗಿಸ್ತೇನೆ ವಿಚಾರ ಮಾಡ್ತಾ ಇದ್ದಾರೆ ಆಚಾರ ಹಿಂಗ್ ಬರ್ತಾರೆ ಬರೀ ಅಡ್ಡಗಾಡಿ ಮೇಲೆ ದೀಪ ಇಟ್ಟಂಗ್ ಬಂದ್ಬಿಡ್ರಿ ನಮ್ಮ ಕೊಟ್ಟಂಗಾಗಿರ್ಬಾರ್ದು ಬಿಟ್ಟಂಗಾಗಿರ್ಬಾರ್ದು ಅಲ್ಲೋ ಅವ್ ಯುದ್ಧ ಮಾಡ್ತಗೊಂಡ ಇಲ್ಲ ಇದೊಂದ್ಸರಿ ನೋಡೋಣ ಒಂದ್ ಕೆಲಸ ಮಾಡ್ರಿ ನಾವೆಲ್ಲ ಕೊಡ್ಲಿಕ್ ರೆಡಿ ಇದ್ದೀವಿ ನೀವ ಬಂದ್ ತಗೊಂಡ್ ಹೋದ್ರೆ ಸಾಧ್ಯ ನಮಗ ಕಡಿಸ್ಲಿಕ್ ಆಗೋದಿಲ್ಲ ಅಂತ ಬರೀರಿ ಅಣ್ಣ ಇಂದ್ರ ಅವ್ರು ಬರ್ಲಿಕ್ಕೂ ಕಟ್ಟಿವೆ ಅವ್ರು ಭೂಮಿ ಅಂತ ಏನ್ ಬರ್ತಾರ್ರಿ ಅಂತ ಚಿರಂಜೀವಿ ಪ್ರಾರ್ಥನೆಗೆ ಪತ್ರ ಬರ್ದು ಚಿರಂಜೀವಿ ಪ್ರಾರ್ಥನೆಗೆ ಅಮರೇಶನ ಆಚರಣೆಗಳು ನಿನ್ನ ಓಡಿ ತಲುಪಿದಿ ಸಂತೋಷವಾಗಿತ್ತು ನಿನ್ನ ಪತ್ರ ಮುಂತಾದವು ಆನಂದ ಆದಪ್ಪ ಅರ್ಜುನ ಆದ್ರಿಂದ ಇನ್ನು ಸುರಗಜವ ಮೊದಲಾದ ವಸ್ತುಗಳನ್ನು ಸಣ್ಣ ತಾಂಗನೆ ನಿನಗೆ ಕೊಡಲು ನಮ್ಮ ಸಂದೇಹವೇನೋ ಸಮರ ನಾವು ಕೊಡ್ತೇವೆ ಕಾಶಿ ಮಾಡ್ಬೇಡ ಅರ್ಜುನ ಆದರೆ ಚನ್ನಿಗನೆ ನೀನೇ ಒಯ್ದು ಬಂದು ಒಯ್ದು ಮಾತ್ರ ಸಾಧ್ಯವದು ಇಲ್ಲದೆ ಅಸಾಧ್ಯವೂ ನೀನ ಬಂದು ತಗೊಂಡು ಹೋಗ್ಬೇಕು ಅಂದ್ಕೊಂಡು ಹೇಳಿ ಆ ಪತ್ರವನ್ನು ಬರೆದರು
ನಾ ಸಹಿ ಹಾಕೋದಕ್ಕೆ ನೀನ ಸಹಿ ಹಾಕು ಅಂತಕೊಂಡು ಬದುಕೋದು ಆಚಾರು ಇಂದ್ರನ ಕಡೆಯಿಂದಲೇ ಸಿಗ್ನೇಚರ್ ಹಾಕು. ಆವಾಗ ಪತ್ರ ಮತ್ತು ಬಾಣ ಕಟ್ಟಿ ಭೂಮಿ ಕಡೆ ಅದನ್ನು ತೋಡ್ಬಿಟ್ಟು ಆ ಗರ್ 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 ಇವರು ಹರಿ ನೋಡ್ಕೊತ ಕೂತಿದ್ರು. ಭೀಮಾ ಅರ್ಜುನ ಎಲ್ಲ ಮಂದಿ ಸಾತ್ವಿಕರು ಆ ಸ್ವರ್ಗದಿಂದ ಬಂದಂತಹ ಬಾಣಿಗೆ ಸಾಕ್ಷಾತ್ ನಮಸ್ಕಾರ ಹಾಕ್ತಾ ಇದ್ದಾರೆ. ಸ್ವರ್ಗದಿಂದ ಬಂದಂತಕೊಂಡು ಹೇಳಿ ಆ ಉತ್ತರ ಮುಂತಾಗ ನೋಡ್ತಾ ಇದ್ದಾರೆ. ಅರುಣಾ ಮುಂತಾಗ ಆಗ್ತಾ ಇದೆ. ಏನಿಲ್ಲ ಸಣ್ಣದೊಂದು ಕೊಕ್ಕೆ ಹಾಕ್ಯಾರ ಇಲ್ಲ ಬಂದು ತಗೊಂಡ್ ಹೋಗ್ರಿ ಅಂತ ತೊಂಬರಣ ಅಂತ ಹೇಳಿ ತೊಂಬರಣ ಅಂತಕೊಂಡು ಹೇಳಿ. ಅವಾಗ ಏನಾಯ್ತು ಬಂದ್ರೆ ಹಂಗ್ ಹೋಗೋದು ಹೆಂಗ್ ಬರುತ್ತೆ ಅಣ್ಣ ಕಾಜಿಮಾನ್ರೆ ನನ್ನ ಗುರುಗಳು ಶಸ್ತ್ರಾಸ್ತ್ರದಲ್ಲಿ ನನಗು ಮಹಾವಿದ್ಯಾಂತ ದರ್ಶನ ನಾ ಭೂಮಿಯಿಂದ ಸ್ವರ್ಗ ತನಕ ಸೋಪಾನ ಕಟ್ತೇನೆ. ಆ ಸೋಪಾನ ಹತ್ತೋಗಿ ಆ ಸ್ವರ್ಗದಿಂದ ಎಲ್ಲಾ ಸಾಮಾನು ತಗೊಂಡು ಅವಾಗ ಹೇಳ್ತಾ ಇದ್ದ ಏನಪ್ಪ ಅರ್ಜುನ ನೀವು ಶರಣ ಇದ್ಯೋ ನಾ ಸುಮ್ಮನೆ ಮಣ್ಣು ಹೊತ್ತ ಕಣ್ಣ ಅಣ್ಣ ಸ್ವಲ್ಪ ಬುದ್ಧಿ ಶಕ್ತಿ ಇದ್ದವ್ರಿಗೆ ಬುದ್ಧಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನೀವು ಬಹಳ ಶಕ್ತಿಯ ಇರಲಿ ಶಕ್ತಿ ಉಪಯೋಗ ಆಗಿದೆ. ಆದ್ರಿಂದ ನಾವು ಐರಾವತ ಬರ್ತದೆ ಅಂದ್ಕೊಂಡು ಹೇಳಿ ಇತ್ತಾಗೇನಾಯ್ತು ಬಂದ್ರೆ ಆ ಅರ್ಜುನ ಪತ್ರ ಬೇರೆ ಬಂದ್ಬಿಟ್ಟಿತ್ತಲ್ಲ ಭಯಂಕರವಾಗಿ ಅಭಿಮಾನ ಮುಂತಾದ ನಾಲ್ಕು ನಾನು ಪತ್ರದಿಂದ ಪತ್ರ ಬರೆದೆ ಪುತ್ರ ಮುಂತಾದ ತರಿಸಿದೆ. ನನ್ನಂಗ ಬಿಲ್ಲು ಬಿಲ್ಲು ವಿದ್ಯಾದಲ್ಲಿ ಯಾರು ಇದ್ದಾರೆ ನಾನು ಅಂತಹ ದೊಡ್ಡ ಶ್ರೇಷ್ಠ ನಾನು ಇಡೀ ಭರತಖಂಡದಲ್ಲಿ ಅರ್ಜುನನ್ ಹಿಡ್ತಕ್ಕಂಥವ್ರು ಯಾರೆಲ್ಲ ಅಂದ್ಕೊಂಡು ಹೇಳಿ ಗಾಂಡೀವ್ ಬೇರೆ ಎಲ್ಲರ ಕಡೆಯಿಂದ ತಗೊಂಡಿದ್ದ ಎಲ್ಲ ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ತಗೊಂಡಿದ್ದ ಅವ್ನು ಇದ್ದು ತೊಕ್ಕರೆ ಅರ್ಜುನ ಸಾಮಾನ್ಯ ಇದ್ದಿದ್ದಿಲ್ಲ ಆದ್ರೆ ಮಂದಿ ಅನ್ಬೇಕಾದ್ರೆ ತಾವಾಗಿ ಬರೋದು ಅವ್ನು ನಮ್ಮ ಅರ್ಚನೆ ಹೇಳ್ತಿದ್ದ ಗುರುಜಿ ನೀವು ಹೇಳ್ಕೊತಿರ್ಬೇಕು ಹಂಗೆ ಅವಾಗ ಅವ್ ಮಂದಿ ಹೇಳ್ಬೇಕಪ್ಪ ನಾ ಚಲೋ ಅದಿನ ನಾ ಚಲೋ ಸಂಬಂಧ ಹಂಗ ಆಗ್ತಾರೆ ಯಾವತ್ತೂ ನೀವು ನಿಮ್ಗೆ ಚಲೋ ಆಗ್ತದೆ ಹಂಗ ಅವ್ನಿಗೆ ಯಾರು ಆಗಿದ್ದ ನಾವು ಅನ್ಬೋದು. ಆವಾಗ ಅರ್ಜುನ ಭಯಂಕರ ಇಳ್ಕೋಬಿಟ್ಟಿದ್ದ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ನೋಡ್ತಾ ಇದ್ದೇನೆ ಧರ್ಮರಾಜ ನಪುನ್ ಸೇದುರ್ಗ ಅಯ್ಯೋ ವಾ 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 ಅರ್ಜುನ ಸಾಮಾನ್ಯ ನಾನು ಮುಂದಿನ ಹೊಗಳಿದ್ರು ನಾನು ಹೊಗಳ್ಕೊಂಡು ಫಸ್ಟ್ ಕ್ಲಾಸ್ ಕಟ್ಟಿದ ಇದು ಎಂತ ಏ ಸ್ವರ್ಗದ ಭಾರತ ತನಕ ಹಾಕೇನ ನಮ್ ಡಿಸೈನ್ ಆಗದ ಸ್ವರ್ಗದ ಭಾರತದ ಇಂದ್ರನ ಸಭಾ ತನಕ ನಾಗ ಮೆಟ್ಲ ಹಾಕೇನಿ ಹತ್ತು ಸ್ವರ್ಗಕ್ಕೆ ಯಾರು ಹೋಗೋರಿ ಅಲ್ಲ ಹೋಗಿ ಹೋಗೋದ್ರೆ ಯಾರು ಹೋಗ್ತಾರೆ ಇಲ್ಲೇ ಅದು ಫಸ್ಟ್ ಬ್ಲಾಕ್ ತಗೊಂಡ್ಬಾರ್ದು ಒಂದು ಕೇಕ್ ತಗೊಂಡ್ಬಾರ್ದು ತಂದಿರ್ತಾರೆ ಸ್ವರ್ಗಕ್ಕೆ ಹೋಗೋದ್ರೆ ನಾವು ಅಲ್ಲಿ ನೀವಲ್ಲಿ ಕಳಕೆ ಭೀಮಸಾರ ನಾ ಹೋಗ್ತೀನಿ ಅವಾಗ ಎಲ್ಲ ಅಣ್ಣ ನೀವು ಹೋಗೋದ ಚಲೋ ಏ ನಾ ಹೋಗ್ತೀನಿ ನಾ ಸುಖದ ಕೆಲಸ ಅಲ್ಲ ಅರ್ಜುನ ಇಂಥವೆಲ್ಲ ಈ ಲೇಬರ್ ಕೆಲಸ ಎಲ್ಲ ಕಟ್ಬಿಟ್ಟು ಬಂದಿರ್ಬೇಕು ಮಾಯಿನ್ ತೊಡೋರು ಕಟ್ಟೋರು ಸಾಮಾನು ತರೋರು ಹಿಂಗೆ ಹಿಂಗೆ ಇರ್ತಿರ್ತಾವ ಆಮೇಲೆ ಏನಪ್ಪ ಅಂದ್ರೆ ಅರ್ಜುನ ಕಟ್ಬಿಟ್ಟು ಕಟ್ಟಿಲ್ ಮತ್ತೆ ಏ ನಾ ಏನ್ ಕೇಳ್ಕೊಂಡಿಯೋ ನನ್ನ ಬಲಾಢ್ಯ ಮುಂದೆ ಯಾರೋಡಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಎಂತ ಸೋಪಾನ್ ಕಟ್ಟೀನಿ ಕಟ್ಬಿಟ್ಟು ಕಟ್ಟೇನಿ ಏನ್ ಕಾಜು ನಾನ್ ಕಟ್ಟೇನಿ ಅಂತ ಅಣ್ಣ ಇದು ನಿಮಿಷ ಅಂದ ನೀರ ಕಟ್ಟು ನಿಮ್ಮ ಅಪ್ಪರ ಕಡೆ ನಾನು ಒಂಚೂರು ಟೆಸ್ಟ್ ಮಾಡ್ಬಿಡ್ತೀನಿ ಹೋಗಿ ಜಾಯಿ ಕೃಷ್ಣ ಅಂದ್ಕೊಂಡು ಹೇಳಿ ಆ ಭೀಮ ಭೀಮಸೇನ ಒಂದು 100 ಬಾಟಲ್ ಮೇಲೆ ಭೂತ ಜಿಗದ ಯಾವಾಗ ಭೀಮಸೇನ್ ಜಿಗಿದ್ರು ಕೂಡ ಟಡ 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 ಮುಗಿದು ಕೆಳಗಿದ್ರು ಅವ ಬಂದು ಅರ್ಜುನ ಇನ್ನೊಂದ್ 1000 ಮೇಲೆ ಹೋಗಿ ಜಿಗಿದಿದ್ದೆ ಅಂದ್ರೆ ನಾನು ಎಲ್ಲಿಗೂ ಕೂಡ ಶಕ್ತಿ ಇದ್ದಿಲ್ಲ ಏನ್ ದೊಡ್ಡ ದೊಡ್ಡ ಮಾತಾಡ್ತಿದ್ದೆ ಕ್ಷಣ ಇದ್ದೀನಿ ಹಾಗಿದ್ದೀನಿ ಹಿಂಗಿದ್ದೀನಿ ಏನು ಸುಮ್ಮನೆ ನಿಮಗೆ ಅಲ್ಲಿ ಏನು ಸುಮ್ಮನೆ ವಿಪರೀತ ನಂಗೇನೋ ನಾನು ಬಿಡ್ದು ಸಾಂಟು ನೋವು ಹಾಕ್ತು ನಾನು ಆವಾಗ ಬೆಂಗ್ರ ಇನ್ಸಲ್ಟ್ ಆಯ್ತು ಆವಾಗ ವಿಚಾರ ಶಾಣ್ಯಾರ್ಗೆ ಬಹಳ ತತ್ವದಲ್ಲಿ ತಪ್ಪು ತಿಳ್ಕೊಳ್ಳಿ ಎದ್ದು ವಿಚಾರ ಮಾಡ್ತಾ ಅದಕ್ಕೆ ತೊರೆದು ಜೀವಿಸಬಹುದು ಹರಿನ ಚರಣಗಳು ಮಾಡ್ತೇ ಆ ಕೃಷ್ಣ ಮತ್ತಿದ್ದ ಆ ತಾನು ದೊಡ್ಡ ಬಲ ಅಂತಕೊಂಡು ಹೇಳಿ ಅವನು ಗರ್ವ ಮುಂತ ಬಂದಿತ್ತು ಸಣ್ಣ ಇದ್ದ ಖರೆ ಆ ಗರ್ವ ಮುಂದ ಕೃಷ್ಣ ಮರೆತಿದ್ದ ಕೃಷ್ಣ ಅನಿಸಿದ್ದಿಲ್ಲ ಅವಾಗ ಏಕದಮ್ ನೆನಪಾಯ್ತು ಛೇ 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 ನಾ ತಪ್ಪು ಮಾಡೇನ ಅಣ್ಣ ಅಂತಕೊಂಡು ಹೇಳಿ ಎಲ್ಲರೂ ಕ್ಷಮ ಕೇಳ್ಕೊಂಡು ಆ ವಾಸುದೇವ ವಾಸುದೇವ ನಾರಾಯಣ ವಾಸುದೇವ ನಾರಾಯಣ ವಾಸುದೇವ ನಾರಾಯಣ ವಾಸುದೇವ ನಾರಾಯಣ ಆ ನಾರಾಯಣ ಅನಿಸ್ತಾ ಇದ್ದಾನೆ
ಮಹಾಭಾರತ ಮೈನಸ್ ಕೃಷ್ಣ ಜೀರೋ ಕೃಷ್ಣ ಇದ್ದದೇ ಅಲ್ಲ ಅದು ಕೃಷ್ಣ ಕೃಷ್ಣಾವತಾರ ಅಂತ ಕರೆಯೋದು ಅದಕ್ಕೆ ಆದ್ರಿಂದ ಆ ಕೃಷ್ಣನ ಆಜ್ಞಾ ಅಂತ ತಗೊಂಡು ಆಶೀರ್ವಾದ ಅಂತ ಅಣ್ಣ ಇನ್ನೊಬ್ಬ ಕಟ್ತೀನ ಅವನು ಧೈರ್ಯ ಬಂದಿತ್ತು ಕೃಷ್ಣ ಬಂದಿದ್ದು ಮತ್ತೆ ಸೋಮಾನ ಸೋಪಾನ ಅಂತ ಜಯ ಕೃಷ್ಣ ಜಯ ಶ್ರೀ ಕೃಷ್ಣ ಜಯ ಕೃಷ್ಣ ಅಂತ ಕೃಷ್ಣ ನೆನತಾ ನೆನತಾ ಅಂತ ಸೋಪಾನ ಅಂತ ಕರೆದ ಅಟ್ಟೊತ್ತಿಗೆ ಕೃಷ್ಣ ಅಂದ ನಂದೊಂಚು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಆ ಸುದರ್ಶನ ಚಕ್ರವನ್ನು ಫಾಂಡಿ ಸರಿಗಿದ್ದಾರೆ ನಮ್ಮ ಕುಂಟಾದಲ್ಲಿ ನಂದ ಕಾಂಟ್ರಿಬ್ಯೂಷನ್ ಕೊಡಿ ಆ ಸುದರ್ಶನ ಚಕ್ರವನ್ನು ಇಟ್ಟ ಅಗಡಾಡ್ಲಿಕ್ಕೆ ಸಾಧ್ಯ ಆ ದೊಡ್ಡ ಕೋಟೆ ಆದಂಗೆ ಆಯ್ತು ಅಣ್ಣ ಆವಾಗ ಮುಂಚೆನ ಅಂದಾಕು ಕೃಷ್ಣ ನಮಸ್ಕಾರ ಮಾಡಿ ತಾಯಿ ನಮಸ್ಕಾರ ಸ್ವರ್ಪ ಕೊಟ್ಟಾರಂತ ತಾಯಿ ನಮಸ್ಕಾರ ಅಮಂಕಾರ ಮಾಡಿ ಆ ಭೀಮಸೇನ ಹೊರಟ ಮಾತು ಹೇಳ್ತಾರೆ ಆವಾಗ ತಾಯಿ ತಾಯಿ ಕುಡಿದ್ರು ಏನಾಗ್ತಾ ಇಲ್ಲ ಮೊದ್ಲಕ್ಕೆ ಒಂದೊಂದು ಹತ್ತದ ಎರಡೆರಡು ಹತ್ತದ ನಾಲ್ಕು ನಾಲ್ಕು ಹತ್ತದ ಯಾಕೆ ಸಾವಿರಾರು ಪ್ರಾಫಿಟ್ ಜಿಕ್ಕೋದು ಜಿಕ್ಕೋದು ಕಂಡುಬಹುದ ಆವಾಗ ಹೋಗ್ಕೊಂಡೆ ಇನ್ನೊಂದು 500 meters ಜಾಗ ಯಾರು ಇಂದ್ರ ಸಭಾ ಅಲ್ಲಿ ತಿರುಗಾಲೇನಾಗುತ್ತೆ ಡೋಲಾಯಮಾನ ಆಗ್ತಾ ಇದೆ ಇಡೀ ಒಂದು ಮದ್ದು ಆಗಿತ್ತಲ್ಲ ಬಿತ್ತಾದಾಗ ಹಂಗ ಹಂಗ ಇಡೀ ತಿರುಗ್ತಾ ಇದೆ ಭೂಮಿ ಅಗಲಾಡ್ದಂಗ ಆಗ್ತಾ ಇದೆ ನಮ್ಗೇನಂತ ಭೂಮಿ ಇದು ಮಾಡೋದಕ್ಕೆ ಅಗಲಾಡ್ದಕ್ಕೆ ಹಾ ಅರ್ಥವೇಗಾದಂಗ ಆಗ್ತಾ ಇದೆ ಎಲ್ಲಾರು ಮತ್ತೆ ಏನೋ ಬಂದ್ರು ಬಾ ನಮ್ಗೆ ಏನೋ ಬಂತು ಅಂತ ಹೇಳಿ ಡಾನ್ಸರ್ಸ್ ಅಲ್ಲಿ ಬಿದ್ದು ಕೂತರು ಹಾರ್ಮೋನಿಯಂ ಬಾರಿಸ್ಬಿಟ್ಟ ತಂಬೂರಿ ಬಾರಿಸ್ಬಿಟ್ಟು ಆಚಾರ ಗಾಬರಿ ಆದ್ರು ಇದೇನೋ ಮತ್ತೆ ಬಾಂಡವ್ರದ ಇದೆ ಅಂತ ಬಿಡಿ ಇದು ಹುಚ್ಚ ಅಗಲಾಡ್ಕಡೆ ಮತ್ತೆ ಕೆಳಗೆ ಬಿತ್ತು ಚಲೋ ಹಳ್ಳಿ ಹುಡುಗಿದ್ದಾಗಿದ್ದ ಇಂದ್ರ ಮತ್ತ ಅವನ್ನೆಲ್ಲಾರು ಕೂರ್ಸೋದು ಏನ್ ಯಾಕೆ ಕುಳ್ಯಾಸ ಆಯ್ತು ಏನ್ ಅಗಲಾಡ್ಲಿಕ್ಕೆ ಗಟ್ಟ ಹಿಡ್ಕೋ ಸುಮಾರು ಗಟ್ಟ ಹಿಡ್ಕೋ ಇಂದ್ರ ನೀನು ಆವಾಗ ಏನಪ್ಪಾ ಅಂತಾರೆ ಅಂತೂ ಇಂತೂ ಮಾಡಿ ಭೀಮ ಗಾಳಿ ಬಂದ ನೋಡ್ತಾ ಸ್ವರ್ಗ ಬರ್ತಾ ಇರ್ಬೋದು ಅವನು ಅದರಲ್ಲಿ ನೋಡುದು ಏನ್ ಸ್ವರ್ಗ ಇದು ಛೇ 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 ಇದನ್ನ ಎದುಕೋ ಕಂಪ್ಲೇಂಟ್ ಅದಕ್ಕೆ ಸ್ವರ್ಗ ವಾಸ ಸ್ವರ್ಗ ಇದು ಅಂತಾರೆ ಏನಿದೆ ಕೂಡ ಎಲ್ಲ ಮುಟ್ಬಿಟ್ಟು ನೋಡ್ತಾ ಇದ್ದಾನೆ ಮಂಗ್ಯಾನಂಗ ಅದು ಮುಟ್ಟಿದ್ದು ನೋಡಿ ನೆಲ ಕೊಡುದು ಅಂತಾನೆ ಆಗ ನೋಡ್ತಾ ಇದ್ದಾರೆ ಇಂದ್ರ ಸಭಾ ನೋಡಿ ಛೇ 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 ಏನಿದೆ ಅರೇನಪ್ಪ ಇದು ಸ್ವರ್ಗ ಅಂದ್ರೆ ಬೇರೆ ಏನಾದ ತಗೊಂಡು ಹೇಳಿ ಆಗ್ಬಹುದು ಹೇಳ್ತಾನೆ ಆವಾಗ ಏನಾಯ್ತು ಅಂದ್ರೆ ಭೀಮಸೇನ ಮುರಿದ ಹೋದಿತ್ತು ಅಂತ ಬೆಳಾಡು ಸ್ವಲ್ಪ ಶಾಂತಾಗಿ ಒಳಗ್ ಬರಗಾಲಿಟ್ಟು ಒಳಗ್ ಬಂದ ದೊಡ್ಡ ಸಭಾ ಇಂದ್ರ ಸಭಾ ಬಂದ ಭೀಮನ ನೋಡಿ ಇಂದ್ರನು ಬಂದ ಭೀಮನ ನೋಡಿ ಇಂದ್ರನು ಮುಂದುಗಾಣದೆ ನಡುಗಿ ಕೇಳಿದ ಬಂದವನು ನೀನ್ಯಾರೆಂದು ಹೇಳಲು ಭೀಮನ ಸುನಗುತ್ತ ಬಂದ ಭೀಮನ ನೋಡಿ ಇಂದ್ರನು ಮುಂದುಗಾಣದ ನಡುಗಿ ಕೇಳಿದ ಬಂದವನು ನೀನ್ಯಾರು ಹೇಳಲು ಭೀಮನ ಸುನಗು ಅಂದು ಇಂದು ಬೇಳ್ವನು ಪಂಡು ರಾಜನ ಮಧ್ಯವನು ಭೀಮನು ನ ಬಂದುದದು ಅಮರಾವತಿಗೆ ಐರಾವತ ಯಾರಪ್ಪ ನೀನು ಮರಾಠಿ ಮನುಷ್ಯ ಅವರು ನಮ್ಮಿ ಬಿಟ್ಟಿದ್ದಾರಂತ ಪಾಂಡವರ ಮಧ್ಯವನು ಭೀಮನ ನಮ್ ತಮ್ಮ ಈ ಪತ್ರ ಬರ್ತಿದ್ದ ಏ ಪತ್ರ ಬೇಕೇನು ಎಲ್ಲ ಆ ಪತ್ರ ಬೇಕು ಪಾಂಡವರು ಬೇಕಂತ ಎಲ್ಲ ಇದ್ದಿದ್ದಾರೆ ಶಾಂತ್ರಿ ಇದ್ದಿದ್ದಾಗ ಕಂಡು ನೋಡಿದ್ರೆ ಈಗ ಇನ್ನೊಂದು ಸ್ವಲ್ಪ ಬಗಳಾಡಿದ ಸ್ವರ್ಗನ ಉಳಿತಿದ್ದ ಆ ಮಧ್ಯಮನು ಭೀಮ ಬಂದನು ಅಮರಾವತಿಗೆ ಐರಾವತನು ಇದು ಆ ಐರಾವತನ ತಗೊಂಡು ಹೋಗಿ ಬಂದೆ ನಾನು ಲಿಸ್ಟ್ ತಗೊಂಡು ಬಂದೆ ನಮ್ಮ ತಮ್ಮ ಕಟ್ಕೋಶ ಎಲ್ಲ ನಡನ ಮುಖಿಯನ್ನು ಕೆಲಸ ಮಾಡಲಿಕ್ಕೆ ನಾರದರು ತುಂಬರರು
ಆಮೇಲೆ ಕಲ್ಪ ವೃಕ್ಷ ಕಾಮಧೇನು ಇವೆಲ್ಲ ಅವೈತರ ಎಲ್ಲ ಎಲುಗಳ ನಿಲ್ಲಿಸ್ತಾ ಇತ್ತು. ಅವರು ಬಾಬಿನ ಸರಕ್ ತಗೊಂಡು ಕಳಿಸಿದ್ದಾವೆ. ಇಂದ್ರ ಮತ್ತು ಭಕ್ತಿ ಕಡೆ ಮಾಡಿದ್ದು ನೋಡ್ತಾ ಇದ್ದಾನೆ ಎಲ್ಲ. ಅಪ್ಪ ನಾವೆಲ್ಲ ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ನೀ ಮಹಾರಾಜ ಬಲಾಢ್ಯ ನೀನು, ಅವನ್ನೆಲ್ಲ ಸ್ವಲ್ಪ ಜೀತೋಪಚಾರ ಉದ್ಧಾರ ಮಾಡಿದ್ವಿ, ನೀನು ಆರಾಮಾಗಿ ನಡೆಸ್ತು. ಅವಾಗ ನಮ್ಗೆ ಗಡಿಬಿಡಿಯೋದು, ನಾವು ಹೋಗಿ ನಮ್ಮ ಮೃತ ಆಗ್ಬೋದು, ಮತ್ತೆ ಕದಂಬಕ್ಕೆ ಹೋದ್ವಿ. ಅದಕ್ಕೆ ಬೇಗ ಮುಗಿಸ್ಬೇಕಾಗಿದೆ. ಆದ್ರಿಂದ ನಾನು ಶೀತೋಪಚಾರ ಮಾಡಬೇಡ ಇಂದ್ರ, ಕಾಳಜಿ ಮಾಡಬೇಡ. ಈಗ ಲಿಸ್ಟ್ ಪ್ರಕಾರ ಎಲ್ಲ ರೆಡಿ ಇಟ್ಬಿಟ್ಟಿದ್ದವ. ಗಂಧರ್ವರು ಲಡಾಮರು ತುಂಬರು ಎಲ್ಲರಿಗೂ ನೋಟಿಸ್ ನೋಡಪ್ಪ, ಭೂಮಿಗೆ ಹೋಗಿ ಬರ್ಬೇಕು. ನೀವೆಲ್ಲ ರೆಡಿ ಆಗ್ರಿ ಅಂತಕೊಂಡು ಎಲ್ಲ ಪ್ಯಾಕಿಂಗ್ ಮಾಡಿ ಹೋಗಿ ರೆಡಿ ರೆಡಿ ಮಾಡಿ ಇಟ್ಟಿದ್ರು, ನೀವು ಬರಬಹುದು ಅಂದುಕೊಂಡು ಹೇಳಿ. ಆವಾಗ ಐರಾವತದ ಹೆಸರ ಇಲ್ಲ ಅಂದ ಭೀಮ. ಇಂದು ಭೀಮ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಸ್ವಲ್ಪ ಸೀನಿಯರ್ ಐರಾವತ್ ಅಲ್ಲ, ಸ್ವಲ್ಪ ಅದು ಮಾದಕ ವಸ್ತುಗಳನ್ನು ತಿಂದು ಕುಡಿದು ಭಯಂಕರ ದಾಂಡೆ ಹಾಕ್ತಿರ್ತಿತ್ತು. ಎಲ್ಲ ಇಡೀ ಸ್ವರ್ಗ ಬಂದೇ ನಾಶ ಮಾಡಪ್ಪ ನಾವು ಐರಾವತ್ ಮಾಡಿಕತ್ತು. ಅದಕ್ಕೆ ಅದಕ್ಕೆ ಸ್ವಲ್ಪ ಹುಷಾರಿಲ್ಲ ಸರ್, ನ್ಯೂಸ್ ಕನೆಕ್ಷನ್ ಆಗಿದೆ ಅದಕ್ಕೆ ಐರಾವತ್. ಅದಕ್ಕೆ ಅದನ್ನು ಮಾನವ ಸರೋವರದಾಗ ಬಿಟ್ಟೇವಿ ಅಂತ ಹೇಳಿದ. ಅದಕ್ಕೆ ಮದ ಬಂತ, ಯಾಕೆ ಬಂತದ್ದು ಇಲ್ಲ ಅದಕ್ಕೆ ನೀವು ಗೊತ್ತಾಗ್ತದೆ. ಜನ ಸಾಮಾನ್ಯ ಇಂದ್ರ ನಿಮ್ ಮದ ಬರ್ಲಿ, ನಿನಗ್ ಮದ ಬರ್ಲಿ, ಎಲ್ಲ ಮದ ಬಿಡಿಸನ ಹಾಕೊಂಡು ಹೋಗ್ತೇನೆ. ನಿನಗ್ ಮದ ಬಂದ್ರು ಅಷ್ಟೇ, ಆನೆ ಬಂದ್ರ ಎಲ್ಲದ ತೋರಿಸ್ಬಿಡು ನನಗಂತಕೊಂಡು ಹೇಳಿ. ಆವಾಗ ಏನಾಯ್ತಂದ್ರೆ ಈ ಹಿಂಸದ ನೋಡಿ ಗಾಬರಿ ಆಗಿದ್ದೀನಿ, ಇದೇನೋ ಘಟಾಕೋಪ ಆಗತ್ತ. ಆ ಮಾನವ ಸೌರದಲ್ಲಿ ನಾಲ್ಕು ಬಂದಿನ ಕೊಟ್ಕೊಳ್ತು ಊರಿಂದ ನೋಡಿ. ಅಲ್ಲಿ ಅದೇ ನಮ್ಮ ಇರಾವತ ಅಂತ ತೋರಿಸಿದ ಯಾರು ಅಲ್ಲಿ ಸ್ವರ್ಗದವರು ಹಿಂಸೆನಂತ ಅಡ್ಡಿರ್ಬಿಟ್ಟು ಹೋಗ್ರಿ ಹೋದ. ಭಯಂಕರ ಕಿರಿಕೆ ಹಾಕ್ತಾ ಕರ್ರ ಮಾಡ್ತಾ ಇದೆ, ಜಿಗದಾಡ್ತಾ ಇದೆ, ಉಳ್ಳಾಡ್ತಾ ಇದೆ. ಅದು ಖರೆ ತಲೆ, ಯಾಕಂದ್ರೆ ಇವರು ಮಾದಕ ವಸ್ತುಗಳನ್ನ ಅದಕ್ಕೆ ಡ್ರಿಂಕ್ಸ್ ಪಂಚ್ ಕುಡಿಸ್ಬಿಟ್ಟಿದ್ರು, ಫುಲ್ಲು ಅದಕ್ಕೆ ಕುಡಿಸಿ ರೆಡಿ ಮಾಡಿ. ಅವಾಗ ತಾಯಿ ಕುಡಿತಾ ಇದೆ. ಇವಾಗ ಹಾನಿ ಕುಡ ಹಾನಿ ಕುಡಿದ್ರು ಇವತ್ತು ನೋಡಿದ್ರು ನಾನು ಹಾನಿ ಹಂಗ ಕಾದ್ರೆ ಅವ್ರು ಹಿಂಗ ಹಿಂಗೆ ಇರ್ತದೆ ಚಿಗಿರಕ್ಕೆ ಮನೆ ಸಾಧ್ಯ ಇಲ್ಲ. ತಾಯಿ ತಾಯಿ ಕುಡಿತಾ ಇದೆ. ಅದು ಐರಾವತ ಅಂದ್ರೆ ಏಳು ಸೊಂಡಿ ಬಂದ ಸೊಂಡಿ ಅಂತ ದೊಡ್ಡ ಹಾನಿ ಉಳ್ಳಾಡ್ತಾ ಇದೆ ಸರೋವರದಲ್ಲಿ. ಇವ್ ಹೋದ, ಹೋಗಿ ಆ ಮನುಷ್ಯನ ವಾಸ್ತಿ ಬಂತದ್ದು, ಓಡಿ ಬಂತದ್ದು. ಇವಾಗ ಕಾಲ್ ಬಿಟ್ಟ ಹುಡುಗರು ಹುಡುಗರು ಕಟ್ಟಿರೋ ಕಾಲ್ ಇಡ್ತಾರ ನೀರ ಕಾಲ ಅಡಿಸಿರ್ತ ಹುಡುಗರು ಅರ್ಧ ಕಾಲ್ ಮೇಲೆ ಅರ್ಧ ಕಾಲ್ ನೀರಾಗ ನಾವು ಹೋಗ್ತಾರ. ಹಾಂಗ ಇವ ಒಂದು ಕಾಲ್ ಬಿಟ್ಟ, ಒಂದು ಕಾಲ್ ಬಿಟ್ಟು ಕೂಡ ಸುತ್ತ ಬಂತದ್ದು, ಒಂದು ಓಡ್ಕೊಂಡು ಬಂದದ್ದು ಸೊಂಡೆ ಹಾಕ್ತಾ ಬಂದ ಅವನ ಅವನ ಕಾಲಿಗೆ. ಇವ್ ಒಂದ್ ಆಮೇಲೆ ಎರಡನೇ ಕಾಲ್ ಹಾಕಿದ, ಎರಡನೇ ಸೊಂಡೆ ಹಾಕಿದ, ಏಳು ಸೊಂಡೆಯಿಂದ ಕಾಲ್ ಚರ್ತಾ ಇದೆ. ಪಾಟ್ರಿನಿಗೆ ಹತ್ತು ಬಂದೇನಿ ಕಾಲ್ ಮೈ ನೀನು ಗಂಟ ಹರಿತ ಒತ್ತು ನೀನು ಒತ್ತು ಅದು ನೋಡಿ ಒತ್ತು 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 ಜಗ್ ಜಗ್ಗಿ ಆ ಏಳು ಸೊಂಡೆಯಿಂದ ರಕ್ತ ಅಂತ ಬರ್ಲಿಕ್ಕೆ ಶುರು ಆಯ್ತು. ಇದು ಸತ್ತು ಬಿದ್ದಿತ್ತು ಮತ್ತೆ ಮತ್ತೆ ಪಂಚನೆ ಮಾಡಬೇಡ ಅಂತ ಕೊಂಡು ಹೇಳಿ ಏನ್ ಮಾಡ್ದ ಅಂದ್ರೆ ಕಾಲೆಲ್ಲ ಬಿಡಿಸ್ಕೊಂಡು ನಿಮದೇ ಕುಣಿ ಗಜ ರಾಜ ಗದಾಧೇವುನ ಇಬಸಿರಿ ತೈಲು ದಿಂಡಿ ಕೀರ್ತನದ ಭಾಗ್ಯವು ಕೇಳಿ ಭೀಮದೇ ಕುಣಿ ಗಜರಾಜ ಗಗೋಧದಿಂದ ತೋನ ಭೀಮದೇ ಕುಣಿ ಗಜರಾಜ ಅಹೋ ಗದಾಧೇವುನ ಇಬಸಿರಿ ತೈಲು ದುರ್ನಿ ಪಾಯ ಗಜರಾಜ ಗಾಕಡೆ ಭೀಮದೇ ಕುಣಿ ನೋಡ್ತಾ ಇದ್ದಾನೆ. ಇದು ನಿಂಗ ನಮ್ಮ ನಮ್ಮ ಅಮ್ಮ ಗಜ್ಗವ್ರಿಗೆ ಏನು ಆಗ್ತದೆ ತಗೊಂಡೇಳು ಪದ ತಗೊಂಡು ದೂರ ಹೊಡೆದ ನೋಡ್ರಿ. ಪದ 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 ಎಲ್ಲ ಬೀಚ್ ಅವ್ರು ಮಾಡ್ದಿಪ್ಪ ಅಂತ ಇಲ್ಲಿ ಮಾಡ ಅಶಕ್ತ ಇದ್ದದ್ದು ಕುಂಡ ತಪ್ಪ ಅಶಕ್ತ ಬಂದ್ಬಿಟ್ಟಿದ್ರು ಎಲ್ಲ. ನಾ ಏಳು ಸೊಂಡಿ ಹಾಕಿ ನಡೋ ಗದ ಹಾಕಿ ಒಂದು ಕಡ್ಡಿ ಬಿಡಿಗೆ ಇದು ಮಾಡ್ತಾರ ಹಂಗ ಕಟ್ಟಿ ಒಂದು ಎದಿ ಇಂತಹ ವಿಂಶದಿನ ಎದಿ ಅಂದ್ರೆ ಎದಿ ಅಂದ್ರೆ ಬೆನ್ನು ಬೆನ್ನು ಅಂದ್ರೆ ಯಾರು ತಗಲಿತ್ತವ್ ಅದನ್ನ ಒಂದು ಕುರಿ ಮೇಲೆ ಹಾಕೊಂಡಂಗ ಹಾಕೊಂಡು ಈ ತಗೊಂಡ್ ಬಾವಣಿ ಹಾಕೊತಾರ ನೋಡು ಹಂಗ ಹಾಕೊಂಡ ಧಾರ್ 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 ಬಂದ ಇಂದ್ರ ಮುಂದೆ ಅಂತ ನಿಮಿಷ ನಾನು ಹೇಳಲ್ಲ ನೀನು ಅವಕ್ಕೆ ಮದ ಬಂದದ ಅದೊಂದು ಬಿಟ್ಟು ಎಲ್ಲ ಸಾಮಾನು ತಗೊಂಡು ಹೋಗು ನಿನಗೆ ಅದು ಬರಲಿಲ್ಲ ಅದಲ್ಲ ನೀನು ತರಲಿಲ್ಲ ಅದು ಬರೋಂಗಿಲ್ಲ ಇಲ್ಲ ನಾನೇ ಕೊಡ್ತೀನಿ ಜೋಡ್ ನಿಮಿಷನ್ ಅಂತ ನೋಡಿ ನಿಮ್ಮಪ್ಪ ಅಂತ ಮುಂದೆ ಹೊಳ್ಳಿ ನಿಂತ ಅದು ಕುರು ಮನೆಯ ಗಿಡ ಅಂತ ಹೇಳಿ ಇಂಥ ಬಲಾಢ್ಯ ಭೀಮ ಇಮ್ಯಾಜಿನ್ ಮಾಡ್ಕೊಂಡು ಆ ಇರಾತ ಕುರಿ ಮನೆಯ ಅಯ್ಯೋ ಅಯ್ಯೋ ಅಂತ ಅಂದ್ರ
ಶರೀರ ಕೂಡಿಸ್ತಾ ಕೂಡ ಯಾರ ನಾಯಿಂದ ಸುಮ್ಮನೆ ಎಲ್ಲ ಸಾಮಾನು ಕೊಡ್ತಿದ್ದೆ ಅದನ್ನು ನೀನು ಸುಮ್ಮನ ಆ ಐರಾವತ್ ಹೋಗ್ಬಾರ್ದು ಸ್ವರ್ಗದ ಅಂದ್ಕೊಂಡು ಅದಕ್ಕೆ ತಲೆ ಕೆಡಿಸ್ತಾವ್ ನೀನು ನಿನ್ನ ಮನ ಬಿಡಿಸೋ ಮೊದ್ಲೆ ಅಂದ್ಕೊಂಡು ಹೇಳಿ ಅಯ್ಯೋ ಸತ್ತವು ಸಾಯಿನಾಗ ನಾಯಿ ಮಾಡು ಆಯ್ತು ನಾನು ಏನ ಮಾಡ್ತೀವಿ ಅದು ಬಹಳ ಮರ್ಯಾದ ಸ್ಥಾನಿ ಅಲಂಕಾರ ಮುಖ ಅದನ್ನೇ ಅಲ್ಲಿ ಬಿಟ್ಟಿದ್ದೀವ ಅರ್ಥ ಅರ್ಥ ಇಂಪಾರ್ಟೆಂಟ್ ಅಲ್ಲೇ ಬಿಟ್ಟಿದ್ದೀವಿ ಆವಾಗ ಮರಾಯ ನೀನ್ ಚೆಳಿತು ಕೊಡ್ತು ಬಿಡ್ರಂಗ ಆಮೇಲೆ ಆ ನೀನ್ ತಗೊಂಡೋಗಿ ಸ್ವಚ್ಛ ಮಾಡಿ ಔಷಧ ಹಾಕಿ ರೆಡಿ ಮಾಡಿ ಸಾಲಂಕೃತವಾದ ಆಣಿ ತಯಾರು ಮಾಡಿದ್ರು ಅವ ನಾರದರು ಎಸ್ ತುಂಬರದ್ರು ಎಸ್ ಎಲ್ಲ ಎಸ್ ಎಸ್ ಅಂತ ಐರಾವತ್ ನೋಡಿ ಎಲ್ಲ ಹೆದರು ಸತ್ತ ಹೋಗಿದ್ರು ನಮಗೂ ಪರಿಸ್ಥಿತಿ ಈಗ ಆದ್ಕೊಂಡು ಎಲ್ಲ ಸಾಲಕ್ಕೆ ನಿಂದಿರ್ಸಿರ ಹಿಂಸಿರ ಎಲ್ಲರೂ ಹಂಗ ನಾಯ ಹಂಗ ಹತ್ತು ಬಂದೆ ಹಂಗ ಹೇಳಿದ್ರು ಅವ ಹೇಳ್ತಾ ಇದ್ದಾರೆ ಎಲ್ಲಾರು ಇಂದ್ರ ಇಂದ್ರಂತ ಹಿಂಸಿರ ಸಾವಕಾಶಪ್ಪ ನಮ್ಮ ಮನೆ ನಮ್ಮ ಮಂದಿ ಬಹಳ ಮೆತ್ತ ಅವ್ರ ಮೆತ್ತಗಿರ್ಲಿ ಹಾರಿ ನೋಡ್ಕೊತೀನಿ ಸುಸ್ತುತ್ರ ಇದ್ದಂಗೆ ಇರ್ಲಿಕ್ಕೆ ಬಿಡ ಅವ್ರಿಗೆ ಆಟ ಬಂದಿದ್ರು ಮತ್ತೆ ಹಿಂಗ ಆಗತ್ತೆ ಕುದುರೆ ಹಂಗ ಆಗತ್ತೆ ಅಂದ್ಕೊಂಡು ಹೇಳಿ ಇದ್ರಂಗೆ ಹಾನಿ ತರ ಆಗತ್ತೆ ಈ ರೀತಿ ಆ ದೀರ್ಘ ಕಂಠಿಕಾ ನಾಗಭೂತಿಲಾ ಶಬ್ದ ನಾದ ಕೋಂಡಲ ಇಂದ್ರ ಪ್ರಸ್ತತಿ ಲೋಕ ಬೋಧಕಿ ಧನ್ಯ ಕುಂತಿ ಭಾಗ್ಯವಾಗಿ ಧನ್ಯ ಕುಂತಿ ಭಾಗ್ಯವಾಗಿ ಆವಾಗ ದೀರ್ಘ ಕಂಠಿಕ ನಾದ ಸೋಡಿನ ಆ ಡಣ್ 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 ಐರಾವತ ಕೊಳ್ಳಾಗಿನ ಗಂಟು ಬೀಸ್ತಾ ಇದೆ ಆ ಸ್ವರ್ಗ ಲೋಕದಿಂದ ಎಲ್ಲರೂ ಸಾಲ ಬರ್ತಾ ಇದ್ದಾರೆ ಈ ದೃಶ್ಯವನ್ನು ನೆನೆಸಿಕೊಡ್ರಿ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು ಈ ದೃಶ್ಯ ನೆನೆಸಿಕೊಡ್ರಿ ಇಡೀ ಸ್ವರ್ಗ ಭೂಮಿ ಬರ್ತಾ ಇದೆ ಇಂಥ ಪಾಂಡವರು ಇಂಥ ಮಹತ್ವದವರು ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಸ್ವರ್ಗವನ್ನೇ ತರಿಸಿದ್ರು ಆ ಬರ್ತಾ ಇದೆ ಆಗ ದೀರ್ಘ ಘಂಟಾನಾದ ಮುಂತಾದ ಬರ್ತಾ ಇದ್ದಾರೆ ಎಲ್ಲಾರು ಆನಂದ ಮುಂತಾದಾಗ ಒಂದೊಂದರ ಪಾಠ ಬರಲಿ ಹಿಡೀರಿ ಕತ್ತಿತ್ತು ಇವಾಗ ಗದ ತಗೊಂಡು ತಿವಿದ ಅದು ನಾಲ್ಕನೇ ಹಾಕಿ ಬೀರ್ಕತ್ತೆ ಯಾಕಂದ್ರೆ ಲೇಟ್ ಆಗುತ್ತೆ ಆ ನಾಲ್ಕನಾಕೊಂಡ ತಾಯಿ 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 ಕುಡ್ಕೊತ ಬಂತು ಎಲ್ಲ ಜೊತಾಗಿ ಎಲ್ಲಾರನ್ನು ಬರಮಾಡಿಕೊಂಡು ಕೂಡ ಕುಂಭಸ್ವಾಮದಿಂದ ಆ ಕುಂಭಸದಿಂದ ಪೂರ್ಣ ಕುಂಭದಿಂದ ಬರಮಾಡಿಕೊಂಡು ಎಲ್ಲ ಪಾಂಡವರು ಅನ್ಪ ಅಂದ್ರೆ ಸುತ್ತ ನಿಂತಾರೆ ಆವಾಗ ಏನಾಯ್ತಂದ್ರೆ ಎಲ್ಲ ನಿಮ್ಮ ಗಾಂಧಾರಿ ಮತ್ತು ಬಂಧು ಬಳಗ ಎಲ್ಲಾರು ಬರ್ತಾರೆ ಅಂತಕೊಂಡು ವ್ಯವಸ್ಥಾ ಮುಂತಾರ ಮಾಡಿರೋರು ಮಂಡಪ ಮುಂತಾರ ಹಾಕಿರೋರು ಆವಾಗ ಏನ್ ಕೇಳ್ತೀರಿ ಈಗಂತೂ ಕಲ್ಪೃಷ್ಟ ಕಾಮನೀರ ಬಂದ್ಬಿಡ್ತು ಆದ್ರಿಂದ ಎಲ್ಲರೂ ಬರಮಾಡ್ಕೊಂಡಿರಪ್ಪ ಬರಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಆ ಕೆಳಗೆ ಬಂದು ಎಲ್ಲರಿಗೂ ಸ್ನಾನ ಬಂದು ಗ್ರಹಣ ಸ್ನಾನ ಮಾಡಿ ಅವಾಗ ಇನ್ನು ಮುಂದೆ ಈ ರೀತಿ ಎಲ್ಲ ಸ್ವರ್ಗದಿಂದ ಏನೇನು ಇವರು ಆರ್ಡರ್ ಮಾಡಿದ್ರು ನೀವು ಈಗ ಆರ್ಡರ್ ಮಾಡ್ತಿರ್ಲಿ ಈಗ ಆನ್ಲೈನ್ ಹಂಗೆಲ್ಲ ಬಂದು ಸಮ ಕರೆಕ್ಟ್ ಬಂತು ಬಂದು ಕೂಡಲೇ ಆವಾಗ ಏನಾಯ್ತು ಅಂದ್ರೆ ಇನ್ನ ಅವಾಗ ಭೀಮಸೇನ ಪಾಪ ನಡೆದು ಆಯಾಸ ಆಯ್ತು ಹೇ ಅರ್ಜುನ ಬಾಯ್ ಅಲ್ಲಿ ಹೋಗಿ ತಗೊಂಬಂದ ಸ್ವಲ್ಪ ಇವಂದು ಹಿಂಗಾಗಿ ಅಲ್ಲೋ ಮೂರ್ತಿ ಮಾಡಿಸಿಲ್ಲ ಮೂರ್ತಿ ಮಾಡಿಸಿಲ್ಲ ಮತ್ತು ಮಣ್ಣಿಂದು ಅಲ್ಲೋ ಮಣ್ಣಿಂದು ನಾ ಇಷ್ಟು ಮಣ್ಣು ತಂದೆ ನಾನು ಅಲ್ಲ ಮಣ್ಣಿಂದು ಬೇಡ ಅಂತಾನ ಐರಾವತ್ ತರಿಸೀವಿ ಈಗ ದೇವರನ್ನು ಮಣ್ಣಿಂದು ಮಾಡಿದ್ರೆ ಹೆಂಗ ಜೀವಂತ ಐರಾವತ್ ಮೇಲೆ ಮಣ್ಣಿನ ಶಿವಪಾರ್ವತಿ ಕೊಡಿಸ್ತಾರ ಶಿವಪಾರ್ವತಿ ಯಾರು ಕೊಡಿಸ್ತಾರೆ ಆದ್ರಿಂದ ಆ ಮಣ್ಣಿನ ಅವಾಗ ಭೀಮಸೇನ ಅಂದ ಕಾಲ್ ಕಲ್ಪವೃಕ್ಷ ಕಾಮನೇ ಬಂದು ಬೆಳ್ಳಿ ಮಾಡಿಸು ಬಂಗಾರ ಅವ್ದೆಷ್ಟಿತ್ತು ಅವ್ರು ಸರ್ ಒಂದು ಐದಾರು ಫುಟ್ ನಾವು ಹದಿನೈದು ಫುಟ್ ಮಾಡಿಸೋಣ ಕೌರವ್ರಿಗಿಂತ ಆನೆ ದೊಡ್ಡದು ಕೌರವ್ರಿಗಿಂತ ಶಿವಪಾರ್ವತಿ ದೊಡ್ಡದು ಈಗ ಕಲ್ಪವೃಕ್ಷ ಬಂದಿದೆ ಬಂಗಾರದ ಶಿವಪಾರ್ವತಿ ಗಣಪತಿ ಸಣ್ಮುಖ ಬಾಡ್ಬಿಡೋಣ ಆವಾಗ ಅರ್ಜುನ ಅಂದ ಅಣ್ಣ ನಮ್ದೊಂದು ವಿಚಾರ ಇನ್ನೂ ಹುಷಾರು ಮುಗದೇ ಇಲ್ಲ ನೀನು ಗಜಗವರಿ ಬರ್ತಾ ಮಾಡಿ ಮುಗ್ಗಕ್ಕೆ ವಿಚಾರ ಇಲ್ಲ ಆ ಸ್ವರ್ಗದಿಂದ ಐರಾವತ ಅಂತ ತರಿಸಿ ಸಾಕ್ಷಾತ್ ಇಡೀ ಸ್ವರ್ಗದ ಬಂದು ಆಚಾರ ಕೂಡ ಬಂದಿದ್ದಾರೆ ಅಂಥ ದೊಡ್ಡ ಬಂದು ಆ ವಿಜೃಂಭಣೆಯಲ್ಲಿ ಮಣ್ಣಿಂದ ಹೆಂಗ ದೇವ್ರನ್ನ ಕೂಡಿಸ್ತೀರಿ ಅಥವಾ ಕಂಚಿನ ಧಾತುವಿನಿಂದ ಕೂಡಿಸ್ತೀರಿ ಏನ್ ಮಾಡ್ಬೇಕಂತ ಅರ್ಜುನ ಅಂದ ಅಣ್ಣ ನೀವು ಮರ್ತೀರಿ ಅಂತ ಹೇಳಿದ ನೀವು ನಿಮ್ಮನ್ನ ನೆನೆಸಿಕೊಡ್ರಿ ನೀವು ಅಸಾಮಾನ್ಯರು ಅರ್ಜುನ ಕೈ ಮೂರು ಕೇಳ್ತಾ ಇದ್ದಾರೆ ಭೀಮಸೇನ ದೇವ್ರಿ ಭೀಮಸೇನ ಹೇಳ್ತಾ ಇದ್ದ ಅಪಾರದ ಕಂಚಿನ ಮಾಡಿಸ್ ಬೇಡ ಅಂದಲ್ಲ ನೀವು ಅಸಾಮಾನ್ಯರು ನೀವು ಚೂರು ನಿಮ್ಮ ಬುದ್ಧಿ ಉಪಯೋಗ ಮಾಡಿದ್ರೆ ಅಂತ ಆವಾಗ ಜಾಗೃತ ಭೀಮಸೇನ ನೀವು ಸಾಕ್ಷಾತ್ ಪರಮೇಶ್ವರನ ಮಾನಸ ಪುತ್ರರು ನೀವು ಆ ಭೀಮಸೇನ ಸದಾ ಅದರಗದರು
ಇಡೀ ತನ್ನ ಮೈದಿಂದ ಈಶ್ವರಲಿಂಗ ಹಾಕ್ತಾ ಇದ್ದಾನೆ. ಅಂಜಿಕಿ ಅಂಜಿಕಿ ಜ್ಞಾತಕಯ ಸಜ್ಜ ರೋಮ ರೋಮಕ್ಕೆ ಕೋಟಿ ಲಿಂಗ ಉದರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುದು ಭೀತಿ. ಅಂಜಿಕಿ ಜ್ಞಾತಕಯ ರೋಮ ರೋಮದಲ್ಲಿ ಈಶ್ವರ ನಾಮಸ್ಮರಣೆ ನಿಮ್ದು ಆ ನೀವು ಮಾನಸ ಮಾನಸ ಪೂಜಾ ನಿಮ್ಮಂತದ್ದು ಆ ನಾನು ನೋಡ್ತೀನಿ ಇಂಥ ಈಶ್ವರ ಭಕ್ತರಾಗಿ ನಾವು ಧಾತುದಿಂದ ಮಾಡಿದ ಮೂರ್ತಿ ಗೊಳಿಸೋದಣ್ಣ ನನಗೊಂದು ಹಿಂಗ ವಿಚಾರ ಬಂದದ. ಅವಾಗ ಜಾಗೃತನಾಗ್ಯಾನ ಏಕದಮ್ ಭೀಮಸೇನ ಆ ಮುಡ್ಕೋಗ್ಬಿಟ್ಟವ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ. ಆ ದೇವರ ಮನೆಗೆ ಬಂದು ದೇವರ ಇದನ್ನ ಮಾಡ್ತಾ ಇದ್ದಾನೆ, ಅವ್ರು ಆರಾಧನಾ ಮುಂತಾರ ಮಾಡ್ತಾ ಇದ್ದಾರೆ. ಆಗ ಒಂದು ಗದಾ ಮುಂತಾರ ಬಂತು. ಆ ಗಂಧಕ್ಕೆ ಗದಕ್ಕೆ ಆಹ್ವಾನ ಮಾಡ್ತಾ ಮಾಡ್ತಾ ಇತ್ಲ ಕಂಡು ಶಿವ ಪಾರ್ವತಿ ಮತ್ತು ಗಣಪತಿ ಆ ಭೀಮಸೇನ ಅರ್ಥಸೂರನ್ನು ಕೇಳ್ತಾ ಆರಾಮಾಗಿದ್ದಾರೆ. ಭೀಮಸೇನ ಕರೆಯ ನನ್ನ ಭಕ್ತ ಬಾಲಿನ ಕೊಂಡೇಳಿ ಆ ಈಶ್ವರ ಪಾರ್ವತಿ ಅವರು ಅಲ್ಲಿ ಅಲ್ಲಿ ಅವರಿಗೆ ಕೇಳಿಸ್ತಾ ಇದೆ. ಏನ್ ಮಾಡ್ದ ಅಂದ್ರೆ ಆ ಇಂದು ಭೀಮನು ಮರಗರನು ಅಂತ ಗದಿ ನೆನೆದು ಅಂತರೀಕ್ಷರಿ ತೂರಿ ಗಿರಿಜೇತೆಗೆ ಪ್ರಾರ್ಥಿಸಿದ. ಕಂತುಹರ ನಿನ್ನಂದ್ರಿಯ ಅಂತರಂಗದ ಭಕ್ತಿ ನಿಜವಿದೆ ಸಂತೈಸು ನೀ ಬಂದು ಸಟಿಗಿದೆ ಶೀಳಲಿ ಈಶ್ವರವೋ. ಸಾಕ್ಷಾತ್ ಮಹದೇವ ನಾನು ನಿನ್ನ ಭಕ್ತ, ಇಷ್ಟು ದಿವಸದಲ್ಲಿ ಎಂತ ಉಸಿರು ಬಂತು ನಿನ್ನ ಉಸಿರು ಬಿಟ್ಟಿಲ್ಲ. ನಾ ನಿಜವಾದ ಭಕ್ತ, ಆದ್ರೆ ನಾ ಗಧಾ ತೂಗುತ್ತಾ ಇದ್ದೀನಿ. ಆ ಗಧದ ಮೇಲೆ ಕೂತ್ಕೊಂಡು ನಮ್ಮ ಮನೆ ಬರ್ಬೇಕು ನಾವು ಗಜದೇವ್ರಿ ಅಂತ ಮಾಡ್ತಾ. ಅಕಸ್ಮಾತ್ ನನ್ನ ಭಕ್ತಿ ಒಳಗೆ ಏನಾದ್ರು ದೋರ್ತಿತ್ತು ಅಂದ್ರೆ ಅದೇ ಗದಾ ಬಂದು ನನ್ನ ಶಿರವನ್ನ ಶಿರ ಸಾವಿರ ಸಹಸ್ರ ಹೋಳು ಮಾಡಿ ಅದೇ ಬರ್ತಾರೆ ನೋಡಿ. ನಂತರಂಗದ ಭಕ್ತ ನಿಜವಿರೆ ಸಂತೈಸು ನೀ ಬಂದು ಸಂತೈಸು ನೀ ಸಟಿಗಿರೆ ಅಂದ್ರೆ ನನ್ನೇನಾದ್ರು ಭಕ್ತಿ ತಪ್ಪಿದ್ರೆ ಸಟಿಗಿರೆ ಶೀಳಲಿ ಅದೇ ಗಂದ ನನ್ನ ಗದಾ ಮುಂತಾದ ಚೂರು ಚೂರು ಮಾಡಿ ಅಂದು ಚಾಲೆಂಜ್ ಮಾಡಿ ಆ ಗದವನ್ನು ತೋರ್ತಾ ಇದ್ದಾನೆ ಕೈಲಾಸಕ್ಕೆ. ಆಗ ಆ ಗರ್ 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 ತಿರ್ಕೊಂಡು ಕೈಲಾಸಕ್ಕೆ ಬರ್ತಾ ಇದೆ. ಆವಾಗ ಪಾರ್ವತಿ ಪರಮೇಶ್ವರ ಮಾಡ್ತಾ ಇದ್ದಾರೆ, ಅಲ್ರಿ ಇದು ಏನೋ ಗದ್ದಂಗ್ ಕಾಣಿಸ್ತಾ ಇದೆ. ಪಾರ್ವತಿ ಹೇಳ್ತಾ ಇದ್ದಾನೆ, ಇದು ನಿನ್ ಗೊತ್ತಾಗದ್ರು ನಮ್ದು ಭಕ್ತರ ಪ್ರಾಬ್ಲಮ್ ಬಂದು ಯಾರದ ಗದ ಇದೇ ಆಗ್ಬಂದದು ನನ್ನ ಭಕ್ತ ಬಿಡಿಸಿದ್ರು. ಈಗ ನೀವು ಗಡಿಬಿಡಿ ಮಾಡೋಕೆ ಲಗು ಲಗು ಸೀರೆ ಬಿಡ್ಕೋ ರೆಡಿ ಆಗ್ಬೇಕು. ಎಲ್ಲಿ ಹೊಂಟೀರಿ? ನಾವು ಭೂಮಿಗೆ ಹೋಗ್ಬೇಕು. ಪಾಂಡವರು ಗಜಗರು ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೆ ಆ ನಿಮ್ಮ ಪೂಜಾ ಮುಂತಾನ ಮಾಡ್ತಾರಂತೆ. ಆ ಪಾಂಡವ ನಿಮ್ಮ ಪೂಜಾ ಮುಂತಾನ ತಗೋಬೇಕಂತೆ. ಆದ್ರಿಂದ ರೆಡಿ ಆಗು ರೆಡಿ ಆಗು ಅಂತಕೊಂಡು ಪಾರ್ವತಿ ಸಮಾಧಾನ ಮುಂತಾನ ಮಾಡಿ ಸಕಲ ಗಣಪತಿ ಷಣ್ಮುಖ ಮುಂತಾನ ರೆಡಿ ಮಾಡಿ ಈ ಅಕಸ್ಮಾತ್ ನಾವು ಲೇಟ್ ಮಾಡಿದ್ರೆ ಈ ಗದಾ ಹೋಗಿ ಭೀಮಸೇನ ತಲೆ ನೂರು ಸಹಸ್ರ ಹೋಳು ಮಾಡುತ್ತೆ. ನಾವು ಗಡಿಬಿಡಿ ಮಾಡ್ಬೇಕಂತ ಅಂದ್ಕೊಂಡು ಹೇಳಿ ರೆಡಿ ಭೀಮನ ಗದಾ ಅದು ಚಲೋ ಹತ್ತು ಒಬ್ಬ ಸೋಫಾ ಸೆಟ್ ಕೂತು ಮೇಲೆ ಸೆಂಟರ್ ಆ ಶಿವ ಪಾರ್ವತಿಯರು ಆ ಗಡಿಬಿಡಿಯ ಮುಂತಾನ ಮಾಡಿ ಆ ಗದದ ಮೇಲೆ ರಾಜನ ಮುಂತಾನ ಆಗ್ತಾ ಇದ್ದಾರೆ. ಆ ಸಾಕ್ಷಾತ್ ಪರಮೇಶ್ವರ ಗದದ ಮೇಲೆ ಕೂತ್ಕೊಂಡು ಬರ್ತಾರೆ. ಇವರೆಲ್ಲ ಅದೇ ನೋಡ್ತಾ ಇದ್ದಾರೆ. ಇದು ನೋಡ್ರಿ ಎಂತ ಪಾಂಡವರಿಗೆ ಮಹಾದೇವ ಕೃಷ್ಣ ಎಂಥವರಿಗೆ ಸಿದ್ಧ ದುಷ್ಟರಿಗೆ ಎಲ್ಲಿ ಬರ್ಬೇಕು? ಆ ಮಹಾದೇವರ ಬರ್ತಾ ಬರ್ತಾ ಇದ್ದಾರೆ. ಎಲ್ಲಾರು ಮಹಾದೇವ ಆಗ್ತಾ ಇದ್ದರು. ಬಂದು ಕೂಡಲೇ ಎಲ್ಲಾರು ಸಾಸ್ತಾ ನಮಸ್ಕಾರ ಮುಂತಾದ ಹಾಕಿದ್ರು. ಆನಂದ ಮುಂತಾದ ಆಗ್ತಾ ಇದೆ. ವಂದಿಸುವೆನು ಚಂದ್ರ ಮಂಗಳಾನಂದ ತ್ರಿಕುಂಡ ತ್ರಿಲೋಕೇಂದ್ರ ತ್ರಿಶೂಲನ ಗೌರಿ ಗೌರಿ ಬರ ತ್ರಿಪುರ ಆನಂದ ಎಲ್ಲ ಸಾಕಾರ ಆನಂದ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಎಲ್ಲರಿಗೂ ಅಷ್ಟ ಭಾವ ಬರ್ತಾ ತುಂಬಿದ್ರು. ಆ ವೈಷ್ಣವರಿಗೆ ವರ್ತಾನ ಮಾಡ್ಬಿಡ್ತಾರೆ. ಸಾಕ್ಷಾತ್ ಪರಮೇಶ್ವರ್ ಬಂದ ವಾತಾವರಣ ಹೆಂಗಿರ್ಬೇಕು? ಆವಾಗ ಪೂಜಾ ಮಾಡಿದ್ರು, ಪರಮೇಶ್ವರಿಗೆ ಆನಂದ ಆಗ್ತಾ ಇದೆ. ಐರಾವತ ಅಮ್ಮಂತಾದ್ರು ಸಾಲಂಕರು ಎಲ್ಲ ರೆಡಿ ಆಗಿತ್ತು.
ಕಿತ್ತಲಾಗಡೆ ಆ ಗಜೋರಿಯಿಂದ ಒಂದು ಒಳ್ಳೆ ಮುಹೂರ್ತದಲ್ಲಿ ಆ ಎಲ್ಲಾರು ಸದ್ ಬ್ರಾಹ್ಮಣರಿಂದ ಕೂಡಿಕೊಂಡು ಆ ಗಜೋರಿ ವೃತ್ತ ಪ್ರಾರಂಭ ಮಾಡಿದ್ದಾರೆ ಆ ಇಂಥ ಎದ್ದು ನೆನೆಸಿಕೊಂಡ್ರೆ ಇಂಥ ಪಾಂಡವರು ಆ ಗಜಗೌರಿ ತೀರ್ಮಾಡಿಕೊಂಡು ನೆನೆಸಿಕೊಂಡ್ರೆ ಅನೇಕ ನಮ್ಮ ಪಾಪಗಳು ಉದ್ಧಾರ ಆಗ್ತವೆ ಹೆಂಗ್ ಪಾಟ ಪಾಂಡವರು ಮಾಡಿದ್ರು ಯಾರು ತೀರ್ಮಂಟ್ ಹಾಕಿದ್ರು ಯಾವ ಪೂಜಾ ಅಲಂಕಾರ ಮಂತ್ರ ಮಾಡಿದ್ರು ದೇವರು ಹೆಂಗ್ ಕೊಡಿಸಿದ್ರು ಮಹಾದೇವರು ಹೆಂಗ್ ಕಾಣಿಸ್ತಾ ಇದ್ದ ನಾರದರು ತುಂಬರು ಭಕ್ತ ದೊಡ್ಡ ಸಭಾ ಮಂತ್ರ ಆಗಿದ್ರು ಕಾಮದೇವರು ಕರ್ಪೃತ್ತು ಬಂದಾರೆ ಎಲ್ಲಿ ಬಡತನ ಇರು ಪಾಂಡವರಿಗೆ ಆ ಎಲ್ಲ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚು ಶ್ರೀಮಂತನ ಪಾಂಡವರು ಅದಕ್ಕೆ ಹೇಳ್ತಾ ಇದ್ದಾರ ಆ ಭಕ್ತರ ಶ್ರೀಮಂತಿಕೆ ಅಂದ್ರೆ ಭಕ್ತಿ ಭಕ್ತರ ಶ್ರೀಮಂತಿಕೆ ಭಕ್ತಿ ಆ ಅದೇ ಶ್ರೀಮಂತಿಕೆ ಅವರಂತದ್ದು ಇದೆಲ್ಲ ಇರುತ್ತದೆ ಹೋಗುತ್ತೆ ಆವಾಗ ಆನಂದ ಮುಂತಾದಾಯ್ತು ಎಲ್ಲಾರ್ಗು ಏನ್ ಮಾಡಿದ್ರೆ ಪಂಚಪಕ್ಷ ಪ್ರಮಾಣ ಅಂದ್ರೆ ಊಟಕ ಮುಂತಾದ ಹಾಕಿ ದಕ್ಷಿಡೆಯ ಮುಂತಾ ಕೊಟ್ರು ಎಲ್ಲಾರ್ಗೂ ಎಲ್ಲಾರ್ಗು ಒಂದ್ ಕಿಲೋ ಎರಡು ಕಿಲೋ ಕೊಟ್ಟಿದ್ದಾರೆ ಅವರು ಮುತ್ತೂರು ಅಂತ ಇವ್ರು ಹತ್ತತ್ತು ಕಿಲೋ ಕೊಟ್ರು ಯಾಕಂದ್ರೆ ಕಾಮದೇವನು ಕಲ್ಪವೃಕ್ಷ ಸ್ವರ್ಗದಿಂದ ಬಂದದ್ದು ಹಳಿ ಮಜಾ ಅಂತಕೊಂಡು ಹೇಳಿ ಎಲ್ಲಾ ಮನೆ ಮನೆಗೆ ಇಲ್ಲಿ ಇಂದ್ರ ಪ್ರಸ್ತ ತುಂಬಾ ಮೊದಲು ಬಾಗಣ ಅಂತ ಕೊಡ್ತಾ ಇದ್ದಾರೆ ಇತ್ತಾಗ ಏನಪ್ಪ ಅಂದ್ರೆ ಬಂತು ಗದ್ಮನಿಗೆ ಬಸದಿ ಬಂತು ಬಂತು ಆ ಮೇಳದೇವ್ತಾ ಇದ್ದಾರೆ ಯಾರು ಹೂ ತೋರವ್ರು ಯಾರು ಹಣ್ಣು ಹಂಬಲ ತೋರವ್ರು ಯಾರು ಉತ್ತತ್ತಿ ತೋರವ್ರು ಯಾರು ಗುಲಾಲು ಮುಖ್ಯತ್ವ ತೋರ್ತಾ ಇದ್ದಾರೆ ಹರ 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 ಭಾವೇ ಎಲ್ಲಾರು ಆ ಪರಮೇಶ್ವರ ನಮಸ್ಕೃತಿ ಮಾಡ್ತಾ ಇಡೀ ಗೋಲೋಕದ ಆರ್ತಿಗ ಸ್ವರ ಆ ಸ್ವರ್ಗದ ಮುಟ್ತಾ ಇದ್ರು ವಾ 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 ಇಂದ್ರನು ಗಾಬರಿ ಆದ್ರು ಬೃಹಸ್ಪತಾಚಾರ ಗಾಬರಿ ಆಗಿ ಹೋಗ ಕರೆನಮ್ಮ ಇವತ್ತು ಭೂಮಿ ಎಷ್ಟು ಇಂಪಾರ್ಟೆಂಟ್ ಆ ಭೂಮಿಯಲ್ಲಿ ಇರ್ತಕ್ಕಂತಹ ಇಂಥ ದೊಡ್ಡ ದೊಡ್ಡ ಭಕ್ತರು ಯಾ ಸ್ವರ್ಗ ನಿವಾಸ ಹೋಗಿ ಬಿಟ್ಟು ನಾವು ನಮ್ಗೇನು ಅಲ್ಲ ಅಂತ ಭಕ್ತರು ನೋಡಿದ್ರೆ ಇದಕ್ಕೆ ಭೂಮಿ ಅಂತಾರೆ ಇದಕ್ಕೆ ಭರತ ಭೂಮಿ ಅಂತಾರೆ ಎಲ್ಲಾ ದೇವತೆಗಳು ನೋಡ್ತಾ ಇದ್ದಾರೆ ಆನಂದದಿಂದ ಆ ಗಜೋರಿ ವೃತ್ತ ಮುಂತಾದ ಮಾಡಿ ಅವಾಗ ಎಲ್ಲಾರ್ಗು ದರ್ಶನ ಕೊಟ್ಟು ಕಳಿಸಿದ್ರು ಆವಾಗ ಏನಾಯ್ತು ಅಂದ್ರೆ ಭೀಮಸೇನ ನಾವು ಹಸ್ತಿನಾಪುರಕ್ಕೆ ಹೋಗಲೇಬೇಕು ಅವರು ಅಂದದ್ದ ನಾವು ಅಂದು ಬರಬೇಕು ಅವಾಗ ಮುಂತಾದೇವಪ್ಪ ಅವ್ರು ಮಾಡಿದ್ದ ನಾವು ಮಾಡಿದ್ರೆ ಏನಪ್ಪ ಅವ್ರು ಏನಾರ ಮಾಡವ್ರು ಲೆಕ್ಕ ಇಷ್ಟು ಆನಂದ ಪಡ್ತೀರಿ ಸಾಕ್ಷಾತ್ ಪರಮೇಶ್ವರ್ ಬಂದಾರ ಮತ್ತ ಅದ್ರ ಬೀಳ್ಬೇಡ್ರೋ ಅಂತ ಕೊಟ್ಟು ಭೀಮಸೇನ ಕೇಳಿದ್ರು ಹಿಂಗಂದ ನಮ್ಗೆಲ್ಲ ತ್ರಾಸ್ ಕೊಟ್ಟಾರ ನಮ್ಮ ಹತ್ರ ಯೋಗ್ಯತೆ ಆಗಿ ಆವಾಗ ಇಂದ್ರ ಪ್ರಸ್ತಕ್ಕೆ ಹೋಗದೆ ಅಂತಕೊಂಡು ಹೇಳಿ ಇತ್ತಾಗ ಏನಾಗಿದ್ರು ಈ ಕೌರವರಿಗೆ ಇದೆಲ್ಲ ಸುದ್ದಿ ಬಂದಿತ್ತು ಐದು ಸರ್ವಗ್ರಂಥ ಐಸ ಐರಾವತ್ ತರ್ಸಾರಂತೆ ದೇವರ ಈಶ್ವರನ ಕರ್ಸಾರಂತೆ ಪೂಜೆ ಮಾಡ್ತಾ ಇದ್ದಾರಂತೆ ಎಲ್ಲರೂ ಬಾಗಿನ ಕೊಟ್ಟಾರಂತೆ ಎಲ್ಲಾ ಸುದ್ದಿ ಗುಪ್ತಚಾರ ಅಂತ ತಿಳಿದು ಅರ್ಜುನ ಆರ್ಡರ್ ಮಾಡಿಬಿಟ್ಟಿದ್ದ ಅಕಸ್ಮಾತ್ ಇಂದ್ರ ಪ್ರಸ್ತದಿಂದ ನೆಲವಡೆ ಬಂದರೂ ಬರಬಹುದು ಆದ್ರಿಂದ ಎಲ್ಲಾರು ಬಾಗಿನ ಕಿಟಕಿ ಹಾಕೊಂಡು ತಾವೇಲ್ ಹಾಕೊಂಡು ಕೊಡ್ರಿ ಕಿಟಕಿ ಅವು ಎಲ್ಲಾರು ನೋಡ್ರಿ ದುಷ್ಟರಿಗೆ ದೇವರ ದರ್ಶನ ಆಗುತ್ತೆ ದೇವರ ದರ್ಶನ ಏಳೋದು ಪುಣ್ಯ ಅಂತ ಆ ದುಷ್ಟರಿಗೆ ದೇವರ ದರ್ಶನ ಹೆಂಗಾದ್ರು ಎಲ್ಲಾ ಗಳಗಳಗಳು ಒಳಗಳ್ತಾ ಇದ್ದ ದುಷ್ಟ ದುಷ್ಟ ಅರ್ಜನಗಳು ನಮಗ ಆರ್ಡರ್ ಮಾಡ್ಯಾರ ಸಾಕ್ಷಾತ್ ಪರಮೇಶ್ವರ್ ಬಂದಾರಂತೆ ನಾರದರು ಬಂದಾರಂತೆ ಪಾರ್ವತಿ ಬಂದಾಳಂತೆ ಗಣೇಶ ಷಣ್ಮುಖ ಬಂದಾರೆ ಅವರ ದರ್ಶನ ತಗೊಳಕ್ಕೆ ನಮ್ಮ ದುರ್ಭಾಗ್ಯ ಇವರು ಅನ್ನ ಉಂಡದಕ್ಕೆ ನಮಗೆ ಹಿಂಗೆ ಆಗೋದು ಅಂತ ಆ ಕೌರವರಲ್ಲಿ ಇದ್ದಂತಹ ಜನ ಪಶ್ಚಾತ್ತಾಪಡ್ತಾ ಇದ್ದಾರೆ ಇಂಥ ದುಷ್ಟ ಅದಕ್ಕೆ ದುಷ್ಟನ್ನ ಉಳಿದ್ರಿ ಪ್ರೀತಿಯಿಂದ ಒಂದು ಗಂಜಿ ಕೊಡಿದ್ರು ಅಡ್ಡಿ ಇಲ್ಲ ಆ ದುಷ್ಟರು ಬೀಚರ ಬದಾಂದ್ರ ಅಲ್ಲಿ ಅದಕ್ಕೆ ನಾವು ಹಳೆ ಮಂದಿ ಎಲ್ಲೇ ತಿಂತಿದ್ದಿಲ್ಲ ಹೊರಗೆ ಹೋಗ್ತಿದ್ದಿಲ್ಲ ಇದೊಬ್ಬರು ಮನೆಗೆ ಹೋಗ್ತಿಲ್ಲ ಅನ್ನದ ಭಾಗ್ಯ ಬಹಳ ದೊಡ್ಡದ್ದು ಆದ್ರಿಂದ ಎಲ್ಲ ಆ ಮೆರವಣಿಗೆ ಹೋದ್ರು ಇನ್ನು ಹಸ್ತನಾಪುರಕ್ಕೆ ಹೋದ್ರು ಅವಾಗ ಎಲ್ಲಾರು ಮಹಾತ್ಮರು ಹಾಕ್ಬಿಟ್ಟಿದ್ರು ಅವಾಗ ಭೀಮಸೇನ ಏನ್ ಮಾಡಿದ್ರೆ ಆ ಹತ್ತತ್ತು ಮರದ ಮಾಡಿದಂತ ಮುತ್ತು ರತ್ನ ಅವ್ರಿಗಿಂತ ಹೆಚ್ಚು ಕ್ವಾಲಿಟಿ ಹಾಕಿ ಸಾಲ್ಕ ಇಟ್ಟು ಮಹಾತ್ಮಾರದಿಂದ ನಾನು ಕೆಟ್ಟ ಮಾತಾಡುದಿಲ್ಲ ನಮಗೆ ನೀವು ಅಂದ್ರಿ ಅದು ನಿಮಗಾಗಲಿ ನಾವು ನಮ್ ತರ ನೀವು ಗಜಿಯವರು ಇವ್ರ ತಾ ಮಾಡಲಿಲ್ಲ ಅಂದ್ರೆ ನಿಮಗೆ ನನಗೇನಂತಿರಲ್ಲ ನಿಮಗಾಗಲಿ ಅಂತ ಮಾತಾಡಲಿಲ್ಲ ಯಾಕಂದ್ರೆ ಅವ್ರ ನರಕ ಬಿದ್ದದ ಖರೆ ಅವರು ದೇವರನ್ನ ವಿರುದ್ಧ ಹಾಕೊಂಡವರು ಕೃಷ್ಣನ ದ್ವೇಷ ಮಾಡಿದವರು ಅವ್ರಿಗೆ ಹೆಂಗ್ ಇರ್ಲಿಕ್ಕೆ ಸಾಧ್ಯ ಆದ್ರಿಂದ ಆ ಮೆರವಣಿಗೆಯಿಂದ ಆ ದಾನ ಮಂತ್ರ ಕೊಟ್ಟು ವಾಪಸ್ ಹಿಂದೂ ಪ್ರಸ್ತಕ್ಕೆ ಬಂದು ಹಿಂದೂ ಪ್ರಸ್ತಕ್ಕೆ ಬಂದು ಎಲ್ಲಾರಿಗೂ ಅವರವ್ರ ಮನೆಗೆ ಕಳಿಸ್ಬೇಕು ಆವಾಗ ಎಲ್ಲರೂ ಕೈ ಮುಕ್ಕೊಂಡಿರ್ತಾರೆ ಪರಮೇಶ್ವರ ಈಶ್ವರ ನಾರಾಯಣ ಧರ್ಮ ಅಪ್ಪ ನೀವು ಸಾಮಾನ್ಯರಲ್ಲ ಅಂತಾನೆ ಈಶ್ವರ ಸಾಕ್ಷಾತ್ ನಾರಾಯಣ ನಿಮ್ ಜೊತೆ ಇದ್ದಾರೆ ಕೃಷ್ಣನ ಭಕ್ತರು ನೀವು ಆವಾಗ ಅವ್ರು ಕೃಷ್ಣನ್ ಇದು ಇರ್ತದೆ ಎಲ್ಲಾರು ಅಲ್ಲಿ ಇರ್ತೇವಪ್ಪ ಕಾಯಿ ಮಾಡ್ಕೊಂಡು ನಿಂತುಕೊಂಡು ಹೇಳಿ ಎಲ್ಲಾ ಪಾಂಡವರಿಗೆ ಆಶೀರ್ವಾದ ಮಾಡಿ ಆ ಕುಂತಾದೇವಿಗೆ ಆಶೀರ್ವಾದ ಮಾಡಿ ಆ ಪರಮೇಶ್ವರ ಮತ್ತು ಪಾರ್ವತಿ ಆ ಗಣಪತಿ ಮತ್ತು ಕೈಲಾಸ ಪಡೆದವರು ಇತ್ತ ಎಲ್ಲ ಬಡದವರು ವಾಪಸ್ ಹೋದ್ರು ಎಲ್ಲಾ ಪಾಂಡವರು ಇಂಥ
ದೊಡ್ಡ ಮಹತ್ವದಂತ ಗಜದೇವರ ಉತ್ತಾಪಂತಾಗಿ ಮಾಡಿ ಇಲ್ಲಿ ಸೂರ್ಯ ಚಂದ್ರರು ಆಕಾಶದಲ್ಲಿ ಇರೋಕ್ಕಿಂತ ಇರೋ ತನಕ ಆ ಪಾಂಡವರ ಕೀರ್ತಿ ಹಬ್ಬುತ್ತದ. ಪಾಂಡವರು ಸಾಮಾನ್ಯರಿಲ್ಲ, ಬರೀ ಕೌರವರು ಪಾಂಡವರು ಹೊಡೆದಾಟದ ಹೊಡೆದಾರು ಅಂತೇಳಿ ಅದು ಪ್ರತಿಯೊಬ್ಬ ಪಾಂಡವರ ದೊಡ್ಡ ಶಕ್ತಿ ಇದೆ ದೇವತೆಗಳು ಅಂತ ಪಾಂಡವರು ನೆನೆಸೋದು ಅವ್ರಿಗೆ ಹೇಳ್ತಾರೆ. ಧರ್ಮರಾಜ ನೆನೆಸ್ರಿ ಧರ್ಮ ಬರ್ತದೆ, ಭೀಮಸೇನ ನೆನೆಸ್ರಿ ಹೆದರ್ಕೆ ಹೋಗುತ್ತೆ, ಅರ್ಜುನ ನೆನೆಸ್ರಿ ಶತ್ರುಗಳ ನಾಶ ಆಗ್ತಾರೆ. ಆ ಮಾದ್ರಿ ಸತವು ಮಾದ್ರಿ ಮಕ್ಕಳು ನೆನೆಸ್ರಿ ಲಕ್ಕಿ ರೋಗಾದಿಗಳು ಹೋಗ್ಬಿಡ್ತಾರಪ್ಪ ಪಾಂಡವ ನೆನೆಸ್ರಿ. ಇಂಥ ಕಥಾ ಇವತ್ತು ಮುಗಿಸ್ತಾ ಇದ್ದೀರಿ. ಇದು ನಮ್ಮ ತಂದೆಯವ್ರ ಬಾಯಿರದ ಒಂದು 100 ಸಲ ಕೇಳಿರ್ಬೋದು. ಎಂಥ ಧನಿ 90 ವರ್ಷದ ತನಕ ಅತ್ಯಂತ ಬೇಡ ಪ್ರತಿಯೊಂದು ಶ್ಲೋಕನ ಹಾಡಬೇಕು. ಸುಡುಗಾಡಲ್ಲಿ ಸಂಸ್ಕೃತ ಬರ್ತದಲ್ಲ, ಮರಾಠಿ ಬರ್ತದಲ್ಲ, ಅದ್ರಾಗ ಕೂಡ್ಕೊಂಡು ನೋಡ್ಕೊಂಡು ತಂದೆ ತನ್ನ ಮಕ್ಕಿಂತ ಈಗ 100 ಹಳ್ಳಿ ಹಳ್ಳಿ ಆಗಿ ಮಾಡಿದ್ವಿ. ಆ ನಾನು ನೋಡೋ ಕಾರಣ ಇಲ್ಲ, ನಾನು ರೋಮ್ ರೋಮ್ ಮಾಡಿದ್ವಿ ನಮ್ಮ ತಂದೆಯವರಿದ್ದಾರೆ. ಅದಕ್ಕೆ ಇವತ್ತು ನಿಮ್ಮ ಎಲ್ಲರ ನಡುವೆ ಕೀರ್ತನ ಅಂತಕ್ಕಂಥದ್ದು ಆ ಉದ್ದಡತನ ಕೈ ಹಾಕಿದ್ ನಾನು. ಯಾಕಂದ್ರೆ ನನಗೆ ಸೇರ್ತದೆ ಈ ಉದ್ದಡತನ ಸೇರ್ತದೆ, ಇಂಥ ಉದ್ದಡತನ ಇಂಥ ಅವಿವೇಕತನ ನನಗೆ ಸೇರ್ತದೆ. ಹೆಂಗ್ ಕೇಳಿಸುತ್ತೆ, ಯಾಕಂದ್ರೆ ನಿಮ್ಗೆ ನಾನು ಹೇಳ್ಬೇಕಾದ್ರೆ ಫಸ್ಟ್ ನನಗೆ ಆನಂದ ಆಗುತ್ತೆ. ನನ್ನ ಭೋಗೋಣಿ ಒಳಗೆ ಸಾಂಬಾರ್ ಇದ್ದಿದ್ದಿಲ್ಲ, ನಿಮ್ಗೆ ಸುಗಡ ಹಾಕ್ತೇನೆ ನಾನು. ನಾನು ಮತ್ತೆ ತೃಪ್ತಿ ಪಟ್ಟು ನಿಮ್ಗೆ ತೃಪ್ತಿ ಅಂತ ಆನಂದ ಅಂತ ಕೊಡಿ ಪ್ರಯತ್ನ ಮಾಡಿದ್ದೇನೆ. ಆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಚಿದಂಬರ ಮಹಾಸ್ವಾಮಿಗಳು ನಮ್ಮಲ್ಲಿ ಇವತ್ತು ನನ್ನ ಹುಟ್ಟಿದಪ್ಪ ಆಚರಿಸ್ತಾ ಇದ್ದೇವೆ. ಎಲ್ಲರೂ ಒಂದು ಗುರುಗಳಿಗೆ ಕಡತನಗ ಸಂಗೀತ ಬರಲಿ, ಹಾಡಲಿ, ಪ್ರಾಕ್ಟೀಸ್ ಮಾಡಲಿ, ಅವರ ಆರೋಗ್ಯ ಕೊಡ್ರಿ ಬೇಡ್ಕೊಂಡ್ಬಿಡಿ. ಈಗಿನ ಈಗಿದ್ದಾಗ ನಾನು ನಿಲ್ಸಲ್ಲ ಬೇಡ್ಕೊತೀನಿ. ಈಗಿನ ಎಲ್ಲರಿಗೂ ಈಗಿನ ತಾಣದಲ್ಲಿ ಆರೋಗ್ಯನೇ ಮಾಡ್ತೀವಿ. ಇವತ್ತು ಆರೋಗ್ಯ ಇತ್ತು ಬೇಕಾದ ಮಾಡ್ಬೋದು, ಇದಿಲ್ಲಾದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲರಿಗೂ ಆವಿಷ್ಯಮ ಆರೋಗ್ಯ ಮುದಾರ ಸೌಖ್ಯ ಸುಪುತ್ರ ಪುತ್ರ ಕೂಡ ಆಗಿರುವುದು ಭಕ್ತಿಯಿಂದ ವಿರಂ ವಿದ್ಯಾಂತ ವಿರಕ್ತಿ ಬುದ್ಧಿ ಹೃದಯ ವಚನ ಅಂತ ಎಲ್ಲರ ಬಾವಿ ಆಯುಷ್ಯ ಅನುಕೊಂಡಿರ್ತೀನಿ. ಕಥಾ ಮಂತ ಮುಗಿಸ್ತಾ ಇದ್ದೀರಿ. ನಿತ್ಯ ಸಹಿತ ಇದೆ ನಿತ್ಯ ಸಹಿತ ನಿತ್ಯ ಮಂಗಳ ಸದ್ಗುರುದಯ ನಿತ್ಯ ಗೋಗಳ ಅಂತಿಯ ನಿತ್ಯಾಗತಿ ಪಾದ ಕಾಮಲ ಭಕ್ತಾಭಿಮಾನಿ ರಾಜಾದ್ರ ಸದ್ಗುರು ಸಾಧನ ಶ್ರೀ ದಾಸ ರಾಜಾರಾಮ ಮಹಾರಾಜರು ಸಭಸಂತನಿಗೆ ಮಂಡಲಿ ಗೌರಿ ಹರಿಕ ಶ್ರೀ ನೋಪಾರ್ವತೀಪದೆ ಹರ 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 ಮಹಾದೇವ ಶ್ರೀ ಗುರುದೇವ ಸೀತಾಕಾಂತ ಸುಣ ದೇವೇ ಮಾಂ ಜಯ ಜಯ ಭೂಮಿ ಸಮರ್ಥ ಸದಾ ಸರ್ವದಾ ಯೋಗ ತುಲಾ ಘಡಾವಾ ತುಜೇ ಕಾರಣೇ ದೇವ ಮಾಸಾ ಪಡಾವಾ ಉಪೇಕ್ಷೋ ನಕೋ ಗುಣವಂತಾಗನಂತ ಪ್ರಭುನಾಯಕ ಮಾಗಣೇ ಆತ ಮಾಗಣೇ ಜಾತ ಬಿಫೋರ್ 8:00 ಬರ್ತೇವೆ ಅಂತ ಹೇಳಿ ಫಸ್ಟ್ ಫ್ಲೋರ್ನಲ್ಲಿ ಭಂಡಾರಿ ಇರ್ತಾರೆ. ಅವರೆಲ್ಲರೂ ಬಂದ್ಬಿಡ್ರಿ, 8:00 ಬರ್ಲಿಕ್ಕೆ ಹೇಳಿದ್ದಾರೆ. ವಿ ಶುಡ್ ಮೂವ್ ವಿದಿನ್